ನಿಮ್ಮ ಅವಿನ್ ಟಿವಿಯಲ್ಲಿ ನೇರ ಸಂದರ್ಶನದಲ್ಲಿ ಇದ್ದಿದ್ದು ಇದ್ದಂಗೆ ಮಗ್ಗಲ್ ಮಕ್ಕಿ ಗಣೇಶ್ ಪುನರ್ವಸತಿಗಾಗಿ 24/7 ನರ್ಸಿಂಗ್ ಮತ್ತು ಜೆರಿಯಾಟ್ರಿಕ್ ಕೇರ್ ಸೆಂಟರ್ ಟ್ರೀಟ್ಮೆಂಟ್ ರಿಹ್ಯಾಬಿಲಿಟೇಷನ್ 24/7 ನರ್ಸಿಂಗ್ ವಿತ್ ಜೆರಿಯಾಟ್ರಿಕ್ ಕೇರ್ ಸೆಂಟರ್ ವೆಬ್ಸೈಟ್ಗಾಗಿ ಲಾಗಿನ್ ಮಾಡಿ www.nisargacare.com. ಉದ್ಯೋಗಕ್ಕಾಗಿಯೂ ಕೂಡ ಸಂಪರ್ಕಿಸಿ. ಕಾಂಟ್ಯಾಕ್ಟ್ ಫಾರ್ ಜಾಬ್ ಆಲ್ಸೋ. ಪ್ರಿಯ ವೀಕ್ಷಕರೇ, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಮಗಲ್ಮಕ್ಕಿ ಗಣೇಶ್, ಸ್ಥಾನಿಕ ಸಂಪಾದಕ ಅವಿನ್ ಟಿವಿ. ನಾನೀಗ ಚಿಕ್ಕಮಗಳೂರು ಜಿಲ್ಲೆ ಮೂಡಿಗೆರೆ ತಾಲೂಕಿನ ಮೂಡಿಗೆರೆಯ ಶಾಸಕರ ಮನೆಯಲ್ಲಿದ್ದೀನಿ. ಎಂ ಪಿ ಕುಮಾರಸ್ವಾಮಿ ಅವರು ಈಗಾಗಲೇ 3 ಬಾರಿ ಶಾಸಕರಾಗಿದ್ದಂಥವರು. ಅವರಿಗೆ ಅನೇಕ ಹೆಸರುಗಳಿದೆ. ಒಂದು ಜನಪ್ರಿಯ ಶಾಸಕರು, ಒಂದು ಪಾಪದ ಶಾಸಕರು, ಜನಗಳಿಗೆ ಸಿಗ್ತಾರೆ ಅಂತ ತುಂಬ ಅವ್ರ ಬಗ್ಗೆ ಮಾತಾಡ್ತಾರೆ. ಹಾಗೆಯೇ ಇದು ಒಂದು ಮೀಸಲಾತಿ ಕ್ಷೇತ್ರ. ಈ ಮೀಸಲಾತಿ ಕ್ಷೇತ್ರಕ್ಕೆ ಅವರು ಕೊಟ್ಟ ಕೊಡುಗೆ ಏನು, ಅವ್ರ ವಿದ್ಯಾಭ್ಯಾಸ, ಅವರ ಸ್ವಂತ ಊರೇನು, ಹೇಗೆ ಬೆಳೆದು ಬಂದರು, ಬಡತನದಲ್ಲೇ ಬೆಳೆದು ಬಂದಿದ್ದಾರೆ, ಅವರು ಯಾವ್ಯಾವ ಪಕ್ಷದಲ್ಲಿದ್ದರು, ಮತ್ತು ಏನೇನು ಹುದ್ದೆಗಳನ್ನು ಅಲಂಕರಿಸಿದರು, ಈಗಿರುವ ಪಕ್ಷದಲ್ಲಿ ಏನು ಹುದ್ದೆ ಇದೆ ಅವರಿಗೆ, ಮತ್ತು ಎಲ್ಲಿ ಹುದ್ದೆಯಿಂದ ವಂಚಿತರಾದರು, ಹೀಗೆಲ್ಲ ಅವ್ರನ್ನ ಹೇಗೆ ಹೇಳ್ತಾ ಹೋಗೋಣ. ನಮಸ್ಕಾರ ಸರ್. ನಮಸ್ಕಾರ. ನಿಮಗೆ ಎಂ ಪಿ ಕುಮಾರಸ್ವಾಮಿ ಅಂತ ಹೇಳ್ತಾರೆ, ಎಂ ಪಿ ಅಂದರೆ ಏನು ಸರ್? ಎಂ ಪಿ ಅಂದರೆ ಮೇಕನ ಗದ್ದೆ ಪುಟ್ಟಯ್ಯವರ ಮಗ ಕುಮಾರಸ್ವಾಮಿ ಅಂತ. ನಿಮ್ಮ ತಾಯಿ ಹೆಸರು? ನಮ್ಮ ತಾಯಿ ಹೆಸರು ಬಿಳಗಮ್ಮ ಅಂತ. ಒಂದು ಕುಟುಂಬದೊಂದು ಪರಿಚಯ ಮಾಡ್ಕೋಬೋದ? ನಿಮ್ಮ ತಂದೆ ತಾಯಿಗೆ ಎಷ್ಟು ಮಕ್ಕಳು ಏನು ಅಂತ? ನೀವು ನಮ್ಮ ಅಜ್ಜನ ಹೆಸರು ಬಾಸಯ್ಯ ಅಂತ. ಅವರಿಗೆ ದೇವ್ರು ಬರ್ತಾಯಿತ್ತು. ಮಾರಮ್ಮ ಅಂತ ಬರ್ತಾಯಿತ್ತು. ಅವರಿಗೆ 3 ಜನ ಗಂಡು ಮಕ್ಕಳು. ಈಗ 3 ಜನನೂ ಇಲ್ಲ, ನಮ್ಮ ಅಪ್ಪನೂ ಇಲ್ಲ. ಹಾಗೆ ಅಮ್ಮ ನಮ್ಮ ತಂದೆಗೆ ನಾವು 4 ಜನ ಮಕ್ಕಳು. 4 ಜನ ಮಕ್ಕಳಲ್ಲಿ ಒಬ್ಬರು ಹಿರಿಯ ಅಕ್ಕ, ಅವ್ರು ಮೈಸೂರಲ್ಲಿ ಹೆಲ್ತ್ ಸೂಪ್ರೆಂಡಾಗಿ ಕೆಲಸ ಮಾಡ್ತಾರೆ. ಇನ್ನು ನಾನು ಎರಡನೇವನು. ಇನ್ನೊಬ್ಬ ತಮ್ಮ ಇದ್ದ, ಅವರು ಒಂದೊಳ್ಳೆ ಹುದ್ದೆಯಲ್ಲಿದ್ದ, ತೀರೋದ್ರು ಹೊಸರಾಜ್ ಅಂತ. ಇನ್ನೊಬ್ಬ ರವಿ ಅಂತ, ಈಗ ಅವ್ರು ಜೀವನ ಮಾಡ್ಕೊಂಡು ಮನೆಯಲ್ಲಿದ್ದಾರೆ. ಸರ್, ಈಗ ನಿಮ್ಮ ವಿದ್ಯಾಭ್ಯಾಸ 1ನೇ ತರಗತಿಯಿಂದ ಅಪ್ರಿ MAವರೆಗೆ ಎಲ್ಲೆಲ್ಲಿ ನಡೀತು ಸರ್? ಒಂದನೇ ಕ್ಲಾಸಿಂದ 7ರವರೆಗೂ ಮೇಕಿಂಗ್ ಗದ್ದೆಯಲ್ಲೇ ನಡೀತು. ಮೇಕಿಂಗ್ ಗದ್ದೆಯಲ್ಲಿ ಅದು 6ನೇ ಕ್ಲಾಸ್ ಮಾತ್ರ ನಾನು ಓಲ್ಡ್ ಮಿಡ್ಲ್ ಸ್ಕೂಲ್, ಕಡಲಿ ಮಿಡ್ಲ್ ಸ್ಕೂಲ್ ಅಂತ ಅಲ್ಲಿ 1 ವರ್ಷ ಓದಿದ್ದೆ. ಆನಂತರ 8th, 9th, 10th ಎಲ್ಲ ಸಕಲೇಶ್ಪುರ ಚೇತನಾ ಪ್ರೌಢಶಾಲೆ ಅಂತ ನಡೀತು. ಆನಂತರ PUC 2 ವರ್ಷ ಮೂಡಿಗೆರೆ ಜೂನಿಯರ್ ಕಾಲೇಜಲ್ಲಿ ನಾನು ಮಾಡಿದೆ. ಆನಂತರ ಪದವಿಯ 3 ವರ್ಷನ ಮೈಸೂರು ಮಹಾರಾಜ ಕಾಲೇಜಲ್ಲಿ ಪದವಿ 3 ವರ್ಷ ಮುಗಿಸಿದೆ. ಆನಂತರ ಮಾನಸ ಗಂಗೋತ್ರಿಯಲ್ಲಿ MA ಮುಗಿಸ್ತೆ ಇತಿಹಾಸ ಇತಿಹಾಸ ಸಬ್ಜೆಕ್ಟ್ ವಿಷಯದಲ್ಲಿ. ಆನಂತರ 1993-1994 ಬಾಗೇಪಲ್ಲಿಯಲ್ಲಿ ನ್ಯಾಷನಲ್ ಕಾಲೇಜಲ್ಲಿ ಉಪನ್ಯಾಸಕ ಆಗಿದ್ದೆ, ಇತಿಹಾಸ ಉಪನ್ಯಾಸಕ ಆಗಿದ್ದೆ. ಜಾಸ್ತಿ ಯಾವುದೂ ಇರಲಿಲ್ಲ, ಸ್ವಲ್ಪ ದಿನ ಕ್ಲೈಮೇಟ್ ಸೆಟ್ ಆಗಲಿಲ್ಲ. ಆನಂತರ ಹಾಸನದಲ್ಲಿ ಪ್ರೆಸಿಡೆನ್ಸಿ ಮಹಿಳಾ ಕಾಲೇಜ್ ಅಂತ ಬರ್ತದೆ, UES ಕಾಲೇಜ್ ಅಂತ, ಅಲ್ಲಿ ನಾನು 2005-2007 ಉಪನ್ಯಾಸಕ ಆಗಿ ಇದ್ದೆ. ಈಗ ಮೂಡಿಗೆರೆಯಲ್ಲಿ ನೀವು ಮಿಡ್ಲ್ ಸ್ಕೂಲಲ್ಲಿ ಓದಿರಿ, ಹೈಸ್ಕೂಲ್ ಇಲ್ಲೇ ಓದ್ಬೋದಿತ್ತಲ್ಲ ಮೂಡಿಗೆರೆ ಜೂನಿಯರ್ ಕಾಲೇಜಲ್ಲಿ, ಯಾಕೆ ಓದಿಲ್ಲ? ಇಲ್ಲ, ನನಗೆ ಯಾಕೆ ಇಷ್ಟ ಆಗಲ್ಲ ಅಲ್ಲಿ, ನನ್ನ ತಾಯಿ ಮನೆ ಸಕಲೇಶ್ಪುರ ಹಾನ್ಬಿಡು, ಹಂಗಾಗಿ ಅನ್ಸಕ್ಕೆ. ಓಹೋ, ನೀವು ಈ ರಾಜಕೀಯ ಪ್ರವೇಶ ಮಾಡಬೇಕು ಅಂತ ಹೇಳಿ ಈಗ ಉಪನ್ಯಾಸಕರ ಕೆಲಸ ಮಾಡ್ತಾ ಇದ್ದೀರಿ, ರಾಜಕೀಯ ಪ್ರವೇಶ ಮಾಡಬೇಕು ಅಂತ ಯಾಕೆ ಅನ್ನಿಸ್ತು ಸರ್? ಯಾಕೆ ಅನ್ನಿಸ್ತು ಅಂದರೆ ನಾನು ನಿರುದ್ಯೋಗಿ ಆಗಿದ್ದೆ. ನಿರುದ್ಯೋಗಿ ಆಗಿದ್ದೆ ಆ ಟೈಮಲ್ಲಿ ತಾರಾದೇವರ ಮನೆಗೆ ಒಂದಿನ ಹೋಗಿದ್ದೆ, ಎಲ್ಲರ ಕೆಲಸ ಕೊಡಿಸಿ ಅಂತ ಹೋಗಿದ್ದೆ. ಕೆಲಸ ನೋಡೋದು ಕೊಡ್ಸೋಣಂತೆ, ನಂಬಿತೀರಿ, ಓಡಾಡ್ಕೊಂಡಿರಿ ಅಂತ ಹೇಳಿದರು.
ಅವ್ರ ಜೊತೆ ಓಡಾಡ್ತಾ 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 ರಾಜಕೀಯ ಮಾಡಬೇಕು ಅವರಿಗೆ ನಂಗೆ ಇಷ್ಟ ಆಯಿತು, ರಾಜಕೀಯ ಇಷ್ಟ ಆಯಿತು. ಆಮೇಲೆ ಅವರು ಕೂಡ ಒಂದು ಮಾತಾಡಿದರು, ಮಟನ್ನವ್ರು ಪದೇ ಪದೇ ಸೋಲ್ತಾರೆ, ನಿಮ್ಮನ್ನು ಕ್ಯಾಂಡಿಡೇಟ್ ಮಾಡೋಣ ಅಂತೇಳಿ ಯೋಚನೆ ಮಾಡಿದ್ವಿ. ಒಂದು ಸಣ್ಣ ಒಂದು ಕ್ಲೂ ಕೊಟ್ಟಿದ್ರು, ಪ್ರಯತ್ನ ಮಾಡ್ತೀವಿ ಅಂತ. ಆ ನಂತರ ನಾನು ಸರಿಯಾದ ಸುಮ್ಮನೆ ಇದ್ದೆ. ಆಮೇಲೆ ನನ್ನ ಪಕ್ಷದ ಕಾರ್ಯದರ್ಶಿನ ಕೂಡ ಮಾಡಿದ್ರು ಕಾಂಗ್ರೆಸ್. ಕಾಂಗ್ರೆಸ್ ಯಾವ ಪಾರ್ಟಿಲಿ ಇದ್ರು ತರದೇವಿ? ಕಾಂಗ್ರೆಸ್ ಅಲ್ಲ, ಕಾಂಗ್ರೆಸ್ ಕಾಂಗ್ರೆಸ್ ಪಕ್ಷದ ಕಾರ್ಯದರ್ಶಿ ಹುದ್ದೆ ಮಾಡಿದ್ರು. ನನ್ನ ಮೊಟ್ಟ ಮೊದ್ ಮಲ್ಲಿಕಾರ್ಜುನ ಖರ್ಗೆ ಹೇಳೋದು ಕಿತಾಕ್ಷರು, ಕುಮಾರಸ್ವಾಮಿ ಕಾಂಗ್ರೆಸ್ ಹುದ್ದೆ ತಗೊಂಡಿದ್ದಾರೆ, ನೀವು ಬೇಡ ಬೇಡ ಅಂತ. ಅವರು ಯಾರಮ್ಮ ಕುಮಾರಸ್ವಾಮಿ ಅಂದರೆ ತರದೇವರೇ, ಆ ಕುಮಾರಸ್ವಾಮಿ ಕಿತಾಕಿ ಮೋಟಮ್ಮನ ನಮ್ಮನ್ನು ಇಲ್ಲಿ ತಿಂದು ಹಾಕಲ್ಲ ಅಂತ ಆಯಿತು ಅಂತ ನನ್ನ ಕಿತಾಕಿದ್ರು. ನಾನು ಸುಮ್ಮನೆ ಇದ್ದೆ, ಬೇಡ ಅಂತ, ರಾಜಕೀಯ ಬೇಡ, ಇನ್ನು ಕೆಲಸ ಕೆಲಸ ಸಿಕ್ಕಿರು ಹೋಗೋಣ ಅಂತ ಸುಮ್ಮನೆ ಇದ್ದೆ. ಅದು ಯಾಪ್ ಅಲ್ಲಿ ಆ ಪಕ್ಷನೂ ಕಟ್ಟಾಯಿತು, ಸುಮ್ಮನೆ ಇದ್ದೆ ಅವರು ತರದೇವ ಸಮ ಒಡನಾಟದಲ್ಲಿ. ಆವಾಗ ಅವರು ರಾಜಕೀಯ ಕಾಂಗ್ರೆಸ್ ಭಿನ್ನಾಭಿಪ್ರಾಯದಲ್ಲಿ ಯೂರಪ್ ಮೇಲೆಯವರು ಟಿಕೆಟ್ ತಗೊಂಡ್ಬಂದರು. ಅವಾಗ ಇವರು ಬಿ ಜೆ ಪಿಗೆ ಸೇರ್ಪಡಾದರು, ತರದೇವರು ಬಿ ಜೆ ಪಿಗೆ ಸೇರ್ಪಡಾದರು. ನಾನು ಅವ್ರ ಜೊತೆ ಬಿ ಜೆ ಪಿಗೆ ಹೋಗಿದ್ದೆ. ಅಲ್ಲಿ ಸ್ವಲ್ಪ ಬಿ ಜೆ ಪಿ ಹೋದ ತಕ್ಷಣ ನಾನು ಸಕ್ರಿಯ ಆದೆ, ಅಲ್ಲಿ ಯಾರೂ ಅಡ್ಡಿ ಇರಲಿಲ್ಲ, ಮಟ್ಟ ನಂತರ ಆಗಲಿ ನಿಂಗೇನಂತಾಗಲಿ ಆ ಪಕ್ಷದಲ್ಲಿ ಯಾರೂ ಅಡ್ಡಿ ಇರಲಿಲ್ಲ. ನಾನು ಸ್ವಲ್ಪ ಅಲ್ಲಿ ಸಕ್ರಿಯ ಆದೆ. ಸಕ್ರಿಯ ಆದಾಗ ಮೇಡಮ್ನವರು, ಮೇಡಮ್ ಮತ್ತು ಮಕ್ಕಳ ಕಲ್ಯಾಣ ಸಚಿವರಾಗಿದ್ದರು. ನಾನು ಸಾವಿರದ 1999 ನಾನು ಎಲೆಕ್ಷನ್ ನಿಂತಿದ್ದೆ. 1999 ಯಾವ ಪಕ್ಷದಿಂದ? ಬಿ ಜೆ ಪಿಯಿಂದ ಬಿ ಜೆ ಪಿ ಅಲ್ಲ ಸಾರಿ ಬಿ ಜೆ ಪಿಯಿಂದಲೇ. ಆನಂತರ 1999 ನಾನು 24,000 ಓಟ್ ತಗೊಂಡೆ. ಬಿ ಜೆ ಪಿ ಯಾವತ್ತೂ ಅಷ್ಟು ಓಟ್ ತಗೊಂಡಿರಲ್ಲ, 10-11 ಸುಸ್ತಾ ಬಿಡೋದು. ಅವತ್ತು ನಾನು 24,000 ಓಟ್ ತಗೊಂಡೆ. ನಾನು ಗೆದ್ದೇ ಬಿಡ್ತಾನೆ ಅಭಿಪ್ರಾಯ ಕೂಡ ಬಂದಿತ್ತು ನಂದು. ಶಂಕರ್ ಬಿದಿಯವರು ಒಂದು ಇದು ಮಾಡಿದ್ರು, ಯಾರು ಗೆಲ್ತಾರೆ ಅನ್ನೋ ಲಿಸ್ಟಲ್ಲಿ ಮೂರು ಇರಲ್ಲಿ ಕುಮಾರಸ್ವಾಮಿ ಗೆಲ್ತಾರೆ ಅಂತ ಶಂಕರ್ ಬಿದಿರಿ 1999 ಒಂದು ಸಮೀಕ್ಷೆ ಇಂಟೆಲಿಜೆನ್ಸ್ ರಿಪೋರ್ಟ್ ಕೊಟ್ಟಿದ್ದರು. ಆದರೆ ನನಗೆ ಗೆಲ್ಲಿಲ್ಲ, ತಪ್ಪ ವ್ಯತ್ಯಾಸ ಆಯಿತು. ಆನಂತರ ನಾನು ಸೋತೆ. ಮೊಟ್ಟಮೊದಲು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವರಾದರು. ನಾನು 1999 ಅದೇ ಅವಧಿಯಲ್ಲಿ ಒಂದು ಮತ್ತೊಂದು ಎಲೆಕ್ಷನ್ ಬಂದು ಜಿಲ್ಲಾ ಪಂಚಾಯತ್ ಎಲೆಕ್ಷನ್ ಬಂದು. ಆವಾಗ ಕಸಬದಲ್ಲಿ ನಿಂತೆ. ಕಸಬದಲ್ಲಿ ಎಲ್ಲ ಕಷ್ಟಪಟ್ಟು ಕಾರ್ಯಕರ್ತರು ಒಗ್ಗಟ್ಟಿನಿಂದ ಕೆಲಸ ಮಾಡಿದ್ವಿ. ನಂಗೆ ಮೊಟ್ಟ ಮೊದಲಿಗೆ ಬಿ ಜೆ ಪಿಯಿಂದ ನಾನು ಗೆದ್ದೆ. ಅದೇ ಅವಧಿಯಲ್ಲಿ ನಾನು ಮತ್ತು ಪ್ರಾಣಸಿಬ್ಬರು ಜಿಲ್ಲೆಯಲ್ಲೇ, ನಾನು ಮತ್ತು ಪ್ರಾಣಸಿಬ್ಬರು ಜಿಲ್ಲಾ ಪಂಚಾಯತಿಗೆ ಖಾತೆ ತೆರೆದ್ವಿ. ಜಿಲ್ಲಾ ಪಂಚಾಯತಿಲಿ ಇಬ್ಬರು ಗೆದ್ದು ಹೋದ್ವಿ. ಆನಂತರ ವಿಸಮ ಕೃಷ್ಣ ಗೌರ್ಮೆಂಟ್ ಇತ್ತು. ಅವರು 2004 ಚುನಾವಣೆ ಡಿಸೆಂಬರ್ಗೆ ಅವರು ಡಿಕ್ಲೇರ್ ಮಾಡಿ 6 ಮೊದಲೇ ಮಾಡಿದರು. ನಾನು ಆ ಜಿಲ್ಲಾ ಪಂಚಾಯತಿ ಅವಕಾಶನ ಸರಿಯಾಗಿ ಬಳಸ್ಕೊಂಡು ಇಡೀ ತಾಲೂಕೆಲ್ಲ ಇಡೀ ಕ್ಷೇತ್ರ ಎಲ್ಲ ಓಡಾಡ್ಕೊಂಡಿದ್ದೆ. ಅದೊಂದು ಜಿಲ್ಲಾ ಪಂಚಾಯತಿ ಒಂದು ಸಣ್ಣ ಹುದ್ದೆಯಲ್ಲಿ ಚೆನ್ನಾಗಿ ಅದನ್ನು ಬಳಸ್ಕೊಂಡೆ. ಸೋತ ಅಭ್ಯರ್ಥಿ ಕುಮಾರಸ್ವಾಮಿ ಅಂತೇಳಿ ಎಲ್ಲ ನನ್ನ ಗುರುತು ಮಾಡಿದರು. ಮತ್ತು ಅದೇ ಅವ್ರ ಕಂಪ್ನಿಯಲ್ಲಿ ಜಿಲ್ಲಾ ಬಂದು ಗೆಲ್ಸಿನೂ ಇದ್ದರು. ಮತ್ತು ಅದನ್ನು ನಾನು ಬಳಸ್ಕೊಂಡಿರಲಿಲ್ಲ ಜಿಲ್ಲೆಯಲ್ಲ. ಇಡೀ ಮೂಡಿಗೆರೆ ವಿಧಾನಸಭಾ ಕ್ಷೇತ್ರ ಓಡಾಡಿದ್ದೆ. ಆ ಕಾರಣಕ್ಕಾಗಿ ಮತ್ತೆ 2004 ಎಲೆಕ್ಷನ್ ಬಂದಿತ್ತು. ಆವಾಗ ನಾನು ಸುಮಾರು 1,700 ಓಟ ಲೆಕ್ಕನೇ ನಾನು ಅವತ್ತು ನನಗೆ ಗೆಲುವಾಯಿತು. ನೀವು ಎಮ್ ಎಲ್ ಎ ಚುನಾವಣೆ ನಿಂತ್ರಿ, ಎಮ್ ಎಲ್ ಎ ಚುನಾವಣೆಯಲ್ಲಿ ಗೆದ್ದ್ರಿ. ಆ ಗೆದ್ದಾಗ ಒಂದು ರಿಸಲ್ಟ್ ಬಂತಲ್ಲ, ಕುಮಾರಸ್ವಾಮಿ ಅವರು ಮೂಡಿಗೆರೆಯ ಎಮ್ ಎಲ್ ಎಗೆ ಆಯ್ಕೆ ಆಗಿದ್ದಾರೆ ಅಂತ. ಯಾರನ್ನು ನೆನಪು ಮಾಡ್ಕೊಂಡ್ರಿ ಸರ್ ಫಸ್ಟಿಗೆ ನೀವು ನಿಮ್ಮ ಜೀವನದಲ್ಲಿ ಆ ಎಮ್ ಎಲ್ ಎ ಆದಾಗ? ನಮ್ಮ ಅಜ್ಜಿ ಅಜ್ಜರ, ನಮ್ಮ ಅಜ್ಜಿ ಭಾಳ ಒಳ್ಳೆಯರು, ಅವ್ರನ್ನ ನೆನೆಸ್ಕೊಂಡೆ. ಮತ್ತು ನಮ್ಮ ತಾಯಿ ತಾಯಿ ಆಸರ ಕೂತಿರ್ತೀವಿ. ನಮ್ಮ ಅಜ್ಜಿನ ನೆನೆಸ್ಕೊಂಡೆ ನಾನು. ಅವ್ರು ಭಾಳ ಒಳ್ಳೆಯರು, ಅವ್ರಿಗೆ ಎಲ್ಲ ವರ್ಗದವರು ಕೂಡ ಅವ್ರು ಬಂದು ದಾರಿ ಬಿಡೋರು ಅಂತ ಒಂದು ಅಜ್ಜಿ, ನಮ್ಮ ಆರಮ್ಮ ಅಂತ ಹೆಸರು ಮಾಡೋದು. ಈಗ ನೀವು ಮೊದಲು ಎಮ್ ಎಲ್ ಎ ಗೆದ್ದಾಗ ವಿಧಾನಸೌಧಕ್ಕೆ ಹೋದ್ರಿ, ಒಂದೇನೋ ಕುತೂಹಲ ಘಟನೆ ನಡೀತಂತೆ. ನಿಮ್ಮನ್ನು ಒಳಗೆ ಬಿಡಲಿಲ್ಲ ಅಂತೆಲ್ಲ ಹೋದಾವತ್ತು? ಸಣ್ಣ ಹುಡುಗ ನಾನು, ಎಷ್ಟು ಏಜ್ ಆಗ ನಿಮಗೆ? 34 ವರ್ಷ ಆಗಿತ್ತು, ಕಡಿಮೆ ಆಯ್ತೇನ. ಆವಾಗ ನಮ್ಗೆ ಒಳಗೆ ಬಿಡಲಿಲ್ಲ. ನೀವು ನಾನು ಅದಕ್ಕೆ ಅಥವಾ ಸ್ವೀಟೆಲ್ಲ ಕೊಟ್ಟು ನಾನು ಎಮ್ ಎಲ್ ಎ ಅಂತೇಳಿ, ಬೇರೆಯವರಾಗಿದ್ದರೆ ಅದೇ ನಾನು ಎಮ್ ಎಲ್ ಎ ಬಿಡಯ್ಯ ಅಂತ ಹೆದರ್ಸೋರು. ನಾನು ಪರ್ಯಾಯ ಮಾರ್ಗ ಹುಡುಕಿ ಅವ್ರಿಗೆ ಮನವರಿಕೆ ಮಾಡಿ ನಾನು ಎಮ್ ಎಲ್ ಎ ಅಂತೇಳಿ ಸ್ವೀಟೆಲ್ಲ ಹಂಚಿ ಪೊಲೀಸಿಗೆ ಕೊಟ್ಟರೆ ಖುಷಿಯಾಯಿತು. ನನ್ನ ಒಳಗೆ ಬಿಟ್ಟರು, ಬಿಡೋರು. ಅಂದರೆ ಅದೊಂದು ಒಳ್ಳೆಯ ವಾತಾವರಣಕ್ಕೆ ಅನ್ನಿಸ್ತು ನನಗೆ. ಈಗ ನಿಮಗೆ ರಾಜಕೀಯದಲ್ಲಿ ಒಂದಷ್ಟು ಕೆಲಸ ಮಾಡಬೇಕು, ಅಂಬೇಡ್ಕರ್ ಅವ್ರ ಪುಸ್ತಕ ಎಲ್ಲ ಓದಿದ್ರಿ, ಆ ಒಂದು ಮನಸ್ಸಿತ್ತು ನಿಮಗೆ. ಆಗ ನಿಮ್ಮ ಪ್ರಥಮ ಅವಧಿನಲ್ಲಿ ನಿಮಗೆ ಕೆಲಸ ಮಾಡಿದಂಥ ಕೆಲಸ ಸ್ಯಾಟಿಸ್ಫ್ಯಾಕ್ಷನ್ ಆಯಿತಾ ಸರ್? ಪ್ರಥಮ ಅವಧಿಯಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಆಗಲಿಲ್ಲ. ಅಲ್ಲಿ ಧರ್ಮಸಿಂಗ್ ಅವರು ಮುಖ್ಯಮಂತ್ರಿ ಆಗಿದ್ದರು, ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿ ಆಗಿದ್ದರು. ಆದರೆ ಅವರವರೇ ಕಿತ್ತಾಡ್ಕೊಂಬಿಟ್ರು, ಅವರವರೇ ಕಿತ್ತಾಡ್ಕೊಂಡ್ರು. ಆಮೇಲೆ ಒಳ ಏನೋ ಏರುಪೇರಾಗಿ ಕೊನೆಗೆ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆದರು. ಅವ್ರನ್ನ ಕೆಳಗಿಸಿದ್ರು ಧರ್ಮಸಿಂಗ್ ಅವರನ್ನು.
ಇವರು ಕುಮಾರ ಸಿದ್ದರಾಮಯ್ಯ ಉಪಮುಖ್ಯ ಆಗಿದ್ದ ಕೆಳಗಿಳಿದ್ಬಿಟ್ರು. ನೆಕ್ಸ್ಟು ಬಿ ಜೆ ಪಿ ಬರ್ತಾ ಕುಮಾರಸ್ವಾಮಿಯವರು ಒಪ್ಪಂದ ಮಾಡ್ಕೊಂಡು ಯಡಿಯೂರಪ್ಪನು. ಆ ಸಂದರ್ಭದಲ್ಲಿ ಕುಮಾರಸ್ವಾಮಿಯವ್ರು 20 ತಿಂಗಳಾವಧಿ, ಯಡಿಯೂರಪ್ಪನವ್ರಿಗೆ 20 ತಿಂಗಳಾವಧಿ ಅಂತ ಇತ್ತು. ಅದು ಕುಮಾರಸ್ವಾಮಿ 20 ತಿಂಗಳಾದಮೇಲೆ ಯಡಿಯೂರವರು ಬಿಟ್ಕೊಡಲಿಲ್ಲ, ಬಿಟ್ಕೊಡಲಿಲ್ಲ. ಆಮೇಲೆ ನಾವು ಯಡಿಯೂರಪ್ಪನವ್ರನ್ನ ಮಾಡಿದ್ರು ಮನೆಯೇ ಯಾವುದಿಲ್ಲ, ಏನೋ ಒಂದು ಒತ್ತಡಕ್ಕೆ ಏನೋ ಮಾಡಿ ಮಾಡಿದ್ರು, ಆದರೂ ಅವರು ಕೋಪರೇಟ್ ಮಾಡಲಿಲ್ಲ. ಅವ್ರು ಬೆಂಬಲ ವಾಪಸ್ ಪಡ್ಕೊಂಡ್ರು ಎಚ್ ಡಿ ಕುಮಾರಸ್ವಾಮಿಯವರು. ಆ ಒಂದು ವಚನ ಭ್ರಷ್ಟ ಅನ್ನೋ ಒಂದು ಹೆಸರು ಭಾಳ ಒಂದು ಕರ್ನಾಟಕದಲ್ಲಿ ಮನೆ ಮಾತಾಯಿತು. ಮಾಡಿ ತಪ್ಪು ಅಂತ ಯಡಿಯೂರಪ್ಪನ ಅವಾಗ ಕಣ್ಣೀರು ಹಾಕ್ಬಿಟ್ರು, ಬೇಸರ ಆಯಿತು. ಮತ್ತು ನಾವು ಅವರು ಕುಮಾರಸ್ವಾಮಿ ವಾಪಸ್ ತೆಗೆದ್ರು, 8 ದಿನಕ್ಕೆ ವಾಪಸ್ ತೆಗೆದ್ರು ಯಡಿಯೂರಪ್ಪ ಮುಖ್ಯಮಂತ್ರಿ ಆಗಿ. ಆವಾಗ ಮತ್ತೆ ಚುನಾವಣೆ ಹೊರಟ್ವಿ. ಅಷ್ಟೊತ್ತಿಗೆ ಆಗಲೇ 3 ವರ್ಷ ಆಗಿತ್ತು. ಭಾಳ ತೊಂದರೆ ಆಗಿತ್ತು, ಕೆಲಸ ಮಾಡೋಕ್ಕೆ ಅವಕಾಶ ಆಗಿರಲಿಲ್ಲ. ಮತ್ತು ಚುನಾವಣೆ ಡಿಕ್ಲೇರ್ ಆಯಿತು ಯಡಿಯೂರಪ್ಪ ನಿಲ್ಲಿಸಿದ ಮೇಲೆ ವಚನ ಭ್ರಷ್ಟನ ಆಧಾರದ ಮೇಲೆ ಒಂದು ಚುನಾವಣೆ ಇತ್ತು. ಆ ಚುನಾವಣೆಯಲ್ಲಿ ನಾನು ಮತ್ತೆ ಪುನಃ ಗೆದ್ದೆ. ಮತ್ತೆ 2008 ಮತ್ತೆ ನಾನು ಪುನಃ ಗೆದ್ದೆ. ಆ ರಸ್ತೆ ಭಾಳ ಹಾಳಾಗಿತ್ತು, ಕೊಟ್ಗ್ಯಾರ ಮತ್ತು ಅಪ್ಟೂರವರೆಗೂ ಭಾಳ ತುಂಬಾ ಹಾಳಾಗಿತ್ತು. ನಾನು ಅವತ್ತು ಇವರು ರಮೇಶ್ವರ್ ಠಾಕೂರ್ ಅವರು ಅಂದಿನ ರಾಜ್ಯಪಾಲರಾಗಿದ್ದರು. ನಾನು ಮತ್ತೆ ಎಲೆಕ್ಷನ್ ರೆಡಿ ಹಾಕಿದ್ದೆಲ್ಲ, ಅವರಲ್ಲಿ ಹೋಗಿ ಒಂದು ಜನತಾ ನಿಂತಿದ್ದೆ, ಜನತಾ ದರ್ಶನ ನಿಂತಿದ್ದೆ ರಾಜ್ಯಪಾಲರ ಹತ್ರ. ಎಂಟಾಗ ಅವರು ಅಲ್ಲಿ ಯಾರು ಹೇಳಿದರು ರಾಜ್ಯಪಾಲರಿಗೆ ಮೂಡಿಗೆರೆ ಎಮ್ ಎಲ್ ಎ ಬಂದಾರಂತ. ಆಗ್ತಾನೆ ಇದಲ್ಲ ಡಿಸಲ್ ಆಗಿತ್ತಲ್ಲ ಎಮ್ ಎಲ್ ಎ ಅಂತ ಕರೆದ್ರು. ಅವ್ರು ಯಾಕೆ ಅಲ್ಲಿ ನಿಂತಾರೆ ಕರೀರಾದ್ರು. ಏನು ಅಂದರೆ ನೀನು ಪಟ್ಟಿ ಕೊಟ್ಟೆ, ಇದು ನಿಮಗೆ ರಸ್ತೆ ಹಾಳಾಗಿದೆ ಮಾಡೋಕ್ಕಾಗಲ್ಲ ಸರ್ಕಾರದಿಲ್ಲ ಅಂತೇಳಿ. ಅವಾಗ 14 ಕೋಟಿ ಕೊಟ್ಟರು. ಅವಾಗ ಕೊಟ್ಗ್ಯಾರದಿಂದ ಹಿಡಿದು ಭೂತನಗಳಿಂದ ರಸ್ತೆ ಮಾಡಿದ್ವಿ. ನನಗೆಲ್ಲ ಖುಷಿಯಾಯಿತು, ಮುಖ್ಯ ರಸ್ತೆ ಅದು. ಧಾರವಾಡ ಆಗಲಿ ನಂಗೆ ಗೆಲ್ತಿರಲಿಲ್ಲ. ಆಮೇಲೆ ನಾನು ಅವತ್ತು ಗೆಲ್ಲಂಥ ಜನಗಳಿಗೂ ಭಾಳ ಯಡಿಯೂರಪ್ಪನ ಮೇಲೆ ಆಧಾರಿತ. ನನ್ನ ಮೇಲೆ ನನಗಿಂತ ಮುಖ್ಯವಾಗಿ ಯಡಿಯೂರಪ್ಪನ ಮೇಲೆ ಭಾಳ ಜನ ನಂಬಿಕೆ ಇಟ್ಟಿದ್ರು, ವಚನ ಭ್ರಷ್ಟಿಗೆ ಮಾಡಿ ಕುಮಾರಸ್ವಾಮಿ ಅಂತೇಳಿ. ಅವಾಗೆಲ್ಲ ಜನ ಇಡೀ ಇದರಲ್ಲಿ ನನಗೆ ಓಟ್ ಹಾಕಿದರು. ನಮಗೆ ಓಟ್ ಹಾಕಿದ್ರೆ ಸುಮಾರು 110 ಸೀಟ್ ಬಂದು, 110 ಸೀಟ್ ಬಂದು ಸರ್ಕಾರ ರಚನೆ ಮಾಡಿದ್ವಿ ಬೇರೆ ಸಪೋರ್ಟ್ ಪಡ್ಕೊಂಡು. ಹಾಗಾಗಿ ಒಳ್ಳೆಯ ಕೆಲಸ ಮಾಡುವಂಥ ಅವಕಾಶ ಸಿಕ್ತು. ಅದಾಗಿ ನೆಕ್ಸ್ಟ್ ಮತ್ತೆ 3ನೇ ಚುನಾವಣೆಯಲ್ಲಿ ಯಾಕೆ ಸೋತ್ರಿ ಸರ್? ಸೋಲಿ ಕಾರಣ ಏನು? 3ನೇ ಚುನಾವಣೆಯಲ್ಲಿ ನಾನು ಅತ್ಯಂತ ಜನಪ್ರಿಯತೆ ಗಳಿಸಿದ್ದೆ. ನಾನು ಪೂರ್ತಿ ಲೀಡರ್ ನಂಬ್ಕೊಂಡಿದ್ದೆ. ಲೀಡ್ರು ನನ್ನ ಬೆಳವಣಿಗೆನ ಸಹಿಸಲಿಲ್ಲ, ಬೆಳವಣಿಗೆ ಸಹಿಸಲಿಲ್ಲ. ಹಾಗಾಗಿ ನಾನು ಈಗ ನೀವು ಬಂದರೆ ಮಾತ್ರ ನಾನು ಕೆಲಸ ಮಾಡೋದು, ನೀವು ಕರ್ಕೊಂಬಂದವರಿಗೆ ಇದು ಇಲ್ಲ ಅನ್ನೋ ಮಟ್ಟಕ್ಕಿತ್ತು ನನಗೆ. ಆವಾಗ ನಾನೆಲ್ಲೋ ಒಂದು ತಪ್ಪು ಮಾಡಿದೆ ಅನ್ನಿಸ್ತು, ಅವರೆಲ್ಲ ಬೇಡ ಅಂತ ಹೇಳಿಕೊಟ್ರು. ಭಾಳ ಕಡಿಮೆ ಹತ್ತಿರದಲ್ಲಿ ಇಡೀ ಬೂತೇ ಕಮಿಟಿನೇ ಬ್ಯಾನ್ ಮಾಡಿದರು, ಬೂತ್ ಕಮಿಟಿ ಇರಕೊಡೋದು ಅಂತೇಳಿ. ಆದರೆ ನಾನು ದೊಡ್ಡ ಶಕ್ತಿ ಪ್ರದರ್ಶನ ಮಾಡಿ ಇನ್ನೇನು 13ನೇ ರೌಂಡ್ ತಕ್ಕ ನಾನಲ್ಲಿ ಹಿಡಿದ್ದೆ. ಕೆಲವರು ಸತ್ತೋಗ್ಬಿಡೋರು ಹಾರ್ಟ್ ಅಟ್ಯಾಕ್ ಆಗಿ, ಇವನು ಹೆಂಗೆ ಗೆದ್ದ ಅಂತ. ಅಂಥ ಪರಿಸ್ಥಿತಿ ತಂದಿಟ್ಟು ಮನೆಗೆ ಜಂಜಾ ಸ್ವಲ್ಪ ಇದರಲ್ಲಿ 1,000 ರೌಂಡಲ್ಲಿ ಹೆಚ್ಚು ಕಡಿಮೆ, 1,500 ರೌಂಡಲ್ಲಿ ಹೆಚ್ಚು ಕಡಿಮೆ ಆಯಿತು. ಪ್ರಿಯ ವೀಕ್ಷಕರೇ, ಸಂದರ್ಶನ ಮಧ್ಯದಲ್ಲಿ ಒಂದು ವಿರಾಮ, ಕಾಯ್ತಾ ಇರಿ, ಮತ್ತೆ ಬರ್ತೀನಿ. ರೋಗಗ್ರಸ್ತರಿಗೆ ಸಿಹಿ ಸುದ್ದಿ, ಅನಾರೋಗ್ಯಕ್ಕೆ ರಾಮಬಾಣ ಸೀಮಾರೂಪ. ಔಷಧೀಯ ಗುಣವುಳ್ಳ ಮರದ ಹೆಸರು ಸೀಮಾರೂಪ. ಡಾಕ್ಟರ್ ಶ್ಯಾಮಸುಂದರ ಜೋಶಿ ಈ ಮರವನ್ನು ತಾಯಿ ಎಂದೇ ಸಂಬೋಧಿಸುತ್ತಾರೆ. ಏಕೆಂದರೆ ಪ್ರಪಂಚದಲ್ಲಿ ತಾಯಿಗೆ ಮಾತ್ರ ಕಷ್ಟದಲ್ಲಿರುವವರನ್ನು ಕಾಳಜಿ ವಹಿಸುವ ಗುಣವಿದೆ. ಸೀಮಾರೂಪ ಔಷಧಿಯು ಹಲ್ಲು ನೋವು, ಸಂಧಿ ನೋವು, ಬಾಯಿಂದ ಬರುವ ದುರ್ವಾಸನೆ, ಸರ್ಪಸುತ್ತು, ಗ್ಯಾಸ್ಟ್ರಿಕ್, ಮಲೇರಿಯಾ, ಡೆಂಗ್ಯೂ, ಹೈಪಟೈಟಿಸ್ ಬಿ ಮತ್ತು ಸಿ, ಅಲ್ಸರ್, ಬಿಪಿ, ಸಕ್ಕರೆ ಕಾಯಿಲೆ, ಚಿಕನ್ ಗುನ್ಯ, ಟಿಬಿ, ಟೈಫಾಯಿಡ್, ಅಲರ್ಜಿ, ಬೇದಿ, ಎಲ್ಲಾ ತರಹದ ಚರ್ಮ ರೋಗಗಳನ್ನು ಶೀಘ್ರವಾಗಿ ಗುಣಪಡಿಸುತ್ತದೆ. ಸೀಮಾರೂಪ ಔಷಧಿಯನ್ನು ಕ್ರಮದಂತೆ ಸೇವಿಸಿದರೆ ಶಿಲೀಂಧ್ರ, ಬ್ಯಾಕ್ಟೀರಿಯಾ, ವೈರಸ್ ಮತ್ತಿತರ ಸೂಕ್ಷ್ಮಾಣುಜೀವಿಗಳಿಂದ ಬರುವ ಎಲ್ಲಾ ಕಾಯಿಲೆಗಳು ಹಾಗೂ ಕ್ಯಾನ್ಸರ್ನಂತಹ ಮಾರಕ ಕಾಯಿಲೆಯನ್ನು ಪ್ರಪಂಚದಿಂದ ನಿರ್ಮೂಲನೆ ಮಾಡಬಹುದೆಂಬುದು ಡಾಕ್ಟರ್ ಜೋಶಿಯವರ ದೃಢವಾದ ಅನುಭವ. ಕಾಯಿಲೆಯಿಂದ ಬಳಲುತ್ತಿರುವವರನ್ನು ಸೀಮಾರೂಪ ತಾಯಿ ಶೀಘ್ರವಾಗಿ ಗುಣಪಡಿಸಲಿ ಎಂಬುದೇ ನಮ್ಮ ಆಶಯ. ಸೂಚನೆ: ಯಾವುದೇ ಅಡ್ಡಪರಿಣಾಮವಿಲ್ಲ. ಸೀಮಾರೂಪ ಔಷಧಿ ಮತ್ತು ಮಾಹಿತಿಗಾಗಿ ಸಂಪರ್ಕಿಸಿ ಮಗ್ಗಲಮಕ್ಕಿ ಗಣೇಶ್, ಮೂಡಿಗೆರೆ 577-132, ಚಿಕ್ಕಮಗಳೂರು ಜಿಲ್ಲೆ. ಮೊಬೈಲ್ ಸಂಖ್ಯೆ 9632534499. ಹಾಗೂ ಮತ್ತೊಂದು ಸಂಖ್ಯೆ 9448305990. ಹೆಚ್ಚಿನ ಮಾಹಿತಿಗಾಗಿ
jcmkganesh@gmail.com ಸಂಪರ್ಕಿಸಿ. ಸೀಮಾರೂಪ ಔಷಧಿಯನ್ನು ಆನ್ಲೈನ್ ಮೂಲಕವೂ ಪಡೆಯಬಹುದು. ನೀವು ಸೋತ 5 ವರ್ಷ ಮನೆಯಲ್ಲೇ ಇದ್ದೀರಿ, ಆಗ ಸೋತು, ಆಗ ಜನಗಳ ಜೊತೆ ಒಡನಾಟ ಹೆಂಗಿತ್ತು ಸರ್ ನಿಮ್ಮದು? ನಾನು ಒಬ್ಬ ಖಾಸಗಿ ವ್ಯಕ್ತಿಯಾಗಿ, ಎಮ್ ಎಲ್ ಎ ಥರ ಅಲ್ಲ, ಒಬ್ಬ ಖಾಸಗಿ ವ್ಯಕ್ತಿಯಾಗಿ ಇಡೀ ವಿಧಾನಸಭಾ ಕ್ಷೇತ್ರ ಓಡಾಡ್ಕೊಂಡು ಹಬ್ಬ ಸಾವು ತಿಥಿ ಮದುವೆ ಆ ಥರ ಅವರ ಕಷ್ಟ ಸುಖದಲ್ಲೆಲ್ಲ ಭಾಗಿಯಾಗ್ತಿದ್ದೆ. ಒಂದು ಅಂದರೆ ಇವತ್ತಿಗೂ ಕೂಡ ನಾನು ಎಮ್ ಎಲ್ ಎ ಯಾವತ್ತಾದೆ ಇಲ್ಲಿವರೆಗೂ ಕೂಡ ಯಾರಾದರೂ ಒಂದು ಸಾವು ಸ್ಥಿತಿ ಅಂತ ಬಂದರೆ ನಾನು ಸಂಪೂರ್ಣ ಬೆಂಬಲ ಕೊಟ್ಟೇನೆ ಬಡವರಿಗೆಲ್ಲ. ಇವತ್ತು ಕೂಡ 1 ಗಂಟೆ ಅಕ್ಕಿ ಕೊಡ್ತೀನಿ. ನೀವು ಬೇಕಾದ್ರೆ ನೀವು ಬನಶಂಕರಿ ಅಂಗಡಿಯಲ್ಲಿ ಕೇಳಿ, ಅಲ್ಲ ಕೇಳಿ ಹೇಳ್ತಾರೆ. ಇದು ಎಲ್ಲರ ಮನೆಗೂ ಸ್ಥಿತಿಯ ಮನೆಗೆ ಅಕ್ಕಿ ಕೊಡೋದು ಮತ್ತು ಕಷ್ಟದಕ್ಕೆ ಭಾಗಿಯಾಗೋದು ಅದೇನು ಹೇಳ್ತಾರೆ ಅದನ್ನು ನಾನು ಮಾಡಿಸ್ಕೊಟ್ಟಿದ್ದೀನಿ. ಸಾವ ಸಂಸ್ಕಾರ ಮಾಡಿಸ್ಕೊಟ್ಟಿದ್ದೀನಿ. ಶ್ರೀಧರ ಮದುವೆ ಮಾಡಿದ್ದೀವಿ. ನನ್ನ ಕೈಲ ಸಣ್ಣ ಸಹಾಯ ಭಾಳ ಕಷ್ಟ ಇದರಲ್ಲಿ ಮಾಡಿದ್ವಿ. ಅದೊಂದು ಅದು ನಮ್ಮ ಜನಪ್ರಿಯತೆಗೆ ಮತ್ತು ಕೆಲಸ ಮಾಡ್ತಾರೆ, ನಮಗಿರೋ ಒಂದು ಕಮಿಟ್ಮೆಂಟ್ ಬಗ್ಗೆ ಒಂದು ಇದಾಯಿತು. ನೀವು ಮತ್ತೆ ವಾಪಸ್ ಗೆಲ್ಲೋದಕ್ಕೆ ಕಾರಣ ಅದೇನಾ? ಆವಾಗ ಆವತ್ತು 2008 110 ಸೀಟ್ ಬಂದಿತ್ತು, 2004 104 ಸೀಟೇ ಬಂದಿತ್ತು. ಹಂಗಾಗಿ ಅದೇ ಕಾರಣ 18 ಗೆಲ್ಲಕ್ಕೆ ಕಾರಣ ಅದೇ ಕಾರಣ ಆಯಿತು. ನಾನು ಹೆಚ್ಚು ಜನರ ಜೊತೆ ಕೆಲಸ ಮಾಡ್ತಿದ್ದೆ, ಅದೇ ಕಾರಣ ಆಯಿತು. ಕಾರ್ಯಕರ್ತರು ಯಡಿಯೂರಪ್ಪನ ಬಗ್ಗೆ ಎಲ್ಲರೂ ಕೆಲಸ ಮಾಡಿದರು, ಅದೊಂದೆಲ್ಲ ಕಾರಣ ಆಯಿತು. ನಿಮ್ಮ ಅವಧಿನಲ್ಲಿ ಈ ಹಿಂದಿನ ಅವಧಿಗಳಲ್ಲಿ ನೀವು ಮೂಡಿಗೆರೆಗೆ ತಂದಂಥ ಒಂದು ಶಾಶ್ವತ ಯೋಜನೆಗಳು ಯಾವ್ದು ಸರ್? ಮೋಟಮ್ಮನವರು ಅವಧಿಯಾಗಿದ್ದಾಗ ಬಸ್ ಸ್ಟ್ಯಾಂಡು ಕಟ್ಟಿದ್ರು, ನಾವು ಪೂರ್ತಿ ಎಲ್ಲ ಸೋರ್ತಿತ್ತು, ಮತ್ತೆ ಅದನ್ನು ಬೀಳಿಸಿ ಹೊಸದೊಂದು KSRTC ಬಸ್ ಸ್ಟ್ಯಾಂಡನ್ನು ಕಟ್ಟಿಸ್ಕೊಟ್ಟೆ. ಹಾಗೆ ಬಸ್ ಸ್ಟ್ಯಾಂಡಲ್ಲಿ ಕೂಡ ನಾನು ಗೆದ್ದಾಗಲೂ ಕೂಡ ಬಸ್ ಸ್ಟ್ಯಾಂಡ್ ಶಂಕುಸ್ಥಾಪನೆ ಮಾಡಿದ್ರು ಬಿಟ್ಟರೆ ಬಸ್ಸಿಗೆ ಒಂದೇ ಒಂದು ಬಸ್ ಹಾಕಿರಲಿಲ್ಲ. ಆ ಬಸ್ ಡಿಪೋಗೆಲ್ಲ ಹಾಕ್ಸಿ ಮತ್ತು ಅದು 100 ಬಸ್ಸನ್ನು ಕೂಡ ಅವತ್ತೇ ಹಾಕ್ಸಿದ್ವಿ. ಕುಟುಂಬ ಸಗಿರಾಮದ್ದು ಅಡಿಗೆಲ್ಲ ಹಾಕಿದ್ರು, ಅದೇನು ಪೂರ್ಣ ಆಗಿರಲಿಲ್ಲ, ಏನೂ ಆಗಿರಲಿಲ್ಲ. ನಾನು ಮತ್ತೆ ಅವೆಲ್ಲ ಕಟ್ಟಿ ಮುಗಿಸಿ 100 ಬಸ್ಸನ್ನು ಹಾಕ್ಸಿದ್ವಿ. ಅಗ್ನಿಶಾಮಕ ಠಾಣೆ ಮೂಡಿಗೆರೆಯಲ್ಲಿ ನಾವು ಮಾಡಬೇಕಂತಾಯಿತು, ಅದನ್ನು ಮಾಡಿದ್ವಿ. ಬೆಟಗೇರಿಯಲ್ಲಿ ಒಂದು ಹಾಸ್ಪಿಟ್ಲ್ ಮಾಡ್ಬೇಕಂತ ಅದನ್ನು ಮಾಡಿದ್ವಿ. ಆಮೇಲೆ ಕಳಸದಲ್ಲಿ 100 ಹಾಸಿಗೆನ ಮಾಡಬೇಕಂತ ಇದ್ದು ಅದನ್ನು ಮಾಡಿದ್ವಿ. ಮತ್ತು ತೂಗು ಸೇತುವೆ ಅನ್ನೋದು ಏನಿದ್ರೆ ಮೂಡಿಗೆರೆ ಇದಾಂಶದಲ್ಲಿ ನಾನೇ ಪ್ರಾರಂಭ ಮಾಡಿದ್ದು. ಮತ್ತು ಕಳಸಕ್ಕೆ ಪ್ರಥಮ ದರ್ಜೆ ಕಾಲೇಜು ತಂದ್ರ? ಕಳಸ ಪ್ರಥಮ ದರ್ಜೆ ಕಾಲೇಜು, ಸೈನ್ಸ್ ಪಿ ಯು ಕಾಲೇಜು, ಅವೆಲ್ಲ ನಾವೇ ಮಾಡಿದ್ವೆಲ್ಲ. ಹಾಗಾಗಿ ಅವೆಲ್ಲ ಜನಗಳಿಗೆ ಒಂದು ಖುಷಿ ಆಯಿತು. ಅವೆಲ್ಲ ಇರಲಿಲ್ಲ. ಕಳಸದ ಮಕ್ಕಳು ಶೃಂಗೇರಿಗೆ, ಚಿಕ್ಕಮಗಳೂರಿಗೆ, ಕಾರ್ಕಳಕ್ಕೆ ಡಿಗ್ರಿ ಓದಕ್ಕೆ ಹೋಗಬೇಕಾಯಿತು, ಇಲ್ಲ ಮನೆಗೆ ಬರಬೇಕಾಗಿತ್ತು. ಈಗ ಕುಮಾರಸ್ವಾಮಿ ಅವರು ತುಂಬ ಒಳ್ಳೆ ಎಮ್ ಎಲ್ ಎ, ಒಳ್ಳೆ ಮನೋಭಾವ, ಒಳ್ಳೆ ವ್ಯಕ್ತಿತ್ವ ಅಂತ ಹೇಳ್ತಾರೆ ಪಬ್ಲಿಕ್ಸು. ಆದರೆ ನಿಮ್ಮ ಬಗ್ಗೆ ಇನ್ನೊಂದು ಹೇಳ್ತಾರೆ, ಅವರು ಈ ಆಡಳಿತ ನಿರ್ವಹಣೆಯಲ್ಲಿ ಅಧಿಕಾರಿಗಳ ಬಗ್ಗೆ ಎಲ್ಲ ಮೃದು ಧೋರಣೆ ತೋರ್ತಾರೆ, ಸರಿಯಾಗಿ ಕೆಲಸ ಆಗ್ತಾ ಇಲ್ಲ ಅಂತ, ನಿಜನಾ ಸರ್? ಒಂದು ಅಧಿಕಾರಿಗಳು ಬೈದರೆ ಯಾರು ಗೆದ್ದೇ ಇಲ್ಲ, ಭಾಳ ಸ್ಟ್ರಿಕ್ಟಾಗಿ ಮಾಡಿದ್ರೆ ಎಷ್ಟು ಜನ ಕಂಟಿನ್ಯೂಸ್ ಆಗಿ ಗೆದ್ದಾರೆ. ನನಗೆ ಅಂಥ ಅವಕಾಶ ಸಿಗೋದು ಜಾಸ್ತಿ. ಅಧಿಕಾರಿಗಳನ್ನ ಸರಿಯಾದ ರೀತಿ ಕೆಲಸ ಮಾಡೋಣ. 3 ಬಾರಿ ಗೆದ್ದಿದ್ದೀನಿ ನಾನೇ ಅಧಿಕಾರಿಗಳ ಆಡಳಿತನ ಹೇಳ್ಕೊಡ್ತೀನಿ. ಅವ್ರಿಗೆ ಹಿಂಗೆ ಮಾಡಿ ನೋಡಿ, ನನ್ನ ವರ್ಚಸ್ ಇನ್ನೊಂದು ವರ್ಷ ಚುನಾವಣೆ ಇದೆ, ನಿಮ್ಮ ವರ್ಚಸ್ಸು ನನ್ನ ವರ್ಚಸ್ಸು ಜಾಸ್ತಿ ಆಗಬೇಕು, ನೀವೆಲ್ಲದೂ ಜಾಸ್ತಿ ಆಗಬೇಕು, ಕೆಲಸ ಮಾಡಬೇಕು. ಕೆಲಸ ಮಾಡಿದ್ರೆ ಸುಮ್ಮನೆ ಇಲ್ಲ, ಅದೆಲ್ಲ ಯಾರ ಅಪಪ್ರಚಾರ ಮಾಡಿರೋಂಥದ್ದು. ನಾನು ಆ ಥರ ಮಾಡೋಕ್ಕೆ ಹಂಗೆ ಮಾಡೋ ಸಾಧ್ಯವೇ ಇಲ್ಲ. ನಾನು ಅದು ಮಾಡೋವರೆಗೆ ನಾನು ಬಿಡೋದೇ ಇಲ್ಲ. ಆದರೆ ಯಾರಿಗೆ ಅನಾವಶ್ಯಕವಾಗಿ ಬೈಯೋದು ಮಾಡೋದು ಮಾಡೋಕೆ ಹೋಗಲ್ಲ. ಅದು ಈಗ ನೀವು ಸೀನಿಯರ್ ಇದ್ದೀರಿ ಇವತ್ತು ಎಮ್ ಎಲ್ ಎನಲ್ಲಿ, ಮೀಸಲಾತಿನಲ್ಲೂ ಸೀನಿಯರ್ ಇದ್ದೀರಿ ರಾಜ್ಯದಲ್ಲಿ, ಆದರೆ ನಿಮ್ಮನ್ನು ಸಚಿವರಾಗಕ್ಕೆ ಬಿಡ್ತಾ ಇಲ್ಲ. ಅದು ಪಕ್ಷ ಬಿಡಲ್ವ ಅಥವಾ ನಿಮ್ಮ ಬಣ ರಾಜಕಾರಣ ಏನಾದರೂ ನಿಮಗೆ ತೊಂದರೆ ಮಾಡುತ್ತಾ? ಬಣ ರಾಜಕಾರಣ ಏನೇನು ಮಾಡ್ತಾರೆ ಗೊತ್ತಿಲ್ಲ, ಬಟ್ ನನಗಾದ್ರೆ ಪಕ್ಷಕ್ಕೆ ಕೆಲವು ಈ ಬಾರಿ ಆದ ಒಂದು ಸರ್ಕಾರ ಆದ ಸನ್ನಿವೇಶದಲ್ಲಿ ಸ್ವಲ್ಪ ಕೆಲವರನ್ನೆಲ್ಲ ಬಂದವ್ರನ್ನ ಮೇಂಟೈನ್ ಮಾಡೋಕ್ಕಾಗಿತ್ತು, ಕೆಲವರೆಲ್ಲ ಏನೇನೋ ವಾತಾವರಣ ಇತ್ತು. ಅದಂಗೆ ಈ ಸರಿ ನಾನು ಮಂತ್ರಿ ಆಗ್ತೀನಿ, ನಂಗೆ ವಿಶ್ವಾಸ ಇದೆ ಕೊಡ್ತೀನಿ ಅಂತ ಹೇಳಿದರೆ ನನಗೆ ಆ ವಿಶ್ವಾಸ ಇದೆ. ಬಟ್ 110 ಗೆದ್ದು 104 ಗೆದ್ದು 17 ಜನ ಕರ್ಕೊಂಡ್ಬಂದು ಅವ್ರು ಮೇಂಟೈನ್ ಮಾಡೋದು, ಸರ್ಕಾರ ರಚನೆ ಮಾಡೋದು ಇರ್ತಾರೆ. ಮತ್ತು ಪಕ್ಷದಲ್ಲಿ ಭಾಳ ಹಾಕಿರೋಲ್ಲ, ಮೇಲೆ ಒಂಥರ ಯೋಚನೆ, ರಾಜ್ಯದಲ್ಲೇ ಒಂಥರ ಯೋಚನೆ, ಈ ಥರ ಎಲ್ಲ ಮಾಡಿದ್ರೆ ವ್ಯತ್ಯಾಸ ಆಗಿದೆ ಅಷ್ಟೇ. ನನ್ನ ವೈಯಕ್ತಿಕವಾಗಿ ಎಲ್ಲರಿಗೆ ನನ್ನ ಬಗ್ಗೆ ಗೌರವ ಇದೆ. ಈಗ ಯಡಿಯೂರಪ್ಪ ಮುಖ್ಯಮಂತ್ರಿ ಆಗಿದ್ದಾಗ ಹೆಚ್ಚಿನ ಅನುದಾನ ತರ್ಬೋದಿತ್ತು, ಭಾಳ ಮುಖ್ಯಮಂತ್ರಿಗೆ ಆಪ್ತರಾಗಿದ್ದರು, ಬೇಕಾದಷ್ಟು ಕೆಲಸನ ಈ ಕ್ಷೇತ್ರಕ್ಕೆ ಮಾಡ್ಬೋದು ಇತ್ತು ಅಂಥೇಳಿ ವಿದ್ಯಾವಂತ ಮತದಾರರು ಮಾತಾಡ್ತಾರೆ, ನಿಜನಾ ಸರ್? ಒಂದು ವಿಷಯ, ನೀವು ನನ್ನ ಕ್ಷೇತ್ರ ವಸ್ತಾರಲ್ಲಿ ಪ್ರಾರಂಭ ಆಗುತ್ತಲ್ಲ, ಎಲ್ಲಾರ ಅಪ್ಟು ನೀವು ಬೈರಾಪುರದಕ್ಕೆ ಬನ್ನಿ,
ಅಥವಾ ಕೊಟಗೇರಿ ತನಕ ಹೋಗ್ಬನ್ನಿ, ಅಥವಾ ಮೂಡಿಗೆರೆಗೆ ಬಂದಮೇಲೆ ಚೈಕಳಿ ತನಕ ಹೋಗ್ಬನ್ನಿ, ಅಥವಾ ಮೂಡಿಗೆರೆಗೆ ಬಂದಮೇಲೆ ಹುರುಡಿ ತನಕ ಹೋಗ್ಬನ್ನಿ. ಎಲ್ಲಾರು ರಸ್ತೆ ಬಿಟ್ಟು ಬಿದ್ದವ ಇಲ್ಲ ಮತ್ತೆ ಇನ್ನೆಂತದ ಇನ್ನೆಷ್ಟು ತರ ಅನುದಾನ ಅಲ್ಲ, ಹೊಸ ಒಂದು ಹೊಸ ಒಂದು ಬೇರೆ ಏನಾದ್ರು ಈ ವಿದ್ಯಾವಂತರಿಗೆ ಒಂದು ಟ್ರೈನಿಂಗ್ ಸೆಂಟರ್ಗಳು ಇಲ್ಲಿ ಮೊದಲೇ ಮೀಸಲಾತಿ ಕ್ಷೇತ್ರ ಅಲ್ಲ, ಹಾಗಾಗಿ ಡಿಗ್ರಿ ಮಾಡಿದವರಲ್ಲಿ ವಿದ್ಯಾವಂತರಾಗಿದ್ದಾರೆ. ನೀವೇ ವಿದ್ಯೆ ಉದ್ಯೋಗದಿಂದಾನೆ ನಮಗೆ ಒಂದು ಐ ಟಿ ಐ ಕಾಲೇಜ್ ತಂದಿದ್ದೆ. ಅದನ್ನು ಅನುಷ್ಠಾನಗೊಳಿಸೋಕ್ಕೆ ಒಂದು ಜಾಗ ಮಾಡಿದ ನಮ್ಮ ಕೈಲಾಗಲ್ಲ. ಅರಣ್ಯ ಇಲಾಖೆ ಮತ್ತು ರೆವಿನ್ಯೂ ಸೇರ್ಕೊಂಡು ಇದ್ದು ಬಂದು ಖಾಲಿ ಜಾಗಲ್ಲ ಅರಣ್ಯ ಅಂತ ಬರೋದು. ಯಾವುದೇ ಒಂದು ಹೊಸ ಪ್ರಾಜೆಕ್ಟು, ಒಂದು ಅಂಗನವಾಡಿ, ಒಂದು ಕ್ರೀಡಾಂಗಣ, ಒಂದು ಶಾಲೆ, ಕಾಲೇಜು ಮಾಡೋಕ್ಕೆ ಜಾಗ ಇಲ್ಲ. ಎಲ್ಲ ಸುಪ್ರೀಂ ಕೋರ್ಟ್ಗೆ ಬಿದ್ದವು ಡೀಮ್ಡ್ ಅಂತೇಳಿ. ಯಾವ ಪ್ರಾಜೆಕ್ಟ್ನೂ ಇಲ್ಲಿ ಮಾಡೋಕ್ಕೆ ಜಾಗ ಇಲ್ಲ, ಮಾಡಬೇಕು ಎಲ್ಲಿ ಮಾಡೋದಂತ ಇಲ್ಲ ಕೊಂಡ್ಕೋಬೇಕು. ಕೊಡೋಕ್ಕೆ ಯಾರು ಕೂಡ ಇವತ್ತು ಎಲ್ಲ ರಿಯಲ್ ಎಸ್ಟೇಟ್ ಚಾರ್ಜ್ ಕೇಳ್ತಾರೆ, ಇದೊಂದು ಸಮಸ್ಯೆ ಆಗಿದೆ. ಈಗ ಕುಮಾರಸ್ವಾಮಿ ಅವರು ಬಿ ಜೆ ಪಿನ ಒಪ್ಕೊಂಡಿದ್ದಾರೆ, ಆದರೆ ಆರ್ ಎಸ್ ಎಸ್ ಅನ್ನಲ್ಲ, ಆರ್ ಎಸ್ ಎಸ್ಸೇ ಬಿ ಜೆ ಪಿನ ಇವತ್ತು ಕಂಟ್ರೋಲ್ ಮಾಡ್ತಾ ಇರೋಂಥದ್ದು. ಹಾಗಾಗಿ ಕುಮಾರಸ್ವಾಮಿ ಅವರು ಆರ್ ಎಸ್ ಎಸ್ನ ಒಪ್ಪಿಗಣದಲ್ಲೇ ಇರೋದ್ರಿಂದ ಅವ್ರಿಗೆ ಯಾವ ಹುದ್ದೆನೂ ಸಿಗಲ್ಲ ಅಂತ ಹೇಳ್ತಾರೆ. ನಿಜನಾ? ಒಂದು ವಿಷಯ ಅದು ತಿಳುವಳಿಕಿಲ್ಲದ ಹೇಳಿದಂಥ ಮಾತು, ಯಾರು ಹಂಗೆ ಹೇಳಿಲ್ಲ. ಕೆಲವರು ಯಾರ ಕಿಡಿಗೇರಿ ಹೇಳೋ ಮಾತು, ಕನ್ನಡಕ ಪ್ರಭಾಕರ್ ಅವರು ಭಟ್ರು ಮನೆ ಶಾಲೆಗೆ ಅಕ್ಷರ ಅನ್ನದಾಸೋಹ ಸರ್ಕಾರದಿಂದ ಕೊಡ್ತಾಯಿದ್ರು ಮಕ್ಕಳದ ಮಕ್ಕಳು ಅಂತೇಳಿ, ಅದು ನಿಲ್ಲಿಸ್ಬಿಟ್ರು. ಆವಾಗ ಈ ಮೂಡಿಗೆರೆಯಲ್ಲಿ ಯಾರು ಬಂದರೆ, ನಾನು ಪ್ರಭಾಕರ ಭಟ್ರು ಬಂದರು, ಅವ್ರಿಗೂ ವ್ಯಕ್ತಿತ್ವ ಇತ್ತು, ಅವ್ರ ದೊಡ್ಡ ಗುಣ ಇತ್ತು. ನಾನು ಪ್ರತಿ ಮನೆ ಮನೆಗೆ ದಾರಿಗಳ ಮನೆ ಕರ್ಕೊಂಡೋಗಿ, ಮಂಚೇಗೌಡ ಇರ್ಬೋದು, ಬೇರೆ ಬೇರೆ ಮನೆಗೆಲ್ಲ ಕರ್ಕೊಂಡೋಗಿ ರಾತ್ರಿ 9 ಗಂಟೆ ತನಕ ದೊಡ್ಡ ಕರೆಕ್ಟ್ ಮಾಡಿ ಆ ಶಾಲೆಗೆ ಕೊಟ್ಟು ಕಳಿಸಿದ್ವಿ. ಅದು ಆ ಸಂಘ ಶಾಲೆ ಒಂದು ಆಯಿತಾ. ಎಲ್ಲ ಸಂದರ್ಭದಲ್ಲೂ ಆಮೇಲೆ ಇಲ್ಲಿ ಮೊನ್ನೆ ತಾನೇ ಒಂದು ಸ್ಥಾನ ಅಂತಿತ್ತು, ಒಂದು ನೆನ್ನೆ ಇದು ಕೊಟಗೇರದಲ್ಲಿ ಒಂದು. ಅಲ್ಲಿ ನಾನು ಸಕ್ರಿಯ ಭಾಗವಹಿಸಿ ಸೌದೆ ಪ್ರತಿಯೊಂದೆಲ್ಲ ಕೊಟ್ಟು ಸಕ್ರಿಯ ಭಾಗವಹಿಸಿ ಸಹಾಯ ಮಾಡಿದ್ದೀನಿ. ಒಂದು ಹೇಳ್ತೀನಿ ಮತ್ತೆ ಇನ್ನೊಂದಂದರೆ, ನಾನು ಮೂಲತಃ ಆರ್ ಎಸ್ ಎಸ್ ಅಲ್ಲ, ಮೂಲತಃ ಆರ್ ಎಸ್ ಎಸ್ಗಿಂತ ನಾನು ಹೆಚ್ಚು ಕೆಲಸ ಮಾಡ್ತೀನಿ. ನಾನು ಹಿಂದೂ, ನನ್ನ ನಡೆ ನೋಡಿ ಆಚಾರ ವಿಚಾರ ಹಿಂದೂ ಆಯಿತಾ. ಆ ದಾರಿ ಹೇಳ್ತಿರಿ ಹೇಳ್ತಿರ್ತಿರಲ್ಲ ಅವರು ಮಾತ್ರ ಅವರಿಗೆ ವಿಕಾರ ಮನಸ್ಸು ಅಷ್ಟೇ. ನಾನು ಆರ್ ಎಸ್ ಎಸ್ ನಾಯಕರು ಒಳ್ಳೆ ಬುದ್ಧಿವಂತರ ಜೊತೆ ನನ್ನನ್ನು ಒಪ್ಕೊಂಡಿದ್ದಾರೆ. ಇಲ್ಲಿ ಯಾರೋ ಸಂಕುಚಿತ ಮನಸ್ಸು ಹೇಳೋ ಮಾತು ನಂಗೆ ಅನಿಸ್ತದೆ ಅಷ್ಟೇ. ಈಗ ಕುಮಾರಸ್ವಾಮಿ ಅವರು ಬೇರೆ ಪಕ್ಷನ ಕಡೆಗಣಿಸ್ತಾರೆ, ಆ ನಾಯಕರನ್ನ ಕಡೆಗಣಿಸ್ತಾರೆ ಅಂತ ಒಂದು ಮಾತಿದೆ, ನಿಜನಾ ಸರ್? ಯಾ ಬೇರೆ ಪಕ್ಷ ಬೇರೆ ನಿಮ್ಮ ಬಿ ಜೆ ಪಿನ ಬಿಟ್ಟು ಬೇರೆ ಪಕ್ಷವನ್ನು ಕಡೆಗಣಿಸ್ತಾರೆ ಅಲ್ಲಿ ನಾಯಕರನ್ನ? ಇಲ್ಲ ಇಲ್ಲ, ನಾನು ಆ ಥರ ಕಡೆಗಣಿಸಲ್ಲ. ಯಾಕೆ ನಮ್ಮ ಬಿದಿರ ಜೀರಮಗೌಡರು, ರಾಮದಾಸ್ ಗೌಡರು ಇರ್ಬೋದು, ಅಥವಾ ತುಂಬ ಜನ ನಮ್ಮ ಉಮಾಣ ಇದ್ದರು, ಒಳ್ಳೆ ಒಳ್ಳೊಳ್ಳೆ ಲೀಡರ್ದಾರೆ. ನಮ್ಮ ಉದಯಶಂಕರ್ ಅವ್ರಿದ್ದಾರೆ, ಮತ್ತು ಮೋಟಮ್ಮನವ್ರು ನಾನು ಭಾಳ ಗೌರವಿಸ್ತೀನಿ ವೈಯಕ್ತಿಕವಾಗಿ. ನಾನು ತುಂಬ ಗೌರವಿಸ್ತೀನಿ ಲಿಂಗಯ್ಯನವ್ರ ಬಗ್ಗೆ, ಮೋಟಮ್ಮನವ್ರ ಬಗ್ಗೆ ನಾನು ಮಾತಾಡಲ್ಲ. ನಾನು ತುಂಬ ಗೌರವಿಸ್ತೀನಿ. ಜನ ಓಟ್ ಹಾಕೋರು, ನಾನು ಎಮ್ ಎಲ್ ಎ ಮಾಡೋದು ಮೋಟಮ್ಮನ ಸೋರಿಸಿದ್ದ ಮೋಟಮ್ಮನ ಲಿಂಗಯ್ಯಗಳು ನಾನು ಸೋರಿಸಿಲ್ಲ, ಜನ ಸೋರಿಸಿರೋದು. ಅದನ್ನು ನಾನು ಚೆನ್ನಾಗಿ ಅರ್ಥ ಮಾಡ್ಕೊಂಡು ನಾನು ಯಾರಿಗೂ ಆ ಥರ ನಡ್ಕೊಂಡಿಲ್ಲ. ಆ ವಿರೋಧ ಪಕ್ಷರು ನಂಗೆ ಭಾಳ ಆತ್ಮ, ಅವರೇ ನನ್ನ ವ್ಯಕ್ತಿತ್ವ ಹೆಚ್ಚಾಗಲಿಕ್ಕೆ ಕಾರಣ. ವಿರೋಧ ಪಕ್ಷ ನಾನು ಎಲ್ಲೂ ಬಿಟ್ಕೊಟ್ಟಿಲ್ಲ. ಹಾಂ, ಪ್ರಿಯ ವೀಕ್ಷಕರೇ, ಸಂದರ್ಶನ ಮಧ್ಯದಲ್ಲಿ ಒಂದು ವಿರಾಮ, ಕಾಯ್ತಾ ಇರಿ, ಮತ್ತೆ ಬರ್ತೀನಿ. ನೀಲಂ ದ ಕಂಪ್ಲೀಟ್ ಫ್ಯಾಮಿಲಿ ಶಾಪಿಂಗ್ ಶಾಪಿಂಗ್ ಸೆಂಟರ್ ಫಾರ್ ಆಲ್ ಕ್ಲೋಥಿಂಗ್ ನೀಡ್ಸ್, ಸಿಲ್ಕ್ಸ್ ಅಂಡ್ ಸಾರೀಸ್, ಶೂಟಿಂಗ್ ಅಂಡ್ ಶರ್ಟಿಂಗ್, ಡ್ರೆಸ್ ಮೆಟೀರಿಯಲ್ಸ್, ರೆಡಿಮೇಡ್ ಗಾರ್ಮೆಂಟ್ಸ್, ಫರ್ನಿಶಿಂಗ್ ನೀಡ್ಸ್, ಹ್ಯಾಂಡ್ಲೂಮ್, ಇನ್ನರ್ ವೇರ್, ಟ್ರಾವೆಲಿಂಗ್ ಐಟಮ್ಸ್ ಅಂಡ್ ರೆನಿವೇರ್. ಶೂಟಿಂಗ್ ಶರ್ಟಿಂಗ್ ರೇಷ್ಮೆ ಸೀರೆಗಳು, ಮದುವೆ ಮತ್ತು ಶುಭ ಸಮಾರಂಭಗಳಿಗೆ ಬೇಕಾಗುವ ಎಲ್ಲಾ ರೀತಿಯ ಉಡುಪುಗಳು ಹಾಗೂ ಶಾಲಾ ಮಕ್ಕಳ ಯೂನಿಫಾರ್ಮ್ಗಳು ರಿಯಾಯಿತಿ ದರದಲ್ಲಿ ದೊರೆಯುತ್ತವೆ. ಹಾಗೂ ಮಲೆನಾಡಿನ ಬೆಳೆಗಳಾದ ಕಾಫಿ, ಮೆಣಸು, ಏಲಕ್ಕಿಯನ್ನ ಉತ್ತಮ ದರದಲ್ಲಿ ಕೊಂಡುಕೊಳ್ಳಲಾಗುವುದು. ಹಾಗಾದ್ರೆ ಇನ್ನೇಕೆ ತಡ, ಇಂದೇ ಭೇಟಿ ಕೊಡಿ
ನೀಲಂ ದ ಕಂಪ್ಲೀಟ್ ಫ್ಯಾಮಿಲಿ ಶಾಪಿಂಗ್ ಮಾಲೀಕರು ಮೋಹನ್ ಲಾಲ್ ಜೈನ್ ವಿಳಾಸ ಎಂಜಿ ರೋಡ್ ಮುಡಿಕೇರಿ ಚಿಕ್ಕಮಗಳೂರು ಈಗ ನೀವು ಮೀಸಲು ಕ್ಷೇತ್ರದಲ್ಲಿ ಶಾಸಕರಾಗಿದ್ದೀರಿ ದಲಿತರು ಉದ್ಧಾರ ಆಗಿದೆಯಾ ಸರ್ ದಲಿತರು ನಾನು ನನಗೆ ಏನು ಮಾಡ್ಬೋದು ಅಂದ್ರೆ ಈಗ ನನ್ನ ಆಗಿಲ್ಲ ಅಂದರೆ ಒಂದು ಹೊಸ ಪ್ರಾಜೆಕ್ಟು ಕೈಗಾರಿಕೆ ಈ ಥರದ ಟ್ರೈನಿಂಗ್ ತರಲ್ಲ ಅಂತ ಹೇಳಿದಿಲ್ಲ ಅದಕ್ಕೊಂದು ಕಾರಣ ಹೇಳಿದೆ ನಾನು ಸರಿ ಈಗ ಒಂದು ಪ್ರಾಜೆಕ್ಟ್ ಮಾಡೋಕ್ಕೆ ಒಂದು ಅವಕಾಶ ಇಲ್ಲ ಅಂತ ಇಲ್ಲಿ ನನಗೇನಂದ್ರೆ ಒಂದು 53-57 ಈ ಥರದ ಕೊಟ್ಟರೆ ಕನಿಷ್ಠ ಒಬ್ಬ ಮತ್ತು ಎಸ್ ಸಿ ಎಸ್ ಟಿಗೆ ಒಂದು 2 ಎಕರೆ ಜಾಗ ಕೊಟ್ಟರೆ ಅವ್ನು ಸಂಸಾರ ಚೆನ್ನಾಗಿರುತ್ತೆ ಒಬ್ಬ ಎಸ್ ಡಿ ಸಿ ಕ್ಲರ್ಕ್ ಹೆಂಗಿರ್ಬೇಕು ಹಂಗಷ್ಟು ಇರ್ತಾನೆ ಎಸ್ ಡಿ ಸಿ ಕ್ಲರ್ಕ್ ಇರ್ತಾನೆ ಹಂಗೆ 2 ಎಕರೆ 3 ಎಕರೆ ಜಾಗ ಕೊಟ್ಟರೆ ಇರ್ತಾರೆ ಅದಕ್ಕೆ ನಾನು ಒತ್ತು ಕೊಟ್ಟು ಭಾಳ ಪ್ರಯತ್ನ ಮಾಡಿದ್ದೀನಿ ಅಷ್ಟು ಬಿಟ್ಟರೆ ಎಜುಕೇಷನ್ ಬಗ್ಗೆ ಹಾಸ್ಟೆಲ್ ಓಪನ್ ಮಾಡಿದ್ವಿ ಮುರಾರ್ಜಿ ಶಾಲೆ ಮುರಾರ್ಜಿ ಶಾಲೆ ನಾನೇ ಮಾಡಿದ್ದು ಬಿದ್ರಳಿದು ಓಪನ್ ಮಾಡ್ತೀನಿ ಏನು ಇರಲಿಲ್ಲ ಆಯಿತಾ ಅದು ನಾನೇ ಮಾಡಿದ್ದು ಈಗಲೂ ಕೂಡ ಜನಪುರದಲ್ಲೊಂದು ಮಾಡಿದ್ವಿ ಕಣ್ತಿಲೊಂದು ಮಾಡಿದ್ವಿ ಹೆಚ್ಚು ಎಜುಕೇಷನ್ ಒತ್ತು ಕೊಟ್ಟಿದ್ವಿ ಈ ಮಲೆನಾಡು ಪರಿಶಿಷ್ಟ ಸಹಕಾರ ಸಂಘದಲ್ಲಿ ಏನು ಕೆಲಸ ಆಗ್ತಾ ಇಲ್ಲ ಆ ಸಂಘನ ಕಟ್ಟೋದಕ್ಕೊಂದು 40 ಸ್ವಲ್ಪ ದುಡ್ಡು ಬಂದಿತ್ತು ಅದನ್ನು ಯುಟಿಲೈಸ್ ಮಾಡ್ತಾ ಇಲ್ಲ ಈಗ ಬೇರೆ ಕುಮಾರಸ್ವಾಮಿ ಅವರಿಗೆ ಅದರ ಅಧಿಕಾರನೇ ಸಿಕ್ಕಿಲ್ಲ ಪರಿಶಿಷ್ಟ ನಿಮ್ಮ ಸಹಕಾರ ಸಂಘದ್ದು ಅದು ಇನ್ನೂ ಕುಂಠಿತವಾಗಿದೆ ನೋಡಿ ಎಷ್ಟೇ ಇದು ನೋಡಿ ಮಹಿಳಾ ಸಂಘ ನೋಡಿ ಆ ಕಡೆ ಅದಕ್ಕೆ ನಾನೇ ಸ್ಟಾರ್ಟ್ ಮಾಡಿದ್ದು ಷೇರು ಕೂಡ ಕೊಡಿಸಿದ್ದೆ ಕಂಪ್ಯೂಟರ್ ಕೊಡಿಸಿದ್ದೆ ಜಾಗಕ್ಕೂ ವ್ಯವಸ್ಥೆ ಎಲ್ಲ ಮಾಡಿದ್ವಿ ಆಯಿತಾ ಅನ್ನೋದಿಲ್ಲ ನಾನು ಇರಲಿಲ್ಲ ನಿಂಗೈದ್ರ ಅಧ್ಯಕ್ಷ ಆದರು ನಾನು ಅವ್ರು ಎಮ್ ಎಲ್ ಎ ಆದಾಗ ಅಧ್ಯಕ್ಷ ಆದಾಗ ಅವರು ಹೊಣೆ ಹೊತ್ಕೊಂಡಿದ್ರಪ್ಪ ಆಮೇಲೆ ನಾನು ಅಧ್ಯಕ್ಷವಾಗಲ್ಲ ಮತ್ತು ಅಲ್ಲಿ ಸಕ್ರಿಯವಾಗಿ ಕೆಲಸ ಮಾಡೋಂಥ ಕೊರತೆ ಇದೆ ಬರೀ ಮಾತಾಡೋ ಜಾಸ್ತಿ ಇದ್ದಾರೆ ಅದಕ್ಕೆ ನಿಮ್ಮ ಸವಾಸ ಬಿಡೋದು ನಾನು ದೂರ ಕಾದೆ ಏನೇಳಿ ನೀವು ಮಾಡಿ ಈಗ ಮೋಟ ಅಂದ್ರೆ ಒಬ್ಬರೇ ಮಾಡ್ತಾರೆ ಇವರೆಲ್ಲ ನಿಂಗೈದರು ಇನ್ಕ್ಲೂಡಿಂಗ್ ಎಲ್ಲ ಸರಿ ಯಾಕೆ ಮಾಡೋಕ್ಕಾಗಲ್ಲ ಗಂಡಸರದ್ದು ಮಾಡೋಕ್ಕೇನು ಹೆಂಗಸರದ್ದು ಲೇಡೀಸ್ದು ಮೋಟ ಮಿಸ್ಟರ್ ಮಾಡ್ಯಾರೆ ಹಾಗೆ ಅಲ್ಲೊಬ್ಬರು ಮಾಜಿ ಮಿನಿಸ್ಟರ್ ಆಗಿದ್ದವರು ಮಾಡಿರೋದನ್ನ ಮಾಡಬೇಕು ಟೀಮ್ ಮಾಡ್ಕೊಂಡು ಟೀಮು ಇದೆ ಹತ್ರ ಎಲ್ಲ ಇದೆ ಬರೀ ಐ ಬಿಲ್ ಟೀ ಕುಡಿದೆ ತವಾಗ ಈಗ ಮಾಡಬೇಕು ನೋಡಿ ಇಲ್ಲ ನಂಗಾಗಲ್ಲ ನೀವು ಯಾರು ಮಾಡಿ ಹುಮ್ಮಸ್ ಇರೋರು ಮಾಡಿ ಅನ್ನಬೇಕು ಹಂಗಾದಾಗ ಮಾತ್ರ ಇಲ್ಲ ಕಷ್ಟ ಆಗ್ತದೆ ನನಗೆ ನಾನು ಬೆಳಿಗ್ಗೆ 5 ಗಂಟೆಗೆ ಹೇಳೋನು ಏನೇಳಿ ಅಷ್ಟು 5-6 ಗಂಟೆ ಸಾರ್ವಜನಿಕ ಅಟೆಂಡ್ ಮಾಡೋದು ನಾನು ಏನೇಳಿ ಹೌದಲ್ಲ ನನ್ನ ಜೀವನದಲ್ಲಿ ಬೇಜವಾಬ್ದಾರಿ ಇಲ್ಲ ಅಷ್ಟು ಚುರುಕು ನಾನು ಹಾಗಾಗಿ ಆ ಥರ ಇದ್ದು ಮಾಡಬೇಕು ಸುಮ್ಮನೆ ಬೆಳಗ್ಗೆ 7-10 ಗಂಟೆ ಬಿಟ್ರೆ ಈಗ ಇನ್ನೊಂದಿದೆ ಮೂಡಿಗೆರೆಯಲ್ಲಿ ಒಂದು ಅಂಬೇಡ್ಕರ್ ಭವನ ಇದೆ ಭಾಳ ಚಿಕ್ಕದು ಅವತ್ತಿನ ಕಾಲಕ್ಕೆ ಕಟ್ಟಿರೋಂಥದ್ದು ಆದರೆ ಮೋಟಮ್ಮ ನಿಂಗಯ್ಯ ಕುಮಾರಸ್ವಾಮಿ ಅವರು ಇರೋ ತನಕ ಮೂಡಿಗೆರೆಯಲ್ಲಿ ಒಂದು ಒಳ್ಳೆ ಅಂಬೇಡ್ಕರ್ ಭವನ ನಿರ್ಮಾಣ ಆಗಲ್ಲ ಅಂಥೇಳಿ ಆ ಸಮುದಾಯದವರೇ ಮಾತಾಡ್ತಾರೆ ಹೌದಾ ಸರ್ ಒಂದು ವಿಷಯ ನಾನು 2008 MLA ಆಗಿದ್ದಲ್ಲ ಆಗ 1 ಕೋಟಿ ಕೊಡಿಸಿದೆ ಆಮೇಲೆ ಸ್ವಲ್ಪ ಜಾಗದ ಕಾಂಟ್ರವರ್ಸಿ ಆಯಿತು ಜಾಗ ಸಿಕ್ಕಲಿಲ್ಲ ನಾನು ಇಳಿದೆ ನಾನು ಜಾಸ್ತಿ ಹೋದೆ ನಿಂಗೇಂದ್ರೆ ಬಂದರು ನಿಂಗೇಂದ್ರೆ ಬಂದಾಗಲೂ ಕೂಡ RRS ಹೋಗಿ ಬೇಲಿ ಹಾಕಿ ಗಲಾಟೆ ಆಗಿ ಎಲ್ಲ ಆಯ್ತಲ್ಲ ಅವರು ಒಂದು ಕೊಡ್ಸೋಕ್ಕೆ ಪ್ರಯತ್ನ ಮಾಡಿದರು ಅದು ಕೇಸ್ ಕೊನೆ ಕೋರ್ಟಿಗೆ ಹೋಯಿತು DC ಕೊಟ್ಟರು ಸತ್ಯವಾದ DC ಕೊಟ್ಟರು ಜಾಗನ ಪಾಣಿನೂ ಮಾಡಿಕೊಟ್ರು ಆದರೆ ಕೇಸು ಅವರು RRS ಕೋರ್ಟಿಗೆ ಹೋದರು ಕೋರ್ಟಿಗೆ ಹೋದಾಗ ಅದು ವಜಾ ಆಯಿತು ಈಗ ನಾನು ಎಲ್ಲಾರ ಮಾಡ್ತೀನಿ ಬನ್ನಿ ಅಂತ ಇವು ಎಲ್ಲ ದಲಿತ ಸಂಘಟನೆಗಳನ್ನ ಒಂದು ಕಡೆ ಸೇರಿಸಿ ಒಂದಿನ ಮಾತಾಡಿದ್ದೀನಿ ನೀವು ಅಲ್ಲೇ ಮಾಡಬೇಕು ಅಂತೇಳಿ ಆ ಕೇಸ್ ನಮ್ಮಂತೆ ಆಗುತ್ತೆ ಅವ್ರಿಗೆ ರೆಕಾರ್ಡ್ ಇಲ್ಲ ಬರೀ ಪಾಣಿ ಮಾತ್ರ RRS ಪಾಣಿ ಇದ್ದಾವೆ ಅವ್ರಿಗೆ ರೆಕಾರ್ಡ್ ಇಲ್ಲ ಅವರು ಕೇಸ್ ಗೆಲ್ತೀವಿ ಇದು ಮಾಡಬೇಡಿ ಅಂತ ಎಲ್ಲರೂ ಹೇಳಿದ್ದಾರೆ ಯಾರು ದೂರದಾರೆ ಹೇಳಿ ಅವರೆಲ್ಲ ದಲಿತ ಈ ಏನಿದಾರಲ್ಲ BSP DSS ಕಾಂಗ್ರೆಸ್ಸು ದಳದ ಎಲ್ಲ ದಲಿತ ಹುಡುಗರು ನೀವು ಇಲ್ಲೇ ಮಾಡಿ ಅಂತಿದ್ದಾರೆ ಇದು ತೀರ್ಮಾನ ಅಂತ ಕಾಯಿರಿ ಅಂತ ಹೇಳ್ತಿದ್ದಾರೆ ದೂರದಾರೆ ಅವರು ಅಲ್ಲ ಈಗ ಅದು ತೀರ್ಮಾನ ಹಂಗೆ ಇದೆ ಹಾಂ ಇವರೇ ಹೇಳಿದ್ದಾರೆ ನನಗೆ ಕಾಸಿ ಈಗ ನಾನು 2 ಎಕರೆ ಇತ್ಯರ್ಥ ಮಾಡಿದ್ದೀನಿ ವೈಸ್ ಚಾನ್ಸಲರ್ ಬಾಗಲಕೋಟೆಗೆ ಫೋನ್ ಮಾಡಿ 2 ಎಕರೆಗೆ ಇತ್ಯರ್ಥ ಮಾಡಿದ್ದೀನಿ ಈಗ ಇವರು 5 ಎಕರೆ ಬೇಕಂತ ಕೂತಾರೆ ಅಲ್ಲ ಮಾರ ಮತ್ತೆ ನೋಡೋಣ ಅಂತ ಹೇಳೋಣ ಕೇಳಲ್ಲ ಅವರು 2 ಎಕರೆ ನಾಲ್ಕೇ ಕೊಡ್ತೀವಿ ಕೇಸ್ ವಾಪಸ್ ತಕ್ಕಡೆ ಅಂತಿದ್ದಾರೆ ಇವರು 5 ಎಕರೆ ಬೇಕು ಅಂತಾರೆ 5 ಹುಡುಗರು ನೋಡೋಣ ನೀವು ಹೆಂಗೆ ಮಾಡ್ತೀರಿ ಮಾಡಿ ಅಂತ ಸುಮ್ಮನಿದ್ದೀನಿ ಅಷ್ಟೇ ಅಲ್ಲ ಅದು ಅಂಬೇಡ್ಕರ್ ಭವನಕ್ಕೆ ಬಂದದ್ದೇನೋ 40 ಲಕ್ಷ ರೂಪಾಯಿ ಬೇರೆ ಕಡೆ ಕೊಟ್ಟರೆ ಸಮುದಾಯ ಭವನಗಳಿಗೆ ಶಾಸಕರು ಅಂತ ಹೇಳ್ತಾರೆ ಅಂಬೇಡ್ಕರ್ ಭವನ ಕೊಟ್ಟಿಲ್ಲ ನೀವು ಹೇಳ್ತಿರೋದು ಸೊಸೈಟಿಗೆ ಬಂದ ದಿನ ಸೊಸೈಟಿ ಅಂಬೇಡ್ಕರ್ ಇದು ಸೊಸೈಟಿ ಇದೆಯಲ್ಲ SC ಅದನ್ನೆಲ್ಲ ಅದು ನಾನಲ್ಲ ಸರ್ಕಾರ ನೀವು ಈ ಅಮೌಂಟನ್ನು MLA ಫಂಡನ್ನು ಈ ಕಾಲ ವಿಚಾರ ಖರ್ಚು ಮಾಡಲಿಲ್ಲ ಅಂದರೆ ಅದನ್ನು ನಾವು ಅದನ್ನು ವಾಪಸ್ ತಗೊಳ್ತೀನಿ ಅಂತ ಹೇಳಿದ್ವಿ ವಾಪಸ್ ತಗೊಳ್ತೀನಿ ಎಷ್ಟೋ ಅಮೌಂಟ್ ವಾಪಸ್ ತಗೊಂಡಿದ್ದಾರೆ
ನನಗೆ ಅದು ಅಗತ್ಯ ಇಲ್ಲ, ಅದು ನಂಗೆ ಅಗತ್ಯ ಇಲ್ಲ, ನಾನು ಎಷ್ಟು ಕೆಲಸ ಮಾಡಿದೆ ಅಗತ್ಯ ಇಲ್ಲ, ಮುಖ್ಯಮಂತ್ರಿ ಬರ್ಸಿಗೆ ಬರೋದು ಆದರೆ ವೇಸ್ಟ್ ಆಗಬಾರ್ದು ಅಂತೇಳಿ ಅಧಿಕಾರಿಗಳು ಮಾಡಿದ್ದು ಮಾಡಬಹುದು ಅಷ್ಟೇ. ಈಗ ನಿಮ್ಮ ರಾಜಕೀಯ ಜೀವನ ಮಾತಾಡಿದರೆ ನೀವೊಬ್ಬರು ಒಳ್ಳೆ ಹಾಡುಗಾರರು, ಸಾಹಿತ್ಯ ಆಸಕ್ತರು ಹೌದು, ಆದರೆ ಇಲ್ಲಿರುವ ಕಲಾವಿದರಿಗೆ ಈ ನಮ್ಮ ನಿಮ್ಮ ಕ್ಷೇತ್ರದಲ್ಲಿರುವ ಕಲಾವಿದರಿಗೆ ಕೊಡುಗೆ ಏನು? ಜೊತೆಗೆ ಅವರು ಮೊನ್ನೆ ಕರೋನಾಕ್ಕೆ ಬಲಿಯಾಗಿ ಅಥವಾ ಕರೋನಾ ಪೀಡಿತರಾಗಿ ಇಲ್ಲ ಕರೋನಾದಿಂದಾಗಿ ಅವ್ರಿಗೆ ಬದುಕಿಗೆ ಕಷ್ಟ ಆದಾಗ ಈ ಸಾಹಿತ್ಯ ಕ್ಷೇತ್ರದಲ್ಲಿರ್ತಕ್ಕಂಥ ಕಲಾವಿದರಿಗೆ ಏನು ಸಹಾಯ ಮಾಡಿದಿರಿ ಸರ್? ಇಲ್ಲ, ನಾನು ಸಾಹಿತ್ಯ ಕ್ಷೇತ್ರ ಅಂತ ಪ್ರತ್ಯೇಕ ಅಂತೇನಿಲ್ಲ. ಮೋದಿಯವರು ಡಿಸೆಂಬರ್ವರೆಗೂ ಕೊಡುವ 5 ಕೆಜಿ ಜೊತೆಗೆ ಇನ್ನು 5 ಕೆಜಿ ವಿಸ್ತರಣೆ ಮಾಡಿದ್ರಲ್ಲ, ಅದನ್ನು ಪ್ರಾಮಾಣಿಕವಾಗಿ ಒಬ್ಬನಿಗೆ 10 ಕೆಜಿನ ಕೊಡೋ ತಲುಪ್ಸೋಕ್ಕೆ ತಿಂಗಳಿಗೆ ನಾನು ಪ್ರಯತ್ನ ಮಾಡಿದ್ದೀನಿ. ಎಲ್ಲರಿಗೂ ಇವನು ಅಸಂಘಟಿತ ಕಾರ್ಮಿಕರಿಗೆ ಕೂಡ, ಆಟೋ ಇರ್ಬೋದು, ಡೋಬಿಗಳಿರ್ಬೋದು, ಟೈಲರ್ ಇರ್ಬೋದು, ಅಥವಾ ಪ್ರತಿಯೊಬ್ಬರಿಗೂ ಕೂಡ, ಬರೀ ಎಸ್ ಎಸ್ಟಿನೇ ಮಾತ್ರ ಅಂತಲ್ಲ, ಎಲ್ಲರಿಗೂ ಎಲ್ಲರಿಗೂ ಅದು ಮತ್ತೆ ಕೆಲವು 3,000 ಕೊಟ್ಟರು ಕೆಲವರಿಗೆ. ನಾನು ಅಂಗನವಾಡಿ ಟೀಚರ್ಗಳಿಗೆ ಕೊಡೋಕೆ 3,000 ಅಂತ 1,000 ಎಕ್ಸ್ಟ್ರಾ ಮಾಡಿ ಹೇಳಿದ್ವಿ. ಆಶಾ ಕಾರ್ಯಕರ್ತ ಕೊಡೋಕೆ ಹೇಳಿದ್ವಿ. ಮುಖ್ಯಮಂತ್ರಿಗೆ ಮನವಿ ಕೊಟ್ಟಿದ್ವಿ, ಅದೆಲ್ಲ ಆ ಥರ ಕೊಡಿಸಿದ್ವಿ. ಕೆಲವೊಂದು ಮಾತ್ರ ಇನ್ನೂ ಸರ್ಕಾರದಿಂದ ಬಂದಿಲ್ಲ ಅಂತ ಕೊಡ್ತಾರೆ. ಈಗ ನೀವು ಎಲ್ಲ ಕ್ಷೇತ್ರದಲ್ಲೂ ಸಹಕಾರ ಮಾಡ್ತೀರಿ ನಿಜ, ಆದರೆ ಸಾಹಿತ್ಯ ಕ್ಷೇತ್ರ ಸಾಹಿತ್ಯ ಪರಿಷತ್ ಅಂತ ಬಂದಾಗ ಒಂದು ಹೆಜ್ಜೆ ಮುಂದೆ ಹೋಗಿ ಮೂಡಿಗೆರೆಯಲ್ಲಿ ನಡೆದ ಎಲ್ಲ ಸಮ್ಮೇಳನಗಳಲ್ಲೂ ಕೂಡ ನೀವು ಬೆನ್ನೆಲುಬಾಗಿ ನಿಂತು ಇಡೀ ಜಿಲ್ಲೆಗೆ ಇಡೀ ರಾಜ್ಯಕ್ಕೆ ಮಾದರಿಯಾಗಿದ್ದೀರಿ. ಯಾಕೆ ಸರ್ ಸಾಹಿತ್ಯ ಪರಿಷತ್ ಬಗ್ಗೆ ಅಷ್ಟು ಆಸಕ್ತಿ? ಸಾಹಿತ್ಯ ಪರಿಷತ್ ನನಗೆ ಅದು ಮದ್ದಿಂದಲೂ ಅಷ್ಟೇ, ನಾನು ಚಳವಳಿಯಿಂದ ಬಂದಂತನು. ಆಮೇಲೆ ಸಾಂಸ್ಕೃತಿಕವಾಗಿ ಹೋರಾಟದಲ್ಲಿ ಸಾಂಸ್ಕೃತಿಕ ಹೋರಾಟ ಇತ್ತು ನಮ್ಮದು ಆವಾಗ. ನಾವು ಒಳ್ಳೆಯ ಹೋರಾಟಗಾರರು, ಹಾಡು ಹೇಳ್ತಿದ್ವಿ. ಹಳ್ಳಿಗಾಡ ಹಸುಗೋಸೆ ಹಸು ಕಾಯೋ ದಿರಬಲನೇ ಹಾಲು ಮರೆತು ದಿನವೆಷ್ಟಾಯಿತು ಅಂತೇಳಿ ಹೇಳ್ತಿದ್ವಿ. ಅಂದರೆ ನೀನು ದನ ಕಾಯ್ತೀಯ ನಿಂಗೆ ಹಾಲಿಲ್ಲ ಅಂತ, ನೀನು ದನ ಕಾಯ್ತೀಯಾ ನೀನು ಹಾಲಿಲ್ಲ ನಿನಗೆ. ಓ ಹಾಲು ಗೆನ್ನೆಯ ಜಿತಗಾರ ಜೀತ ಸೇರಿ ದಿನವೆಷ್ಟಾಯಿತು ಅಂತ ಹೇಳ್ತಿದ್ವಿ. ರೈಸಂಗದಲ್ಲೂ ಒಂದು ಹಾಡಿದೆ ನೋಡಿ, ರೇಷ್ಮೆ ಬೆಳೆಯೋ ಫ್ಯಾಮಿಲಿಗೆ ಒಳ್ಳೆ ಸೀರೆ ತಾಯಿಗಿಲ್ಲ ಅಂತ ರೇಷ್ಮೆದು ಒಂದು ಕತೆ ಹೇಳ್ತಾರೆ. ಹಾಗೆ ಏನು ಮಾಡ ಸರ್, ಈಗ ಹಂಗೆ ಬಂದರು ನಾನು ಆ ಒಂದು ಸಾಹಿತ್ಯ ನಮ್ಮನ್ನು ಇವನು ಕುವೆಂಪು ಸಾಹಿತ್ಯ ನಂಗೆ ತುಂಬ ಇಷ್ಟ, ಕನಕದಾಸರ ಸಾಹಿತ್ಯ ತುಂಬ ಇಷ್ಟ. ಆಮೇಲೆ ಕುವೆಂಪು ಸಾಹಿತ್ಯ ನಂಬಿಡಿ ಅದು ಅವ್ರಿಗೆ ಸಾಟಿನೇ ಇಲ್ಲ, ಈಶ್ವಮಾನವರು ಅಂಥ ಸಾಹಿತ್ಯ ಎಲ್ಲ ನಮಗೆಲ್ಲ ಅವತ್ತು ಅದರಲ್ಲಿ ನಾವು ಸೆಮಿನಾರು ಅಸೈನ್ಮೆಂಟು ಭಾಗವಹಿಸಿದ್ವಿ, ಎಲ್ಲಿದ್ದಾರೆ ಎಲ್ಲರೂ ಹೋಗ್ತಿದ್ವಿ. ಮತ್ತು ಮೈಸೂರಲ್ಲಿ ಒಂದು ಕನ್ನಡ ಸಾಹಿತ್ಯ ಸಮ್ಮೇಳನ ಇತ್ತು, ಎಷ್ಟರಿಂದ ಗೊತ್ತಿಲ್ಲ. ಜಿ ಎಸ್ ಶಿವರಾಪ್ನವರು ಅಧ್ಯಕ್ಷ ಆಗಿದ್ದರು. ಭಾಳ ನಾನು ಕನ್ನಡ ಸಾಹಿತ್ಯ ಸಮ್ಮೇಳನ ಎಲ್ಲಿದ್ದರೂ ಹೋಗ್ತಿದ್ದೆ, ಭಾಳ ಚೆನ್ನಾಗಿದೆ. ಆಮೇಲೆ ನೀವು ಶಾಸಕರಾಗಿ ನಿಮ್ಮದೇ ಪಕ್ಷ ಆಡಳಿತದಲ್ಲಿದ್ದು ಈ ಜನರಿಗಾಗಿ ಜನರ ಕಷ್ಟಕ್ಕಾಗಿ ನೀವು ಒಂದು ಧರಣಿ ಮಾಡಿದ್ರಿ ವಿಧಾನಸೌಧದಲ್ಲಿ, ಅದರದ್ದೇನು ಪ್ರಯೋಜನ ಆಯಿತಾ ಸರ್? ಪ್ರಯೋಜನ ಆಯಿತು ಅಂದರೆ ನಮಗೆ ನಾವು ಅವತ್ತು ಮಾಡಿದ್ದೇನೆಂದರೆ ನಮಗೆ ಅತಿವೃಷ್ಟಿ ಕಬೋಣಗೆರೆ ಕಡಿಮೆ ಅಂತ. ನಾನು ಅದನ್ನ ಬಗ್ಗೆ ನನಗೆ ಬೇಸರ ಆಯಿತು. ಅದು ಹೆಂಗೆ ಕಡಿಮೆ, ಇವರು ರೈನ್ ಮ್ಯಾಪ್ ಇದಾವಲ್ಲ ಏನಲ್ಲಿ ರೈನ್ ಗೇಜು, ಅದನ್ನು ಗೋಣಿ ಬೆಳಗ್ಗೆ ಇಟ್ಟಿರೋದು, ಮೂಡಿಗೆರೆಲಿ ಇಟ್ಟಿರೋದು, ಆಮೇಲೆ ಬೇರೆ ಬೇರೆ ಇಟ್ಟರೋದು. ಅದು ತಗೊಂಡು ಮೂಲದಲ್ಲಿ ಇಡಬೇಕು, ಮೇಕಂಗದಾಗ ಇಡಬೇಕು, ಅಥವಾ ಹಿರೇಸಿಗರಕ್ಕೆ ಇಡಬೇಕು, ಅಥವಾ ಕೊಟ್ಟಿಗಾರಕ್ಕೆ ಇಡಬೇಕು, ಹಸಂಸೆ ಕುದುರೆ ಮುಖ ಹೋರ್ನಾಡು ತೋಟದವರು ಹಂಗೆ ಇಟ್ಕೋಬೇಕು ಇವರು. ಮೂಡಿಗೆರೆ ಬಸ್ಸಾಗಿ ಇಟ್ಕೊಂಡು ಮಳೆ ಕಡಿಮೆ ಬಿಟ್ರೆ ಅದು ನೆನೆಸಿಟ್ಕೊಂತು, ಹಂಗೆ ಗಿಡ ಕೊಡೋದು ಅದನ್ನು ಸರಿಯಾಗಿಟ್ಟು ಸರಿಯಾಗಿ ಮಳೆ ಮಾಪನ ಮಾಡಿ ಅಂತೇಳಿ ನಾನು ಗದ್ದಲ ಮಾಡಿದೆ. ಅದರಿಂದ ನಮ್ಮ ಆ ಗಳಿಗೆಲ್ಲೇ ಒಂದು 8 ಸಿಸ್ಗೆ ಅವರು NDRF ಸೇರಿಸಿದರು. ಈಗ ಇನ್ನೊಂದು ತಾಲೂಕು ಕಚೇರಿ ವಿಚಾರಕ್ಕೆ ಬಂದರೆ 94C 300 ಅರ್ಜಿ ಈ ಹಿಂದೆನೇ ಬಂದಿದ್ದಾವೆ, ಅವ್ರನ್ನ ಇದುವರೆಗೂ ಪುರಸ್ಕರಿಸಿಲ್ಲ. 53 ಮತ್ತು 57 ಅರ್ಜಿಗಳು ಈ ಹಿಂದೆ ಕೊಟ್ಟು ಆಗ್ತಾಯಿಲ್ಲ. ಶಾಸಕರ ಕಚೇರಿಯಲ್ಲಿ ದಲ್ಲಾಳಿಗಳೇ ಜಾಸ್ತಿ ಆಗಿದೆ, ಶಾಸಕರೇ ನೇರವಾಗಿ ಸಿಗ್ತಾ ಇಲ್ಲ ಅಂತ ಹೇಳ್ತಾರೆ, ನಿಜನಾ ಸರ್? ಸರ್, ನಂಗೆ ಬೆಂಗಳೂರಲ್ಲಿ ಕೆಲಸ ಇಲ್ಲ, ಇರೋದೇ ಮೂಡಿಗೆರೆಯಲ್ಲಿ, ನನಗೆ ಅಲ್ಲಿ ಕೆಲಸ ಇಲ್ಲ. ನನಗೆ ಅಲ್ಲಿ ನಾನು ಕೆಲಸ ಮಾಡಿ ಮುಗಿದಿದೆ, ಇಲ್ಲೆಲ್ಲ ತೊಂದರೆ ಅನುಷ್ಠಾನ ಮಾಡೋದೇ ಕೆಲಸ ಇದೆ. ಯಾಕೆ ಶಾಸಕ ಸಿಕ್ಕಲ್ಲ? ಕುದುರೆ ಮುಖದಿಂದ ಇಲ್ಲಿಗೆ 70 ಕಿಲೋಮೀಟ್ರ್, ಮೂಡಿಗೆರೆಗೆ ಅಂಬ್ಳೆಯಿಂದ ಇಲ್ಲಿಗೆ 40 ಕಿಲೋಮೀಟ್ರು, ಮಧ್ಯೆ ಸೆಟ್ರಲ್ ಇದ್ದೀನಿ. ಎಲ್ಲರಿಗೂ ಬೆಳಗಿನ ಜಾವ ಸಿಕ್ಕೇ ಸಿಗ್ತೀನಿ. ನನ್ನ ಮನೆಗೆ ಬಂದರಿಗೆಲ್ಲ ತಿಂಡಿ ವ್ಯವಸ್ಥೆ ಮಾಡಿ ಒಬ್ಬರು ಉಪವಾಸ ಕಳಿಸಿಲ್ಲ ಬಡವರಿಗೆ. ಇಷ್ಟು ದಿವಸ ಒಬ್ಬರಿಗಿಂತ ನೋಡಿರ್ತೀನಿ ನೀವು, ಒಬ್ಬರು ಎಲ್ಲರೂ ಸಿಗ್ತೀವಿ, ಎಲ್ಲರನ್ನೂ ಮಾತಾಡಿಸ್ತೀವಿ. ಈಗ 53 ಬಗ್ಗೆ ಹೇಳಿದ್ರಲ್ಲ, 600 ಅರ್ಜಿ ನಾನು ಮಾಡಿ 2008 13ರಿಗೆ ಮಾಡಿದ್ದೆ.
ಹಿಂದೆ ಕೊಟ್ಟವು ಇನ್ನೂ ಇತ್ಯರ್ಥನೇ ಆಗಿಲ್ಲ. ಹಾಗೆ ನಾವು ನಾಳೆ ಶನಿವಾರ ಕೂಡ ಸ್ವಲ್ಪ ಕೊಡ್ತಾ ಇದ್ದೀವಿ. ಅದು ಈಗ ಅಧಿಕಾರಿಗಳು ನೆಟ್ಟಿಗೆ ಕೆಲಸ ಮಾಡಲ್ಲ, ದುಡ್ಡಿಗಾಗಿ ಅದು ಪೆಂಡಿಂಗ್ ಇಟ್ಟರೆ ಕೂತ್ಕೊಳ್ಳೋದು. ಕೆಲವು ಅಧಿಕಾರಿ ಹಂಗೆ ಮಾಡಿದ್ದಾರೆ. ಆ ಕಾರಣಕ್ಕೆ ಆಗಿರೋದು ಬಿಟ್ಟರೆ ನಾವು ಮತ್ತು ಅದಕ್ಕೆ ಫಿಫ್ಟಿ ಸೆವೆನ್ ಇದೆಯಲ್ಲ, ಅದು ಶಾಸಕರಿಗೆ ಪವರು. 94C ಇದೆಯಲ್ಲ, ಶಾಸಕರಿಗೆ ಪವರ್ ಇಲ್ಲ. ಆದರೂ ನಾವು ಅದಕ್ಕೆ ಕೈ ಆಡಿಸಿ ಅದಕ್ಕೆ ನನ್ನ ಮನಸ್ಥಿತಿ ಅಲ್ಲಿಗೆ ಏನೋ ಒಂದು ತಲೆ ಕೊಟ್ಟು ಕೆಲಸ ಮಾಡ್ತಿದ್ದೀವಿ. ಅದನ್ನು ಅದು ತುಂಬ ಮೋಸ ಆಗಿದೆ, ಹಗರಣ ಆಗಿದೆ. ಅದು ಶಾಸಕರಿಗೆ ಅಧ್ಯಕ್ಷ ಅಲ್ಲ, ಅದಕ್ಕೆ ತಹಸೀಲ್ದಾರರು ಆರ್ ಎ ವಿ ಎ ಇವ್ರು ಈ ಹಂತಲ್ಲಿ ಆಗಂಥದ್ದು. ಇದು ತುಂಬ ವಿಳಂಬ ಆಗಿದೆ ನಿಜ ವಿಚಾರ. ಪ್ರಿಯ ವೀಕ್ಷಕರೇ, ಸಂದರ್ಶನ ಮಧ್ಯದಲ್ಲಿ ಒಂದು ವಿರಾಮ, ಕಾಯ್ತಾ ಇರಿ, ಮತ್ತೆ ಬರ್ತೀನಿ. ಒಂದು ಸಣ್ಣ ಬ್ರೇಕ್ನ ನಂತರ ಮುಂದುವರಿಯುವುದು ಸ್ಮಾಲ್ ಬ್ರೇಕ್, ಸ್ಟೇ ಟ್ಯೂನ್. ನಿಸರ್ಗ ಆರೋಗ್ಯ ಧಾಮ ಹೆಲ್ತ್ ಕೇರ್ ಸೆಂಟರ್ ಬೆಂಗಳೂರು, ರಿಹ್ಯಾಬಿಲಿಟೇಷನ್ ನರ್ಸಿಂಗ್ ವಿತ್ ಜೆರಿಯಾಟ್ರಿಕ್ ಕೇರ್ ಸೆಂಟರ್. ನಮ್ಮಲ್ಲಿ ಅಂಗವಿಕಲ, ಬುದ್ಧಿಮಾಂದ್ಯ, ಆಲ್ಝೈಮರ್, ಡಿಮೆನ್ಸಿಯಾ, ಪಾರ್ಕಿನ್ಸನ್, ಬೆಡ್ ರಿಡನ್, ಪ್ಯಾರಾಲಿಟಿಕ್ ಸ್ಟ್ರೋಕ್ ನಂತಹ ಟ್ರೀಟ್ಮೆಂಟ್ ದೊರೆಯುತ್ತದೆ. ಕಡಿಮೆ ವೆಚ್ಚದಲ್ಲಿ ಊಟ, ವಸತಿ, ವೈದ್ಯಕೀಯ ಹಾಗೂ 24 ಗಂಟೆಗಳ ಕಾಲ ದಾದಿಯರಿಂದ ಆರೈಕೆ ಕೇಂದ್ರ ಹಾಗೂ ಉತ್ತಮ ಸೌಲಭ್ಯಗಳು ದೊರೆಯುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9731256246 ಹಾಗೂ ಮತ್ತೊಂದು ಸಂಖ್ಯೆ 9980454695. ಫಾರ್ ಮೋರ್ ಡೀಟೇಲ್ಸ್ ವಿಸಿಟ್ ಅಸ್ www.nisargacare.com. ಈಗ ತಾಲೂಕಿನಲ್ಲಿ ಈ ಮರಳು ದಂಧೆ ಅಲ್ಲಲ್ಲಲ್ಲಿ ನಡೀತದೆ. ಬಡವರಿಗೆ ಒಂದು ಕುಕ್ಕೆ ಮರಳು ತಗೋಣಕ್ ಆಗ್ತಾ ಇಲ್ಲ. ಆ ದಂಧೆಯಲ್ಲಿ ಶಾಸಕರು ಸಾಥ್ ಕೊಡ್ತಾರೆ ಅನ್ನೋ ಮಾತು ಒಂದು ಇದೆ. ಒಂದೇ ಒಂದು ಕೇಸು ಗಬ್ಬಗಲ್ಲಿ ಒಬ್ಬ ಮಾತು ಕದ್ದು ಬಿಟ್ರೆ ನೆಲ್ಲ ಕದ್ದು ಮರಳು ತಗೊಂಡು ಹೋಗ್ಯಾರ ಅಂತ ಹೇಳ್ತಾರಲ್ಲ, ನನಗೆ ಗೊತ್ತಿರಂಗೆ ಬಡವ್ರು ತಗೊಂಡು ಹೋಗ್ಯಾರೆ. ನಾನು ಬಡವ್ರಿಗೆ ಕೇಸ್ ಹಾಕೊಡೋದು ಅಂತ ಆಯ್ತಾ, ಬಡವ್ರಿಗೆ ನೀವು ಕೇಸ್ ಹಾಕ್ಬಾರ ಅಂತ ಹೊಡೆದೇನು ಬಿಟ್ಟರೆ ಎಲ್ಲೂ ಕೂಡ ಆ ದಂಧೆ ನಡೆದಿಲ್ಲ. ಎಷ್ಟೊಂದು 10 ನಡೆದಿಲ್ಲ, ಒಂದು ಓಡ್ ಮಾಡ್ಕೊಂಡಿರ್ಬೋದು ಯಾರು ಬಡವ. ಆತನ ತಗೊಂಡೋದನ್ನು ಬಡವ ಕೊಟ್ಟವ್ರಿಗೆ ಕೊಟ್ಟವನಿಗೆ ಬಡವರಿಗೆ ಆ ಥರ ಮಾಡ್ಕೊಂಡು ಬಿಟ್ಟರೆ ಮರಳು ದಂಧೆ ಇಲ್ಲಿಲ್ಲ. ಅಷ್ಟಕ್ಕೂ ಎಮ್ ಸ್ಯಾಂಡ್ ದಂಧೆ ಇದೆ. ಮೂಡಿಗೆರೆಯಲ್ಲಿ ಮರಳು ತಂದು ನಮ್ಮ ಎಮ್ ಸ್ಯಾಂಡ್ ಖರ್ಚಾಗಲ್ಲ ಅನ್ನೋರು ಇದ್ದಾರೆ ಭಾಳಷ್ಟು ಜನ. ಅದು ಅಧಿಕಾರಿಗಳ ಸ್ಟ್ರಿಕ್ಟ್ ಮಾಡಿಸಿ ಪಾಪ ನಾನು ಹೈವೇಲಿ ಕೊಚ್ಚಿ ಬಂದು ಮರಳು ಎತ್ತಿದ್ರು ಕೂಡ ಕೇಸಕ್ಕೆ ಹಾಕ್ಸ್ಯಾರೆ. ನ್ಯಾಷನಲ್ ಹೈವೇಲಿ ಬಂದಂಥ ಮರಳು ಬಿದ್ದಿರ್ತಾರೆ ಅದನ್ನ ಗುಡಿಸಿ ಹೋಗಿ ಅಥವಾ ತಲೆ ಮಾತು ಅದಕ್ಕೂ ಕೇಸಕ್ಕೆ ಅಂತ ಅಧಿಕಾರಿಗಳು ಅಧಿಕಾರಿಗಳಿಗೆ ಕಾಮನ್ ಸೆನ್ಸ್ ಇಲ್ಲ. ಅದನ್ನು ನಡೆದಿದೆ, ದಂಧೆ ಮೂಡಿಯಲ್ಲಿ ನಡೆದೇ ಇಲ್ಲ ಬಿಡಿ. ಯಾ ಹಾಸ್ಪಿಟಲ್ ನಡೆದಿದೆ, ಒಂದೆರಡು ಮೂರು ಲೈಸೆನ್ಸ್ ಆಗಿದೆ, ಅವಕ್ಕೂ ಕೂಡ ತಗೋಬರೋಕ್ಕಾಗ್ತಾ ಇಲ್ಲ. ಈಗ ಇನ್ನೇನು ಹತ್ತಿರ ಬಂತು ಎಲೆಕ್ಷನ್ನು, ಇನ್ನು ಮುಂದೆ ಏನು ಕೆಲಸ ಆಗಲ್ಲ ಜಾಸ್ತಿ, ಒಂದೊಂದೂವರೆ ವರ್ಷ ಇದೆ ಅಂತ ಹೇಳ್ತಾರೆ. ಹಾಗಾಗಿ ನಿಮ್ಮ ಈ ಮೂಡಿಗೆರೆ ವಿಧಾನಸಭಾ ಕ್ಷೇತ್ರಕ್ಕೆ ನಿಮ್ಮ ಕನಸು ಏನು ಸರ್, ಏನು ಮಾಡಬೇಕು ಈ ಒಂದೂವರೆ ವರ್ಷದಲ್ಲಿ ಅಂತ? ಸರ್, ಒಂದು ವಿಷಯ ಅಂದರೆ ಮೂಡಿಗೆರೆಯರು ಜನ ಏನು ರಸ್ತೆ, ನೀರು, ಶಾಲೆ, ಆಸ್ಪತ್ರೆ, ಆರೋಗ್ಯ ಇಷ್ಟೇ ಬಯಸೋದು ಮೂಡಿಗೆರೆ ಜನ. ದೊಡ್ಡ ಪ್ರಾಜೆಕ್ಟನ್ನು ಕೂಡ ಇಲ್ಲಿ ಮಾಡೋಂಥ ಅವಕಾಶ ಆಗಿಲ್ಲ. ಇಲ್ಲಿ ಪೂರ್ತಿ ರಸ್ತೆಗಳನ್ನ ಡಾಮಾರೀಕರಣ ಮಾಡಿಕೊಟ್ಬಿಟ್ರೆ ಮೂಡಿಗೆರೆ ಜನ ನೆಮ್ಮದಿಯಾಗಿರ್ತಾರೆ. ಖಂಡಿತ ರಸ್ತೆ ನೀರನ್ನು ಕೊಟ್ಟಾಯಿತು. 33 ಕೋಟಿ ರೂಪಾಯಿ ಕುಡಿಯೋ ನೀರಿಗೆ ತಂದಿದ್ದೀವಿ. ಈಗ ಎಲ್ಲ ಕೆಲಸ ಆಗ್ತಿದೆ, JJM ಅಂತೇಳಿ 33 ಕೋಟಿ ಬರೀ ಮೂಡಿಗೆರೆಗೆ. ಇನ್ನು ಅದು ಬೇರೆ, ಅಲ್ಲಿ ಬೇರೆ ಆಲ್ದ್ರ ಬೇರೆ ನಾಲ್ಕು ಆ ಕಡೆ ನಾಲ್ಕೊಂಡ್ಬಿಟ್ಟಿದೆ. ಅಲ್ಲೂ ಕೂಡ ಒಂದು 15 ಕೋಟಿ ಇದೆ ಆಯಿತಾ. ಆನಂತರ ಎಲ್ಲ ರಸ್ತೆಗಳಿಗೆ ಯಾವುದೇ ರಸ್ತೆ, ನೀನು ನಾವು ಹೇಳಿದ ಗುಂಡಿ ಈ ಕೋಗ್ಲೆ ದೇವ್ರ ಮನೆ ಇರ್ಬೋದು, ಅವಕ್ಕೆಲ್ಲ ಉಳ್ಕೊಂಡಿದ್ದಾವೆ. ಬೈರಾಪುರಕ್ಕೆ ನಿನ್ನೆ ಮನೆಗೆ ಬೈರಾಪುರ ಮತ್ತು ಬೈದೊಳ್ಳಿ ಗುಲ್ಲಿ ಪೈ ಮಾಡಿ ಬಂದಿವಿ. ಒಂದು ರಸ್ತೆ ಮುಗೀತು, ಯಾವುದೂ ಇಲ್ಲ. ಇವನು ಹಿರೇಸಿಗರ ಚಿಂಪಿಯನ್ನು ಕೂಡ ಮೊದಲು ಗೆದ್ದಾಗಲೇ ಮಾಡಿದ್ದೀವಿ. ಹಂತೂರಿಂದ ದೇವ್ರನ್ನ ಹಂತೂರು ತನಕ ಮಾಡಿದ್ವಿ. ಸ್ವಲ್ಪ ಉಳ್ಕೊಂಡಿದೆ. ಕೆಲವೇ ರಸ್ತೆ ಉಳ್ಕೊಂಡಿದ್ದ ಬಿಟ್ಟರೆ ಕನ್ನಳ್ಳಿ, ಕಜ್ಜಳ್ಳಿ, ಮಾನಾಲು 9 ಕೋಟಿ ಹಾಕಿದ್ದೀವಿ. ಸಾಕಷ್ಟು ಸೇತುವೆಗಳು ಮಾಡಿದ್ದೀವಿ. ಇನ್ನು ನಮ್ಮ ಕೈಯಲ್ಲಿ ಪ್ರೆಸೆಂಟ್ 50 ಕೋಟಿ ರೂಪಾಯಿ ದುಡ್ಡಿದೆ. ಒಂದು ಕಡೆಯಿಂದ ಗುದ್ದಿ ಪೂಜೆ ಮಾಡ್ಕೊ ಬರ್ತೀವಿ, ಕೆಲಸ ಮಾಡ್ತೀವಿ. ನನಗೆ ಜಾಸ್ತಿ ಕೊಟ್ಟಿದ್ದಾರೆ, ಒಂದು ಧರಣಿ ಮಾಡಿದ ಮೇಲೆ ನನಗೆ ಮತ್ತೆ 20 ಕೋಟಿ ಕೊಟ್ಟಾರೆ. ರಸ್ತೆನೇ ಇಲ್ಲ, ಹೇಳಬೇಕು ಯಾವ ರಸ್ತೆ ಆಯ್ಕೆ ಮಾಡೋದು ಅನ್ನೋಂಗಾಗಿದೆ. ಸುಮ್ಮ ಸುಮ್ಮನೆ ತಗೊಂಡು ಹಾಕೋದ. ಈಗ ನಿಮ್ಮ ಕೊಟ್ಟಿಗೆ ಇಲ್ಲಿಂದ ನೀವು ಹೇಳ್ತೀರಿ, ನಿಮ್ಮ ಹಳೆಕೋಟೆ ಸತೀಶ್ ಮನೆಯಿಂದ ಅಪ್ ಟು ಹೇರ್ಕೆ ಗೌಡಹಳ್ಳಿ ಮೇಕಂಗೆ ತನಕ 25 ಕೋಟಿ ಕೊಟ್ಟಿದ್ದಾರೆ. ಟೆಂಡರ್ ಆಗ್ತಿದೆ. ಹೋರ್ನಾಡು ಯಾವ ಕಾಲದಲ್ಲೂ ಆಗಿರಲಿಲ್ಲ ಸೇತುವೆ, ಹೋರ್ನಾಡ ಸೇತುವೆ, ಕಳಸ ಹೆಬ್ಬಳ ಸೇತುವೆ. ಈ ಸರಿ ಅದಕ್ಕೆ 15 ಕೋಟಿ ಮಂಜೂರಾತಿ ಮಾಡಿವಿ. ಅದು ಟೆಂಡರ್ ಯಾವ ಕೆಲಸ ಬಾಕಿ ತೋರಿಸಿ.
ಈಗ ಕುಮಾರಸ್ವಾಮಿಯವರು ಸರ್ಕಾರದಲ್ಲಿ ಒಂದು ಜಗಳಾಡಿ ಇಲ್ಲ ಧರಣಿ ಮಾಡಿ ಇಲ್ಲ ಮುಖ್ಯಮಂತ್ರಿ ಹತ್ರನೇ ಹೋಗಿ ಅದು ಬೇಕೇ ಬೇಕಂತ ಹಠ ಹಿಡಿದು ಸಾಕಷ್ಟು ದುಡ್ತಿರ್ತಾರೆ ಕ್ಷೇತ್ರಕ್ಕೆ. ಆದರೆ ಕೆಲಸ ಕಳಪೆ ಆಗಿದೆ ಅಂಥೇಳಿ ಅವ್ರಿಗೆ ದೂರು ಕೊಟ್ಟರೆ ಅವರು ಗುತ್ತಿಗೆದಾರನ ಮೇಲಾಗಲಿ ಅಥವಾ ಅಧಿಕಾರಿ ಮೇಲಾಗಲಿ ಒಂದು ಏನು ಸ್ಟ್ರಿಕ್ಟಾಗಿ ಒಂದು ತೀರ್ಮಾನ ತಗೊಳಲ್ಲ ಅಂತ ಹೇಳಿದ್ದಾರೆ. ಸ್ಟ್ರಿಕ್ಟಾಗಂದರೆ ಮೂಡಿಗೆರೆ ಪಟ್ಟಣ ಪಂಚಾಯತಿಗೆ ನಗರತ್ನ 4 ಕೋಟಿ ರೂಪಾಯಿ ಆಗಿತ್ತು. ಅದು ಕಾಂಕ್ರೀಟ್ ಮಾಡೋದ್ರ ಮೇಲೆ ಡಾಮರ್ ಹಾಕಿರೋದು ಮರ್ಯಾದೆ ಕೆಲಸ. ನಾನು ಆ ಬಗ್ಗೆ ಗುತ್ತಿಗೆದಾರನ ಬ್ಲ್ಯಾಕ್ ಲಿಸ್ಟ್ ಹಾಕಿ ಅಂದರೆ ಲೆಟರ್ ಕೊಟ್ಟಿದ್ದೀನಿ. ಕೊಟ್ಟಿದ್ದೀನಿ. ಕಂಡಿದ್ದೀನಿ. ಮತ್ತು ಶಾಲೆ ಸೇತುವೆಗಳು ಬೇಕಷ್ಟಿದ್ದೀವಿ, ಅಂಗನವಾಡಿಗಳನ್ನ ಕಟ್ಟಿದ್ದೀವಿ ಬೇಕಾದಷ್ಟು, ಶಾಲೆ ದುರಸ್ತಿ ಹೆಚ್ಚು ಹೊತ್ತು ಕೊಟ್ಟಿದ್ದೀವಿ. ಆ ಥರ ಸಮಸ್ಯೆ ಯಾರು ಹೊತ್ತು ಬರಲ್ಲ. ನನ್ನ ಹತ್ರ ಆದಾಯ ಈಗೆಲ್ಲ ಆದಷ್ಟು ಕಡಿಮೆ ಮಾಡಿ. ಈಗ ಇನ್ನೊಂದು 4-5 ತಿಂಗಳೊಳಗೆ ಬೇಕಷ್ಟು ರಸ್ತೆ ಆಗುತ್ತೆ. ಬಹುತೇಕ ರಸ್ತೆಗಳು ನಮ್ಮ ಬರೋ ಆಮೇಲೆ ರಸ್ತೆ ಕೇಳಕ್ಕೆ ಬರೋದು ದಿಕ್ಕಿಲ್ಲ, ಹಂಗಾಗ್ತದೆ. ಈಗ ಸಾರ್ವಜನಿಕರಲ್ಲಿ ಇನ್ನೊಂದು ಮಾತು ಏನು ನಡೀತದೆ ಅಂತಂದರೆ, ಕುಮಾರಸ್ವಾಮಿ ಸ್ವಂತ ಪಕ್ಷದ ಶಾಸಕರನ್ನೇ ವಿರುದ್ಧವಾಗಿ ಮಾತಾಡ್ತಾರೆ ಕೆಲವು ಸಂದರ್ಭದಲ್ಲಿ. ಸರಿ ಇರೋ ತಪ್ಪಿರೋದು ಗೊತ್ತಿಲ್ಲ, ನಿಮಗೆ ಬಿಟ್ಟಿದ್ದು. ಆದರೆ ಮುಂದಿನ ಚುನಾವಣೆಯಲ್ಲಿ ಅವ್ರು ಬಿಜೆಪಿಯಿಂದ ನಿಲ್ಲಲ್ಲ, ಕೈನ ಆರಿಸ್ತಾ ಇದ್ದಾರೆ, ಇಲ್ಲ ಏನಾದ್ರು ತೆನೆ ಹೊತ್ತ ಮಹಿಳೆ ಕಡೆ ಹೋಗ್ತಾರೋ ಅಂತ ಜನ ಮಾತಾಡ್ತಾರೆ ಈ ಪತ್ರಿಕೆಯಲ್ಲಿ ಎಲ್ಲ ಬಂದ ಮೇಲೆ. ಇದು ನಿಜನೇ ಸರ್? ಸ್ವಂತ ಪಕ್ಷದ ಶಾಸಕರು ಅನ್ನೋದಕ್ಕಿಂತ ನಾನು ಯಾರ ವಿರುದ್ಧನೂ ಮಾತಾಡಲಿ, ಯಾರಾದರೂ ಮಾತಾಡಿದ್ರೆ ನಾನು 1 ರೂಪಾಯಿ ಕೊಟ್ಟಿದ್ದೀನಿ ಅಷ್ಟೇ. ಆಯಿತಾ? ಈಗ ಒಂದು ಅಭಿಪ್ರಾಯಪ್ಪ, ಉದಾಹರಣೆಗೆ ಯಾವುದೋ ಒಂದು ಈ ಥರದ ಒಂದು ಸ್ಟೇಟ್ಮೆಂಟ್ ಬಗ್ಗೆ ನೀವೇನು ಇಟ್ಟಿರಿ ಅಂತ ಕೇಳಿದರೆ ನನಗೆ ಸರಿ ಇದ್ದರೆ ಅದು ಸರಿ ಆಗ್ತದೆ, ಇಲ್ಲ ಅಂದರೆ ಅದು ಆ ಥರ ತಪ್ಪು ಅಂತ ಹೇಳ್ತದೆ ಅಷ್ಟೇ. ನನಗೆ ವಿರೋಧ ಪಕ್ಷ ಹೇಳ್ತದೆ, ವಿರೋಧ ಪಕ್ಷ ಇರೋ ದೂರಿಲ್ಲ, ನಮ್ಮ ಪಕ್ಷ ಇರೋ ದೂರಿಲ್ಲ. ಏನೇಳಿ ಅದು ತಪ್ಪು ಅಂದರೆ ತಪ್ಪು, ಸರಿಯಾದ ತಪ್ಪಿ ಅಂತ ಹೇಳಿದ್ದೀನಿ. ಆದರೆ ಅದು ಕ್ರಿಯಾತ್ಮಕವಾಗಿ ಟೀಕೆ ಮಾಡಿದ್ದೀನಿ ಬಿಟ್ಟರೆ ದುರುದ್ದೇಶ ಏನೇಳಿ ಆಗಿ ನಾನು ದುರುದ್ದೇಶ ಆಗಲಿ ಅಥವಾ ಅದೇನಂತ ಏನಂತ ಹೇಳಿ ಪೂರ್ವಗ್ರಹ ಪೀಡಿತಾಗಿ ನಾನು ಯಾರನ್ನೂ ದೂರಿಲ್ಲ. ಅವ್ರೇನು ತಿದ್ಕೊಂಡ್ರೆ ಒಳ್ಳೆ ಲೀಡರ್ ಆಗಲಿ ಅಂತ ಹೇಳಿದ್ದೀನಿ ಅಷ್ಟೇ, ತಿದ್ದಿಕೆ ಮಾಡಿರ್ಬೋದು. ಈಗ ನನ್ನ ದಾರಿ ಬರೋತ್ತಿಗೆ ನನ್ನ ಜೊತೆ ಒಬ್ಬರು ಬಿ ಎಸ್ ಪಿ ನಾಯಕರು ಹೇಳ್ತಾ ಇದ್ರು, ನೀವೊಂದು ಹೊಸದೊಂದು ಮನೆ ಕಟ್ತಾ ಇದ್ದೀರಿ. ಈ ಮನೆ ಕಟ್ಟಿದಾಗ ಅವ್ರು ಹೇಳಿದರು, ನೋಡಿ ಅಂಬೇಡ್ಕರ್ ಹೇಳಿದ ಕನಸು ನನಸಾಯಿತು. ನಿಜವಾಗ್ಲೂ ಅಂಬೇಡ್ಕರ್ ಹೇಳಿದ್ದೇನೆಂದರೆ ನಮ್ಮ ಎಸ್ ಸಿ ಎಷ್ಟೇ ಜನಾಂಗದವರು ಒಂದು ಒಳ್ಳೆ ಸ್ಥಾನಕ್ಕೆ ಹೋಗಬೇಕು ಅಂತ. ಹಾಗಾಗಿ ನೀವೊಂದು ಮನೆ ಕಟ್ಟಿದ್ದೀರಿ, ತುಂಬ ಸಂತೋಷ. ಆದರೆ ಆ ಮನೆ ಕಟ್ಟ ಕುಮಾರಸ್ವಾಮಿಗೆ ಎಲ್ಲಿ ಒಂದು ದುಡ್ಡು ಅಂತ ಕೇಳ್ತಾರಲ್ಲ ಸರ್, ನಿಜ ನಿಮ್ಮ ವಿರೋಧ ಪಕ್ಷದವರು? ನಮ್ಗೆ ಆಡಳಿತ ಪಕ್ಷ ಇದೆ, ಎಲ್ಲ ಮಂತ್ರಿ ಸಹ ಮಂತ್ರಿಗಳು ಮತ್ತು ಸಂಪುಟ ಎಲ್ಲ ನನಗೆ ಸಹಾಯ ಮಾಡಿದ್ದಾರೆ, ಪ್ರತಿಯೊಬ್ಬರು ಸಹಾಯ ಮಾಡಿದ್ದಾರೆ. ಅದನ್ನ ಮತ್ತು ನನಗೆ ಆಶಕ್ತಿ ಇಲ್ವಾಗ ಆಯಿತಾ, ನನಗೆ ಅದು ಹೆಚ್ಚು ಅದನ್ನು ಅದು ಅದಕ್ಕೊಂದು ಬೋರ್ಡ್ ಹಾಕಿ ಯಾವ ಬೋರ್ಡ್ ಹಾಕ್ಬೋದು ಕೇಳ್ತಿದ್ದೀನಿ. ಭಾಳ ಜನ ಸಹಾಯ ಮಾಡಿದರೆ ಆ ಮನೆಗೆ ಏನು ಹೆಸರಿಡ್ಬೇಕು, ಅದು ಎಲ್ಲರ ಮನೆ ಅಂತ ಇಡಲ್ಲ, ಏನು ಮನೆ ಇಡಲಿ ಅಂತ ಯೋಚನೆ ಮಾಡ್ತಿದ್ದೀನಿ. ಯಾರೇನಿಲ್ಲ ಅಂತ ಕೇಳಿದಂಗೆ ನಾವೊಂದು ಮನೆ ಕಟ್ಟಿದರೆ ಲೆಕ್ಕ ಕೇಳಿದೆ, ಬೇರೆ ಯಾರು ಮನೆ ಕಟ್ಟಿಲ್ವಾ? ಎಲ್ಲರೂ ಕಟ್ಟಿದ್ದಾರೆ. ಮನೆಯೇ ಕಟ್ಟಕೊಡೋದು ಅಂದರೆ ನಾನು ನನ್ನ ಮನೆ ಇಲ್ಲಿವರೆಗೂ ದಾರಿಲು ತುಂಬ ಜನ ನಮ್ಮ ಅಪ್ಪ ಎಮ್ ಎಲ್ ಎಗಳೋಗ್ತಾರೆ ಧರ್ಮಸ್ಥಳಕ್ಕೆ ಹೋಗ್ತಾರೆ, ನಮ್ಮ ಮನೆಗೆ ಬಿಡಿಯೋ ಬನ್ನಿ ಅಂತ ಕರೆದಿಲ್ಲ. ಆಮೇಲೆ ಎಷ್ಟೋ ಜನ ಮಂತ್ರಿಗಳು ಬಂದರೆ ನಮ್ಮ ಮನೆಗೆ ಬನ್ನಿ ಅಂತ ಕರೆದಿಲ್ಲ, ಯಾಕಂದ್ರೆ ಮನೆ ಚೆನ್ನಾಗಿಲ್ಲ. ಆಯಿತಾ? ಈಗ ಇಷ್ಟು ಯಾಕೆ ಕರೆಕ್ಟ್ ಅಂದರೆ ನಾನು ಯಾರು ನಮ್ಮ ಪಕ್ಷದ ಮುಖಂಡ ಮನೆಗೆ ಆರ್ ಸಿ ಶಿವಣ್ಣ ಮನೆಗೆ ಹೋಗಿ, ಕೆ ಸಿ ಗೌಡ ಮನೆಗೆ ಹೋಗಿ, ಪ್ರಾಣೇಶ್ ಮನೆಗೆ ಹೋಗಿ ಹಿಂಗೆ ಮಾಡ್ತಿದ್ವಿ. ನಾನೇ ಒಂದು ಮನೆ ಕಟ್ಟಿ ಕರಿಬೇಕು, ಅವರಿಗೆ ಇಷ್ಟ ಆಗಬೇಕು ಅಂತ ಕಟ್ಟಿದ್ದೀನಿ. ಅದರಲ್ಲಿ ಏನು ತಪ್ಪಿದ್ದು ಹೇಳಿ, ಇಲ್ಲಿವರೆಗೆ ಒಬ್ಬರು ಮಂತ್ರಿ ಕರೆದಿಲ್ಲ ನಾನು. ಇನ್ಮೇಲೆ ನನ್ನ ಮನೆಗೆ ಬರಬೇಕು, ಯಾವುದೇ ನಮ್ಮ ಪಕ್ಷ ಲೀಡ್ರ್ ಬಂದರೆ ನಮ್ಮ ಮನೆಗೆ ಬರಬೇಕು, ಅದು ಕಟ್ಟಿದ್ದೀನಿ. ಈಗ ಮನೆ ಕಟ್ಟಕೊಂಡು ಅಂದರೆ ಅದು ಒಬ್ಬನ್ನೇ ಪರಿಸ್ಥಿತಿ, ಈಗ ಒಂದೊಂದು ಸರಿ ಹೋಗಿ ಮನೆ ಕಟ್ಟಿರಲ್ಲ, ನನ್ನ ಒಬ್ಬನ್ನೇ ಯಾಕೆ ಪರಿಸ್ಥಿತಿ ಕೇಳಬೇಕು? ಸಾರ್ವಜನಿಕರು ಆ ಥರ ಅದು ಇವನು ಹಿಂಗೆ ಇರ್ಬೇಕಂದ್ರೆ ಈ ಜನಾಂಗದ ಮಂತ್ರಿ ಎಮ್ ಎಲ್ ಎ ಆದ್ರೆ ಹಿಂಗೆ ಇರ್ಬೇಕಂದ್ರೆ ನಿಯಮ ಇದೆಯಾ? ಈಗ ಈ ಸರಿ ಮಂತ್ರಿ ಆಗ್ತೀರಿ ಅನ್ನೋ ಒಂದು ಮಾತು ಕೇಳಿ ಬರ್ತಾ ಇದೆ. ಅದು ಯಾವ ಕಾರಣಕ್ಕಾಗಿ ನೀವು ಈ ಥರ ಪ್ರತಿಭಟನೆ ಮಾಡ್ತಾರೆ ಅನ್ನೋದಕ್ಕಾಗಿ ಕೊಡ್ತಾ ಇದ್ದಾರಾ, ಅಥವಾ ಒಳ್ಳೆಯ ವ್ಯಕ್ತಿ ಈ 4 ಸರಿ ಗೆದ್ದು ಬಂದಿದ್ದಾರೆ ಇವ್ರಿಗೆ ಕೊಟ್ಟರು ಈ ರಾಜ್ಯದಲ್ಲಿ ಕೆಲಸ ಆಗುತ್ತೆ, ಬಿ ಜೆ ಪಿಗೆ ಹೆಸರು ಉಳಿತದೆ ಅಂತೇಳಿ ಕೊಡ್ತಾ ಇದ್ದಾರಾ? ಸರ್ ಅವ್ರು ಕೊಡ್ತಾರೋ, ನಾನು ಕೇಳಿದ್ದೀನಿ, ಅದನ್ನು ನಂಗೆ ಕೊಡಿ ಅಂತ ಕೇಳಿ. ಚಿಕ್ಕಮಗಳೂರು ಜಿಲ್ಲೆಗೆ ಈಗ ಖಾಲಿ ಇದೆ. ರವಿ ಅವರು ಪಕ್ಷದಲ್ಲಿ ಹೋರಾಟ ಮಾಡಿದರು, ಅವ್ರಿಗೆ ಕೊಟ್ಟೋ ಸರಿ ಇತ್ತು, ನಮಗೆ ನಾವು ಕ್ರಿಸ್ಟರ್ ಮಾಡೋದ್ರೆ ಸುಮ್ಮನೆ ಇದ್ವಿ. ಈಗ ಅವರಿಲ್ಲ, ಕೊಡಿ ನಾನು ಸೀನಿಯರ್ ಇದ್ದೀನಿ ಅಂತ ಕೇಳಿದ್ದೀನಿ. ಅಷ್ಟಕ್ಕೂ ಅವ್ರು ಕೊಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ಬರೀ ಟಿ ವಿಲಿ ನಾನು ಟಿ ವಿಲೇ ಮಂತ್ರಿ ಆಗೋದು ಮತ್ತೆ ಆಗೋಟಿಲ್ಲ. ಇಲ್ಲ ಪೇಪರ್ಲ್ಲೂ ಹಾಕ್ತೀರಿ, ಕೆಲವು ಸರಿ ಪೇಪರ್ಲ್ಲೂ ಬರೆದಿರ್ತಾರೆ ಆಯ್ತಾ. ಆದರೆ ಈಗ ನಾನು ನಮ್ಮ ಮಂತ್ರಿಮಂಡಲ ಮಾಡಿಕೊಟ್ಟ ತನ್ಮನೆ ಮುಖ್ಯಮಂತ್ರಿಗಳಿಗೆ ಪಕ್ಷಕ್ಕೆ ಹೇಳೋದೇನು ಅಂದರೆ, ದಯವಿಟ್ಟು ಯಾವುದೇ ದಾಕ್ಷಿಣಕ್ಕೆ ಮುಲಾಜಿಗೆ ಮಂತ್ರಿ ಮಾಡಬೇಡಿ,
ಮುಂದೆ ಪಕ್ಷ ಅಧಿಕಾರ ಬರುವ ನಿಟ್ಟಿನಲ್ಲಿ ಒಂದು ಮಂತ್ರಿಮಂಡಲ ರಚನೆ ಮಾಡಿ ಎಲ್ಲ ಈ ಬಹುತೇಕ ಜನ ಸೀಟ್ ಬೆಚ್ಚಿ ಮಾಡ್ತಿದ್ದಾರೆ ಬಿಟ್ಟರೆ ಜನರಿಗೆ ಆಗ ಸಮಸ್ಯೆಗಳನ್ನ ಮಾಡ್ತಾನೆ ಇಲ್ಲದ ನಂಗೆ ಬೇಸರ ಇದೆ. ಮುಂದೆ ಸರಿ 113 ಸೀಟ್ ದಾಟಬೇಕು ಅಷ್ಟು ಅಂತ ಒಂದು ಕ್ಯಾಬಿನೆಟನ್ನು ನಿಮಗೆ ಒಂದು ಕೆಲಸ ಮಾಡೋದನ್ನು ಮಾಡಿ ಅಂತ ಹೇಳ್ಬಿಟ್ರೆ ನಂಗೆ ಏ ಕೊನೆ ಅಂತ ನಾನು ದುಂಬಲ್ಲಿ ಬೀಳಲ್ಲ. ಅಲ್ಲ ಈಗ ಏನೋ ಬೇರೆ ಪಕ್ಷಕ್ಕೆ ಹೋಗ್ತಾರೆ ಅಂತೆಲ್ಲ ಆ ಸುದ್ದಿಯಲ್ಲಿ ಯಾಕೆ ಬರುತ್ತೆ ಸರ್? ನೀವೆಲ್ಲ ಪಕ್ಷದ ನಾಯಕರ ಜೊತೆ ಚೆನ್ನಾಗಿರೋದ್ರಿಂದ ಬೇರೆ ಪಕ್ಷ ನಾಯಕರು ಚೆನ್ನಾಗಿ ಇರಲೇಬೇಕಲ್ಲ. ಡೆಮಾಕ್ರಸಿ ಡೆಮಾಕ್ರೆಟಿಕ್ ಆಗಿ ಮಾತ್ರ ಟೀಕೆ ಮಾಡಬೇಕು, ಬೇರೆದೆಲ್ಲ ನಾವು ಮಾತಾಡೋಕೆ ಅವಶ್ಯಕತೆ ಇಲ್ಲ. ಹಂಗಾಗಿ ನನಗೆ ನಾವೆಲ್ಲರ ಜೊತೆ ವಿಶ್ವಾಸ ಚೆನ್ನಾಗಿದ್ದೀವಿ. ಹಾಗೆ ಯಾವತ್ತೋ ಹೋಗಿತ್ತು 2008 ನಂಗೆ ಬಾ 2013 ಅಲ್ಲ 18 ಎಲ್ಲ ಭಾಳ ಅವಕಾಶ ಇತ್ತು ನೀವು ಬನ್ನಿ ಅಂತ. ನಾನು ಎಲ್ಲರೂ ಕರೆದರೆ ನೀವು ಬಂದರೆ ನಿಮಗೆ ನಾನು ನಿಮಗೆ ಕೊಡ್ತೀನಿ ಅಂತ. ನಾನು ಎಲ್ಲಿಗೆ ಹೋಗಲ್ಲ, ಈಗ ಯಾವತ್ತೂ ಹೋಗಿಲ್ಲ. ಇನ್ನೇನು ಒಂದು ಒಂದೂವರೆ ವರ್ಷದಲ್ಲಿ ಚುನಾವಣೆನೂ ಬರುತ್ತೆ. ಇಷ್ಟು ವರ್ಷ ಭಾಳ ಒಳ್ಳೆಯ ಕೆಲಸಗಳನ್ನ ಮಾಡಿದ್ದೀರಿ. ಪಾಪದ ಎಮ್ ಎಲ್ ಎ ಅಂತಿದೆ, ಜನಪ್ರಿಯ ಎಮ್ ಎಲ್ ಎ ಅಂತ ಎಲ್ಲ ಇದೆ. ನಮ್ಮ ಕ್ಷೇತ್ರದ ಜನತೆಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಿ ಸರ್? ನಾವು ಮೊನ್ನೆ ಒಂದು ಫೇಸ್ಬುಕ್ಕಲ್ಲಿ ಹಾಕಿದ್ದೆ ನೋಡಿ, ನಾವು ಇವತ್ತು ಮಾತ್ರ ನಾನಿದ್ದೀನಿ ಅಂತ. ನಾಳೆ ನಮಗೆ ಗೊತ್ತಿಲ್ಲ ಏನಾಗುತ್ತೆ ಗೊತ್ತಿಲ್ಲ. ಇರುವಷ್ಟು ದಿನ ಒಳ್ಳೆ ನಾವು ಎಲ್ಲರೂ ಒಳ್ಳೆಯವರಾಗೋಣ, ಕೈಯಲ್ಲಿ ಪರಸ್ಪರ ಸಹಕಾರ ಮಾಡೋಣ ಅಂತ ಮಾತ್ರ ಹೇಳೋಕ್ಕೆ ಇಷ್ಟಪಡ್ತೀನಿ ಅಷ್ಟೇ. ಸರ್, ಈಗ 19 ಫ್ಲಡ್ ಆಯಿತು ಮೂಡಿಗೆರೆ ತಾಲೂಕಿಗೆ, ಆಗ ನೀವು ಎಲ್ಲ ಕಡೆ ವಿಸಿಟ್ ಮಾಡಿದಿರಿ, ನಿಮ್ಮ ಸರ್ಕಾರನೂ ಸ್ಪಂದಿಸಿದೆ, ಜೊತೆಗೆ ಕೇಂದ್ರ ಸರ್ಕಾರದಿಂದ 1 ಕೋಟಿ ಬಂತು, ರಾಜ್ಯ ಸರ್ಕಾರದಿಂದ 1 ಕೋಟಿ ಬಂತು ಅಂತ ಹೇಳ್ತಾರೆ ಹೊರತು, ಇವತ್ತು ನೋಡಿ ಅಲ್ಲಿ ಮನೆ ಕಲ್ಕೊಂಡ್ರಿಗೆ 1 ಲಕ್ಷ ರೂಪಾಯಿ ಕೊಟ್ಟಿರೋದೇ ಹೊರತು ಒಂದು ಪರ್ಮನೆಂಟ್ ಪ್ರಾಜೆಕ್ಟ್ ಅವ್ರಿಗೆ ಮನೆ ಕಟ್ಟೋದಕ್ಕೆ ಅಲ್ಪ ಸ್ವಲ್ಪ ಅಡೆತಡೆಗಳು ಇರ್ಬೋದು. ಅದು ಯಾಕೆ ಸರ್ ಇನ್ನೂ ಸರಿಯಾಗಿಲ್ಲ? ಅದು ನಮ್ಮ 2 ವರ್ಷ ಸತತವಾಗಿ ಕೊರೋನಾ ಬಂದ ಕಾರಣಕ್ಕಾಗಿ ಮಾಡೋಕ್ಕಾಗಲಿಲ್ಲ. ಕೊರೋನಾ ಎಲ್ಲ ಟ್ಯಾಕ್ಸನ್ನು ಮನ್ನಾ ಮಾಡಿ ಇವತ್ತು ಯಾರಿಗೂ ಸರ್ಕಾರಿ ನೌಕರ ಸರ್ಕಾರ ನಡೆಸೋದೇ ಕಷ್ಟ ಅನ್ನೋ ಪರಿಸ್ಥಿತಿ ಬಂತು. ನನಗೆ ಗೊತ್ತಿರೋ ಮಟ್ಟಿಗೆ ಸರ್ಕಾರದ ಆದಾಯ ಪ್ರತಿ ದಿನದ ಆದಾಯ ನನಗೆ ಗೊತ್ತಿರೋಂಗೆ ನನ್ನ ಅನುಭವಕ್ಕೆ ಬಂದಿರೋದು 4,000 ಕೋಟಿ ದಿನದ ಆದಾಯ ಅಂತ. 4,000 5 ಅಥವಾ 3.5 ಮೇಲೇ ಆ ಕೊರೋನಾ ಬಂದ ಟೈಮಲ್ಲಿ ಸರ್ಕಾರದ ದಿನದ ಆದಾಯ 700 ಕೋಟಿ ರೂಪಾಯಿ ದಿನದ ಆದಾಯ, ಸರ್ಕಾರ ದಿನದ ಆದಾಯ. ಸರ್ಕಾರ ಯಾವ ಸರ್ಕಾರ ನಡೆಸೋಕ್ಕಾಗತ್ತೆ? ಬರೀ ಈ ಥರ ಕೊರೋನಾ ಇದನ್ನೇ ಔಷಧೋಪಚಾರ ಕೊಳ್ಳದೆ ಆಯ್ತು ಸರ್ಕಾರಕ್ಕೆ. ಆ ಕಾರಣಕ್ಕಾಗಿ ಆ ಸರ್ಕಾರ ಭಾಳ ಹಿಂದೆ ಈ ಏನೋ ಸರ್ಕಾರಕ್ಕೆ ಟ್ಯಾಕ್ಸ್ ಬರ್ಬೋದು ಬರುವ ನಿರೀಕ್ಷೆಯಲ್ಲಿ ಇದ್ದಾರೆ ಮಾಡ್ತಿದ್ದಾರೆ ಅಷ್ಟೇ ಬಿಟ್ಟರೆ ಅಲ್ಲಿ ಆವಾಗ ಬರೀ 7 ಕೊರೋನಾ ಟೈಮಲ್ಲಿ 700 ಕೋಟಿ ರೂಪಾಯಿನೂ ಬಂದಿದ್ದಿಲ್ಲ ಗೊತ್ತಿಲ್ಲ. ಹೆಂಗೆ ಸರ್ಕಾರ ನಡೆಸೋದು ಈಗ ಅಂದರೆ ಈ ಮಾರ್ಚ್ ಒಳಗಡೆ ಆ ಫ್ಲಡ್ ಏನೇನು ಸಂಕಷ್ಟದಲ್ಲಿದ್ದರೆ ಅವ್ರ ಸಮಸ್ಯೆಗಳನ್ನೆಲ್ಲ ಸರಿಯಾಗುತ್ತೆ ಸರಿಯಾಗುತ್ತೆ. ಇನ್ನೊಂದು ಅಂದರೆ 2019 ಫ್ಲಡ್ ಆದಾಗ 20 ಕೋಟಿ ಕೊಟ್ಟಿದ್ರು. ಇನ್ನು ಕಳ್ಸೋಕ್ಕೆ ಕಟ್ಟಾಗಿತ್ತಲ್ಲ, ಒಂದೊಂದು ತಿಂಗಳು ಫುಲ್ ರಸ್ತೆ ಕಟ್ಟಾಗಿತ್ತಲ್ಲ, ಅದನ್ನೆಲ್ಲ ಸರಿಪಡಿಸಿದ್ದೀವಿ. ಇನ್ನು ಕಟ್ಟಾಗಂಥ ಸಂದರ್ಭಗಳೇ ಇಲ್ಲ, ಗುಡ್ಡ ಜಾರಿತ್ತು. ಈ ಪರಿಹಾರ ಒಂದಾಗಿಲ್ಲ. ನಮಗೆ ಸನ್ಮಾನ್ಯ ಮುಖ್ಯಮಂತ್ರಿ ಮತ್ತು ಮಲೆ ಮನೆ ಮೇಘರನ್ನು ಕರ್ಕೊಂಡು ಹೋಗ್ಬೇಕಂತೇಳಿ ಒಂದು ಯೋಚನೆ ಮಾಡಿದ್ದೀವಿ. ಅವ್ರ ಹೆಸರಲ್ಲೇ ನಾನು ಸ್ಟ್ರೈಕ್ ಮಾಡಿದ್ದು ಮಲೆ ಮನೆ ಮೇಘರ ಹೆಸರಲ್ಲಿ. ಈಗ ನಾವು ಒಳಗೆ ಕೇಳಿದ್ರೆ ಯಾರಿಗೆ ಗೊತ್ತೇ ಆಗಲ್ಲ, ಒಂದು ಹೊರಗಡೆ ಕೇಳಿದಾಗ ಗೊತ್ತಾಗ್ತದೆ ಇವ್ರು ನಮ್ಮ ಪರ ಮಾತ ಇಲ್ಲ ಅಂತ. ಈಗ ಸರ್, ಈಗಿಂದ ಈ ಕ್ಷೇತ್ರದಲ್ಲಿ ಓಡಾಡಿ ಕೆಲಸ ಮಾಡ್ತಿದ್ರೆ ನಿಮಗೂ ಮನಸ್ಸಿಗೆ ಬೇಜಾರಾಗಿರ್ಬೋದು. ಈಗ ನಾವು ಒಂದು ಕಡೆ ನಾಡಿನ ದೊರೆಯನ್ನು ಸಿದ್ಧಾರ್ಥನ ಕಳ್ಕೊಂಡ್ವಿ, ನಮ್ಮ ಸಂಚಾರಿ ವಿಜಯನ್ ಕಳ್ಕೊಂಡ್ವಿ, ಈ ಮೊನ್ನೆ ಪುನೀತ್ ರಾಜ್ಕುಮಾರನ್ನು ಕಳ್ಕೊಂಡ್ರಿ, ಏನು ಅನ್ನಿಸ್ತದೆ ಸರ್? ನನಗೆ ಸಿದ್ಧಾರ್ಥರು ಅವ್ರದ್ದು ಭಾಳ ದುರಂತ, ಬಹುಶಃ ಅದನ್ನು ಅವರೇ ಅವರಾಗೇ ಅವ್ರ ಪರಿಹಾರ ಮಾಡೋಂಥ ಅವಕಾಶ ಇತ್ತು, ಮಾಡ್ಕೊಳ್ಳಿಲ್ಲ. ಅಂಥರೆಲ್ಲ ಬೇಕು ಸಮಾಜಕ್ಕೆ, ಭಾಳ ಅಗತ್ಯ ಇದೆ ಅಂಥರೆಲ್ಲ ಬೇಕು. ಅವರೇ ಅಂತಂತಾರೇ ಅವರು ಬೇರೆಯವ್ರನ್ನ ಅದೇ ಅಧೈರ್ಯ ಮಾಡಿ ಅವರು ಆ ಥರ ಮಾಡ್ಕೊಳ್ಳೋದು ಬಹಳ ತಪ್ಪು. ಅದು ಒಂದು ಕೆಟ್ಟ ಸಂದೇಶ ಅವರೇ, ನಮಗೆ ಏನಿಲ್ಲ ಅಂದರೆ ನಾವು ಸಾಯೋದು ಅನ್ನೋ ಮಟ್ಟಕ್ಕೆ ಆಗಿಬಿಟ್ರೆ ನಮ್ಮನ್ನು ನಾವು ಆತ್ಮಹತ್ಯೆ ಆ ಮಟ್ಟಕ್ಕೆ ಹೋಗಬಾರ್ದಾಗಿತ್ತು. ಅದರಿಂದ ಭಾಳ ನಷ್ಟ ಆಯಿತು ಬಡವ್ರು ನಂಬಿದಂಥವರಿಗೆಲ್ಲ, ಭಾಳ ನಷ್ಟ ಆಯಿತು, ಅದು ತಪ್ಪು. ಹಾಗೆ ನಾನೇನು ಭಾಳ ಫಿಲ್ಮಲ್ಲಿ ನಾನು ಇತ್ತೀಚೆಗೆ ನಾನು ರಾಜ್ಕುಮಾರ್ ಕಾಲದ ಫಿಲ್ಮ್ ಬಿಟ್ಟರೆ ಆ ತಲೆಮಾರಿನ ಫಿಲ್ಮ್ ಬಿಟ್ಟರೆ ಇತ್ತೀಚಿನ ಕಾಲದ ಫಿಲ್ಮೇ ನಾನು ನೋಡಲ್ಲ. ಈ ಸಾಕ್ಷಾತ್ಕಾರ, 2 ಕನಸು, ಬಂಗಾರದ ಮನುಷ್ಯ, ಬಯಲುದಾರಿ, ಕಸ್ತೂರಿ ನಿವಾಸ, ಆ ಥರದ ನಾನು ಈ ಥರ ಫಿಲ್ಮ್ ಮಾಡ್ಕೊ ಬಂದಂತೂ ಆಮೇಲೆ ಫಿಲ್ಮ್ ನೋಡೋದು ಬಿಟ್ಟಿದ್ದೆ. ಈಗ ಇತ್ತೀಚಿನ ಫಿಲ್ಮ್ ಇವರು ಪುನೀತ್ ಅವ್ರ ಬಗ್ಗೆ ಮೂಡಿಗೆರೆ ಕರೆಸಿದ್ವಿ, ಕನ್ನಡ ಸಮ್ಮೇಳನದಲ್ಲಿ ನೀವು ಇದ್ದಿರಿ, ಮೆರವಣಿಗೆ ಮಾಡಿದ್ವಿ ಅಂತ. ಮತ್ತು ಬಾಲ ನಟನಾಗಿ ಬಾನದಾರಿಯಲ್ಲಿ ಹೇಳಿದರು, ಅವರೆಲ್ಲ ಹೇಳಿದ್ದು ಬಾನದಾರಿಯಲ್ಲಿ ಒಳ್ಳೆ ಭಾಳ ಇಷ್ಟ ಆಯಿತು. ಅವಾಗ ಒಂದು ಪರಿಚಯನೂ ಇತ್ತು ಚೆನ್ನಾಗಿ ಅಂದರೆ. ಆದರೆ ಇಂಥ ಒಬ್ಬರು ವ್ಯಕ್ತಿತ್ವ ಉಳ್ಳಂಥರು
ಅವರು ಕೂಡ ಆರೋಗ್ಯನ ನೆಗ್ಲೆಕ್ಟ್ ಮಾಡ್ಕೊಂಡು ಅವರ ಆರೋಗ್ಯ ನೆಗ್ಲೆಕ್ಟ್ ಮಾಡ್ಕೊಂಡದ್ದೇ ಅವರಿಗೆ ಈ ಒಂದು ಅನಾಹುತಕ್ಕೆ ಕಾರಣ ಆಯಿತು. ತುಂಬ ದಾರ ನಷ್ಟ ಆಯಿತು. ಅವ್ರ ಫಿಲ್ಮ್ ಅನ್ನೋದಕ್ಕಿಂತ ಕಲಾರಂಗ ಅನ್ನೋದಕ್ಕಿಂತ ತುಂಬ ಜನ ಅವರಿಗೆ ಸಹಾಯ ಮಾಡಿದರು, ಒಂದು ಒಳ್ಳೆಯ ದಾನಿಗಳಿದ್ರು. ಇವಾಗ ದಾನಿಗಳು ಹುಡ್ಕೋದೇ ಕಷ್ಟ, ದಾನಿಗಳು ಸಿಗೋದೇ ಕಷ್ಟ ಅಂತ ಎಲ್ಲ ಅಪರೂಪ ಇದ್ರು. ಅವರು ಅವ್ರ ಪ್ರಾಣ ಈತ ಕಳ್ಕೊಂಡ್ರು ಅವರ ನಿರ್ಲಕ್ಷ್ಯದಿಂದ ಬೇಜಾರಾಯಿತು. ಪ್ರಿಯ ವೀಕ್ಷಕರೇ, ಸಂದರ್ಶನ ಮಧ್ಯದಲ್ಲಿ ಒಂದು ವಿರಾಮ, ಕಾಯ್ತಾ ಇರಿ, ಮತ್ತೆ ಬರ್ತೀನಿ. ಕಾಫಿ ಗುಡ್ಡ ರೆಸಾರ್ಟ್ಸ್ ಅಂಡ್ ಎಕ್ಸ್ಕ್ಲೂಸಿವ್ ಲೆಟ್ ಸ್ಟೆಪ್ ಔಟ್ ಗೆಟ್ ಅವೇ. 2010 ಪ್ರಾರಂಭವಾದ ನಮ್ಮ ಈ ರೆಸಾರ್ಟ್ನಲ್ಲಿ ಪಾರ್ಕಿಂಗ್ ವ್ಯವಸ್ಥೆ, ರೂಮ್ಗಳು, ಒಳಾಂಗಣ ಕ್ರೀಡೆ, ಸ್ವಿಮ್ಮಿಂಗ್ ಪೂಲ್, ಟೆಂಟ್ ಹೌಸ್, ಟ್ರಕ್ಕಿಂಗ್ ವ್ಯವಸ್ಥೆ ಇದ್ದು ಮಲೆನಾಡಿನ ಸಸ್ಯಹಾರಿ ಹಾಗೂ ಮಾಂಸಹಾರಿ ಊಟದ ವ್ಯವಸ್ಥೆ ಇರುತ್ತದೆ. ಸ್ಥಳ: ಕಾಫಿ ಗುಡ್ಡ ರೆಸಾರ್ಟ್, ಕುದುರೆಮುಖ ರಸ್ತೆ, ಕಳಸ. ಹಾಗೂ ಕೆಎಂ ರೋಡ್ ಕಳಸ, ಇಲ್ಲಿ ಆಶೀರ್ವಾದ್ ಕಂಫರ್ಟ್ಸ್ ಎಂಬ ಲಾಡ್ಜಿಂಗ್ ವ್ಯವಸ್ಥೆ ಕೂಡ ಇದ್ದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8277766889. ಇನ್ನೊಂದು ನಂಬರ್ 8762290099. ಮಾಲೀಕರು ರವಿರೈ ಕಳಸ, ಚಲನಚಿತ್ರ ನಿರ್ಮಾಪಕರು, ಕಾಫಿ ಮತ್ತು ಅಡಿಕೆ ಬೆಳೆಗಾರರು. ಸರಿ, ಕೊನೆಯದಾಗಿ ಕೇಳ್ತಾ ಇದ್ದೀನಿ, ಒಂದು ಮೀಸಲು ಕ್ಷೇತ್ರ ಮೂಡಿಗೆರೆ. ಈ ಮೀಸಲು ಕ್ಷೇತ್ರದಲ್ಲಿ ನೀವು 3 ಎಮ್ ಎಲ್ ಎಗಳಾಗಿ ಸುಮಾರು 35-40 ಕೆಲಸ ಮಾಡ್ತಾ ಇದ್ದೀರಿ. ಈ ಮೀಸಲು ಕ್ಷೇತ್ರಕ್ಕೆ ಬರೀ ಹೆಸರಿಗೆ ಮಾತ್ರನಾ, ಅಥವಾ ಸರ್ಕಾರ ದುಡ್ಡು ಕೊಡ್ತಾ ಇದೆಯಾ, ಇಲ್ಲ ಅಥವಾ ನಿಮ್ಮ ಒಂದು ಪ್ರಾಮಾಣಿಕ ಪ್ರಯತ್ನನೇ ಕಡಿಮೆ ಆಗ್ತಿದೆಯಾ? 3 ಸೇರಿಸ್ಕೇಳ್ತೀನಿ. ಹಾಗಾಗಿ ಈ ಮೂಡಿಗೆರೆಯಲ್ಲಿ ಬೇರೆ ಏನಿಲ್ಲ, ಒಂದು ಸೈಟ್ ಇಲ್ಲ. ಇವತ್ತು 20-40 ಸೈಟ್ ಕೊಡೋಕ್ಕಾಗಿಲ್ಲ. ಸೂರಿಗಾಗಿ ಸಮರ ಅಂತ ಒಂದು ಕಡೆ ನಡೀತದೆ, ಇನ್ನೂ ಭೂಮಿಗಳು ಸಿಗ್ತಾ ಇಲ್ಲ. ಮತ್ತು ದಲಿತರು ಅಂದರೆ ಬಡವರು ಅಂತ ಅದು ವ್ಯಾಖ್ಯಾನ ಇರೋಂಥದ್ದು, SC ST ಅಲ್ಲ ಅದು. ದಲಿತರ ಮಕ್ಕಳೆಲ್ಲ ತುಂಬ ನಿರುದ್ಯೋಗಿಗಳಾಗಿದ್ದಾರೆ. ನಿಮಗೆ ಬೆಂಗಳೂರಿನಲ್ಲಿ ಬೇಕಾದಷ್ಟು ಕಾರ್ಪೊರೇಟ್ ಸೆಕ್ಟರ್ಸ್ ಅಂತ ಒಂದು ಕಾಂಟ್ಯಾಕ್ಟ್ ಇದೆ, ಅಲ್ಲಿ ಕೂಡ ಪ್ರೈವೇಟಲ್ಲಿ ಒಂದಷ್ಟು ಉದ್ಯೋಗವನ್ನು ಕೊಡಿಸ್ಬೋದು. ಇದೆಲ್ಲ ಮಾಡೋಕ್ಕೆ ಸಾಧ್ಯ ಇಲ್ವಾ ಸರ್? ಈಗ ಪ್ರೈವೇಟ್ ಕಾರ್ಪೊರೇಟರ್ ಕೂಡ ಇವಾಗ ವರ್ಕ್ ಫ್ರಮ್ ಹೋಮ್ ಅಂತೇಳಿ ಇದರೆಲ್ಲ ಇಲ್ಲಿ ಕಷ್ಟ. ಈಗಲ್ಲ, ಈಗ 40 ಮಾಡ್ಬೋದಿತ್ತಲ್ಲ. ಇಲ್ಲ ಇಲ್ಲ, 40 ನಾನು ಹೇಳೋಕ್ಕಲ್ಲ, 40 ಹೇಳೋಕ್ಕಾಗಲ್ಲ. ಇವನು ನಾನು ಇವತ್ತೇನು ಏನಂತ ಹೋದರೆ ಫಸ್ಟ್ ಹೇಳೋದಂದರೆ BA ಓದಬೇಡಿ, IT ಓದಿ, ಡಿಪ್ಲೊಮೊ ಓದಿ, ಸೈನ್ಸ್ ಓದಿ, ದಯವಿಟ್ಟು ಉದ್ಯೋಗ ಸೃಷ್ಟಿ ಮಾಡೋಂಥ ಓದಿ, ನೀವು ನಿಮ್ಗೆ ಏನು ಉದ್ಯೋಗ ಇರೋಂಥದ್ದು ಓದಿ, ನಮ್ಮ ಹಿಸ್ಟ್ರಿ ಪಡ್ಕೊ ಸೋಷಿಯಾಲಜಿ ಓದ್ಕೊಂಡು ನೀವು ಯಾವ ಏನು ಅದನ್ನು ಕೇಳಿದ್ರು ಯಾರು ಕೇಳ್ತಾರೆ? IT ಮಾಡೋ ಸ್ಪ್ಯಾನರ್ ತಗೋದ್ರೆ ನೀವು ರಿಪೇರ್ ಮಾಡಿ 200 ತರಬಾರಿ ತರ್ಬೋದು. ಅದನ್ನು BBS ಮಾಡಿ, IAS ಮಾಡಿ, IPS ಮಾಡಿ, ಅದನ್ನು ಹೇಳ್ತೀವಿ. ಯಕ್ಷ ಅದನ್ನು ಮಾಡಲಿ, ಈ ಥರದ್ದು ಮಾಡ್ರೆ ಮರಯ್ಯ, ಉದ್ಯೋಗ ಮಾಡಿ ಅಂತಲೇ ಹೇಳೋದೆಲ್ಲ ನೀವು. ನಾನು ಮತ್ತೆ ನೀವು ಮೀನು ಮರ ಮರಯ್ಯ ಅಂತ ಹೇಳ್ತೀನಿ, ಅಲ್ಲಿ ಉದ್ಯೋಗ ಆಗುತ್ತೆ. ಮೀನು ಮರ ಭಾಳ ಚೆನ್ನಾಗಿದ್ದಾರೆ. ಏನು ಹೇಳಿ? ನಾವು ಟೈಲರಿಂಗ್ ಮಾಡಿ, ಎಲೆಕ್ಟ್ರಿಷಿಯನ್ ಮಾಡಿ, ಗುತ್ತಿಗೆ ನಾನೇ ಗುತ್ತಿಗೆದಾರ ಇರೋ SC ST ಗುತ್ತಿಗೆದಾರ ನಾನೇ ಬೆಳೆಸಿರೋದು. ಯಾರ ಕಾಲದಲ್ಲಿ ಗುತ್ತಿಗೆದಾರ ಇರಲಿಲ್ಲ. ಖಂಡಿತ ಹೌದು, ಹೌದಲ್ಲ. ನಾನು ಬಿಟ್ಟರೆ ಯಾರು SC ST ಗುತ್ತಿಗೆದಾರನೇ ಮಾಡಿಲ್ಲ, ನಾನು ಮಾಡಿರೋದು. ಮತ್ತು ಇನ್ನೇನು ಮಾಡೋಕ್ಕಾಗತ್ತೆ ಹೇಳಿ? ಮಾಡಿದ್ರಿ, ಅಂಗಡಿಗೆ ಮಾಡೋದಕ್ಕೆ ಸಾಲ ಕೊಡಿಸಿದಿರಿ, ಎಲ್ಲ ಸಾಲ ಕೊಡಿಸಿದಿರಿ, ಆಮೇಲೆ ಕಾರ್ ಕೊಡಿಸಿದಿರಿ, ವೆಹಿಕಲ್ಗಳನ್ನ ಕೊಡಿಸಿದಿರಿ, ಇದೆಲ್ಲದೂ ಕೂಡ ಇದೆ. ಹ್ಞೂ, ಮಾಡಿದ್ರೆ ನಾನು ಇನ್ನೇನು ಮಾಡ್ಕಾತೇಳಿ? ನಾನೇ ಆಗ ನನ್ನ ಅದು ಬುದ್ಧಿವಂತಿಕೆಯಿಂದ ಮಾಡೋದು. ನಾನು ಅಗರ್ಭ ಶ್ರೀಮಂತ ಅಲ್ಲ, ಶ್ರೀಮಂತರಾಗಿದ್ದರೆ ನೀವು ರಾಜಕಾರಣಕ್ಕೆ ಬರ್ತಿರಲಿಲ್ಲ. ಶ್ರೀಮಂತ ಯಾರಿಗೆ ಲಕ್ಕ ಎಲ್ಲಿಗ ಬಡವರಿಗೆ? ಸರಿ, ಒಬ್ಬ ಶಾಸಕರ ಊರಿಗೆ ಒಂದು ನಾನ್ ಸ್ಟಾಪ್ ಗಾಡಿ ಬಸ್ ಹೋಗೋಂಥದ್ದು ಭಾಳ ಎಲ್ಲೋ ಟೌನ್ ಲಿಮಿಟಲ್ಲಿ ಇರೋಂಥದ್ದು. ಆದರೆ ನೀವೊಂದು ಇಂಥ ಕುಗ್ರಾಮದಲ್ಲಿ ಒಂದು ನಾನ್ ಸ್ಟಾಪ್ ಗಾಡಿ ಬೆಂಗಳೂರು ಟು ಮೇಕಿಂಗದ್ದು ಬಿಡಿಸಿ ಅಲ್ಲಿ ಜನಗಳಿಗೆ ಅನುಕೂಲ ಎಲ್ಲ ಆಯ್ತಲ್ಲ, ಅದೇನು ಕನ್ಸ್ಕೊಂಡಿದ್ದೀರಾ ಸರ್ ನೀವು? ಇಲ್ಲ, ನಾನು MLA ಆಗಬೇಕು ಅಂತ MLA ಆಗಿ ನನ್ನೂರಿಗೆ ಒಂದು ಬೆಂಗಳೂರು ಮೆಜೆಸ್ಟಿಕ್ಕಿಂದ ಬಸ್ ಬಿಡಿಸ್ಬೇಕು ಅನ್ನೋ ಆಸೆ ಇತ್ತು. ಯಾಕಂದರೆ ಈ ಬಸ್ ಸ್ಟ್ಯಾಂಡಿಗೆ ಹೋದ ಎಲ್ಲ MLA ಊರಿಗೆ ಒಂದು ಬಸ್ ಹೋಗ್ತದೆ. ಹೊಳೆಪುರಕ್ಕೆ ಹೋಗ್ತವೆ, KS ನಾಗರತ್ನಮ್ಮನವ್ರಿಗೆ ಊರಿಗೆ ಹೋಗೋದು, ಸ್ಪೀಕರ್ ಇದ್ದರು ಎಲ್ಲರಿಗೂ. ನಾನು ಹಿಂಗೆ ಆಗ್ಬೇಕಂತ ಒಂದು ಆಸೆ ಇದೆ. ಆಮೇಲೆ ಅದು ಹೆಂಗೋ ಕನಸು ನೆನಸಾಗೆ ಬಿಡ್ತು. MLA ಆದರೆ ಅವಾಗ ಒಂದು ಬಸ್ ಬಿಡಿಸಿ. ಕನಸು ಹೆಂಗೆ ನನ್ನ ಸರ್? ನೀವು ಎಲ್ಲಿ ಮಲ್ಕೊಂಡು ಕನಸು ಕಂಡಿದ್ದು ಸರ್? ಮೆಜೆಸ್ಟಿಕ್ ಮಲ್ಕೊಂಡೆ, ಮೆಜೆಸ್ಟಿಕ್ಕಲ್ಲೇ
ಪ್ರಜಾವಾಣಿ ಒಂದು ಎಕ್ಸಾಮ್ ಬರೀಕ್ ಹೋಗಿದ್ದೆ, ಅದೊಂದು ಬ್ಯಾಂಕ್ ಎಕ್ಸಾಮ್. ಪ್ರಜಾವಾಣಿನೇ ಅವತ್ತು ಹಾಸಿಗೆ, ಅಥವಾ ಒಂದು ಬ್ಯಾಗ ದಿಂಬು ಅಂತ ಅಂತ ಆವತ್ತು ಇವತ್ತು ಮಾಡಿದೆ. ಕೊನೆಗೆ ಯಾವ ಭಾಳ ಪರಿವರ್ತನೆ ಆಗಿ 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 ಎಮ್ ಎಲ್ ಎನಾದೇ ಬಸ್ಸು ಬಿಡಿಸ್ತೆ. ಆದರೆ ಬೆಂಗಳೂರು ಮೆಜೆಸ್ಟಿಕ್ಕಲ್ಲಿ ಬಸ್ಸು ಮೇಕಿಂಗ್ ಏನಂತ ನಿಂತರೆ ಯಾರು ಜನ ಹತ್ತಿಲ್ಲ, ಮತ್ತೆ ಖಾಲಿ ಬರೋದು. ಅದಕ್ಕೆ ಅವ್ರು ಏನು ಮಾಡೋದು, ನನಗೆ ಗೊತ್ತಿಲ್ಲದಲ್ಲೇ ನಾನು ಮೇಕಿಂಗ್ ಏನಂತಲೇ ಇತ್ತಲ್ಲ, ಇವ್ರು ಚೇಂಜ್ ಮಾಡ್ತಾರೆ. ಅಲ್ಲ ಯಾಕೆ ಅಂದರೆ ಆ ಮೇಕಿಂಗ್ ಏನಂತ ಬರೆದ್ರೆ ಜನ ಹತ್ತಕ್ಕಲ್ಲ, ನಾವೇನು ಮಾಡೋದು ಸರ್, ದಯವಿಟ್ಟು ಬೇಡ ಸರ್ ಏನು. ಅದಕ್ಕೆ ಅಲ್ಲಿ ಆಯಿತು, ಬೇಡ ಬೇರೆ ಥರ ಬೇರೆ ಇದೆ, ಬೆಂಗಳೂರು ಮೇಕಿಂಗ್ ಬೆಂಗಳೂರು ಚಂದ್ರಪಟ್ಟಣ ಸಕಲೇಶ್ಪುರ ಹಿಂಗೆ ಹಾಕಿ ಅಂತಂದೆ. ಹಂಗೆ ಹಂಗೆ ಸೇರಿಸಿದ್ರು, ಈಗಲೂ ಇದೆ ಬಸ್, ಈಗಲೂ ಓಡಾಡ್ತಿದ್ವಿ ಸರ್, ಓಡಾಡ್ತಿದ್ವಿ. ಕೊರೋನಾ ನಿಲ್ಲಿಸಿದ್ದಾರೆ, ಮತ್ತೆ ಶಾರ್ಟ್ಲಿ ಓಡಾಡುತ್ತೆ. ಹಾಗೆ ಒಂದು ಸರಿಯ ಅದೊಂದು ಘಟನೆ ನನ್ನ ಜೀವನದಲ್ಲಿ. ಇನ್ನೊಂದು, ನಾನು ಕಲ್ಲು ಲೆಚ್ಚರ್ ಆಗಿದ್ದೆ ಹಾಸನದಲ್ಲಿ. ಅಲ್ಲಿ ಒಬ್ಬ ಫ್ರೆಂಡು ನಾನು ಬರಕ್ಕಲ್ಲ ಅಂದರು. ಅವರು ನಾನು ಭಾಳ ಫ್ರೆಂಡ್ ಅಂದ್ರೆ ಭಾಳ ಫ್ರೆಂಡು, ನನ್ನ ಪರ ಕುಮಾರಸ್ವಾಮಿ ಕಳಿಸ್ತೀನಿ ಅಂದರು. ಆಯಿತು, ಸಂಖ್ಯೆ ದೃಷ್ಟಿಯಿಂದ ನಾನು ಹೋಗ್ತೀನಿ ಅಂತೇಳಿ ನಾನು ಹೋಗಿ ಕಬ್ಬನ್ ಪಾರ್ಕಲ್ಲಿ ಲೆಚ್ಚರ್ ಸ್ಟ್ರೈಕ್ ಮಾಡಿದ್ರೆ ನಾನು ಅನುದಾನಿತ ಖಾಸಗಿ ಅನುದಾನ ಕಾಲೇಜುಗಳ ಒಂದು ಹೋರಾಟ, ಅನುದಾನ ಕೊಡಿ ಅಂತ. ಈ ನಾನು ಆ ಕಾಲೇಜಿಗೆ ನಾನು ತಗೊಂಡಿದ್ದೀನಿ, ನನ್ನ ಸರಿಯಾಗಿದೆ. ಆಮೇಲೆ ಅವರು ನಾನು ಹೋಗಿ ಕಬ್ಬನ್ ಪಾರ್ಕಲ್ಲಿ ಹೋಗಿ ಕೂತ್ಕೊಂಡು ಮಲ್ಕೊಂಡೆ. ನಾನು ನನಗೆ ನೋಡಿ ಇವತ್ತು ಇಲ್ಲಿ ಸ್ಟ್ರೈಕ್ ಮಾಡ್ತೀನಿ, ನಾನು ಮುಂದೆ ಒಂದಿನ ಎಮ್ ಎಲ್ ಎ ಆಗಿ ಬರ್ತೀನಿ ಅಂತ ಹೇಳಿದ್ದೆ ಮಲ್ಕೊಂಡು. ಈಗಲೇ ಎಲ್ಲ ನೆನ್ಪಡ್ತಾರೆ. ಎಮ್ ಎಲ್ ಎ ಆದರೆ ಮಟನ್ ನೋಡಿ ಸ್ನಾನಕ್ಕೆ ಹೋಗೋದು, ಬೆಳಿಗ್ಗೆ ತಿಂಡಿಗೆ ಹೋಗೋದು, ಮನೆಗೆ ಬಂದರೆ ಸ್ಟ್ರೈಕ್ ಮಾಡೋದು. ಅದು ಮಟನ್ ಇರೋದಲ್ಲ, ಅದು ಸರ್ಕಾರದ. ಅದೊಂದು, ಅದು ಒಂದು ನೆನೆಸಾಯಿತು. ಇನ್ನೊಂದು, ಈಗ ಮಟನ್ ದೊರಣಿಗೆ ಎಮ್ ಎಲ್ ಎ ನಾವು ಇದನ್ನು ಸದಕ್ಕೆ ಹೋಗ್ತಾಯಿದ್ವಿ. ಹೋದಾಗ ಅಲ್ಲಿ ಎಲ್ಲ ತೆಗಿದ್ದಾಗ ಆ ಕಡೆ ಹೊರಗಡೆ ಇದ್ದಾಗ ಅಲ್ಲಿ ಕೂಗೋದು, ಡಿ ಬಿ ಸಿದೇವ್ರ ಕಾರು, ಬಿ ಎಲ್ ಶಂಕರ್ ಅವ್ರ ಕಾರು, ಮೋಟಮ್ಮನವ್ರ ಕಾರು, ಹಿಂಗೆಲ್ಲ ಕೂಗೋರು. ಕಾಗೋಡು ತಿಂಬಪ್ಪನವ್ರ ಕಾರು ಅಂತ, ಬಂಗಾರಪ್ಪನವ್ರ ಕಾರು ಅಂತ. ಸೊ ನಾನು ಒಂದು ನಿಂಗೆ ಅನಿಸಬೇಕಲ್ಲ ಅಂತ ಕಾರ್ ಬರಲಿ ಅಂದ್ರೆ ಕಾರ್ ಕೂಗೋರು ಅವರು, ಅವರು ಅಲ್ಲಿ ಕೂಗ್ತಾರೆ, ಹೌದು ಇಂಥವ್ರು ಕಾರ್ ಬರಲಿ ಅಂತ. ನಾನು ಫಸ್ಟ್ ಗೆದ್ದು ಅದೇ, ನಾನು ಆಸೆ ಇತ್ತಲ್ಲ ಕೂಗಿಸ್ಬೇಕಂತ, ಯಾರೇ ಇಲ್ಲ ಕುಮಾರ್ ಮೂಡಿಯರ್ ಕುಮಾರ್ ನನ್ನ ಕಾರ್ ಕೂಗಿರಿ ಅದೇ ಮೂಡಿಯರ್ ಕುಮಾರ್ ಸ್ವಾಮಿ ಕಾರ್ ಹೋದ್ರು, ಕಾರೇ ಇಲ್ಲ, ಕಾರೇ ಇಲ್ಲ, ಮೂಡಿಯರ್ ಕುಮಾರ್ ಸ್ವಾಮಿ ಕಾರ್ ಹೋದ್ ಕೂಗಿದ್ರು. ಆಯ್ತ ಬಂದೆ ಹಂಗೆ ಮಾಡಿದ್ದೆ, ಅವ್ನು ಕಾರೇ ಇರಲಿಲ್ಲ, ಒಟ್ಟಸಿಲ್ಲ ಆಸೆ ಇತ್ತಲ್ಲ ಕೂಗಿಸ್ಬೇಕಂತ. ಅದೊಂದು ಅದೊಂದೇನು ಭಾಳ ಚೆನ್ನಾಗಿದೆ ಹಂಗೆ. ಅದೊಂದು ಅದೊಂದು ಭಾಳ, ಅದು ಈಗಲೂ ನೆನೆಸ್ತಾ ಇರ್ತೀನಿ, ಹೇಗೆ ಕೂಗಿರಿ ಅಂತ ಅಂತಿರ್ತೀನಿ ಕೆಲವು ದಿನ. ಸರಿ ಸರಿ, ಈಗ ಖಾಸಗಿ ವಾಹನಗಳಿಗೆ ಸೈರನ್ ಕೊಡಲ್ಲ, ನಮ್ಗೆ ಅಜಾರ್ಡ್ ಅಂತಿದೆ, ನಾಲ್ಕು ಲೈಟ್ ಪಕ್ಕ ಪಕ್ಕ ಹೋಗ್ತೀರಿ ಏನೋ ಸೀರಿಯಸ್ ಅಂತ. ಆದರೆ ನಿಮ್ಮ ಕಾರಲ್ಲಿ ಸೈರನ್ ಇದೆಯಲ್ಲ, ಏನು ಸರ್ ಯಾಕೆ ಅಂತ? ಅದಕ್ಕೆ ನಾನು ನಮ್ಮ ಡ್ರೈವರ್ ಒಬ್ಬ ಹಾಕ್ತೀವಿ ಸರ್ ಹಾಕ್ತೀವಿ ಸರ್ ಅಂದ್ರೆ ಬೇಡ ಬೇಡ ಅಂದೆ. ಕೊನೆಗೆ ನನಗೆ ಗೊತ್ತಿಲ್ಲಂಗೆ ಹಾಕಿ ಬಿಟ್ಟಿದ್ರು, ನೋಡಪ್ಪ ಇದನ್ನು ನೀನು ಟೋಲಲ್ಲಿ ಮಾತ್ರ ಬಳಸು ಅಂದೆ, ಎಲ್ಲಿ ಬಳಸಬೇಡ ಅಂತ ಹೇಳಿದ್ದೆ. ಟೋಲಲ್ಲಿ ಯಾಕೆ ಬಳಸ್ಬೇಕಂತಂದರೆ ಇಷ್ಟು ಬಾರಿ ಗೆದ್ದಿದ್ದೀನಿ, ಪ್ರತಿ ಟೋಲಲ್ಲೂ ನೀವು ಎಮ್ ಎಲ್ ಎ ಅಲ್ಲ ಅಂತ. ನೀವು ಎಮ್ ಎಲ್ ಎ ಅಲ್ಲ ಸರ್, ಐ ಡಿ ಕಾರ್ಡ್ ಕೊಡಿ ಸರ್, ಅದು ಕೊಡಿ ಸರ್, ಇದು ಕೊಡಿ ಸರ್ ಅಂತ. ಎಮ್ ಎಲ್ ಎ ಯಾರು ಕರ್ನಾಟಕ, ಇದು 220 ಅಂಕದಲ್ಲಿ ಅಲ್ಲದಲ್ಲೇ ಯಾರು ಸುಳ್ಳು ಹೇಳ್ಯಾರ ಅಂತ ಕೇಳಟೇ ಇಲ್ಲ. ಅಲ್ಲಿ ಬರೋದು ಇವರಲ್ಲ, ನಾಲ್ಕು ದರ್ಜೆಯವರು. ನೀವು ಎಮ್ ಎಲ್ ಎ ಅಲ್ಲ ಸರ್, ನೀವು ಅದ ವೈಟ್ ಶರ್ಟ್ ಹಾಕಿಲ್ಲ, ಹಂಗೆ ಹಾಕಿಲ್ಲ, ಇಲ್ಲ ಅದಕ್ಕೆ ಸರ್ ಅಲ್ಲಿ ಹಾಕ್ಮ ಅಂತ ಹೇಳಿದೆ. ಹಂಗೆ ಇತ್ತು ಅದು, ಅಲ್ಲಿ ಮಾತ್ರ ಹಾಕೋರು ಟೋಲಲ್ಲಿ. ಅಂದ್ರೆ ಅವರು ಟೋಲ್ ತಗೊಂಡು ಪಾಕಲ್ಲಿ ಇದು ಮಾಡೋರು, ಗೇಟ್ ಓಪನ್ ಮಾಡೋರು, ನಾಟಕ ಹೋಗ್ತಿದ್ವಿ ಅಲ್ಲಿ ಮಾತ್ರ. ಅದು ಒಂದು ನನಗೆ ಭಾಳ ನೋವಿದೆ. ಈ ಏನು ಹೇಳೋದು ಅಂತ ನನಗೆ ಉತ್ತರನೇ ಕೊಡೋಕ್ಕಾಗ್ತಿಲ್ಲ. ಹಾಂ, ಭಾಳ ನೋವಿದೆ ಈ ಥರ ಎಷ್ಟೇ ಇದೆ ಆಮೇಲೆ ಹೇಳೋದು ನಾನು ಅಂತ. ಸರಿ, ಈಗ ಒಬ್ಬ ಶಾಸಕ ಒಂದು ಸರಿ ಚುನಾವಣೆ ನಿಂತು 5 ವರ್ಷ ಅಕಸ್ಮಾತ್ ಸೋತರೆ ಅವ್ನು ಬೇರೆ ವ್ಯವಹಾರ ಮಾಡ್ತಾರೆ, ಸೈಡ್ ಬಿಸ್ನೆಸ್ ಇನ್ನೊಂದು ಏನೆಲ್ಲ ಮಾಡೋಕ್ಕೆ ಹೋಗ್ತಾರೆ. ನೀವು ಅದನ್ನೇನು ಮಾಡಿಲ್ಲ, ಮತ್ತು ವಾಪಸ್ ಎಮ್ ಎಲ್ ಎ ಆಗ್ತೀರಿ, ಮತ್ತು ಸೋಲ್ತೀರಿ, ಮತ್ತು ವಾಪಸ್ ಎಮ್ ಎಲ್ ಎ ಆಗ್ತೀರಿ. ಹಾಗಾದ್ರೆ ಒಬ್ಬ ಎಮ್ ಎಲ್ ಎ ಆಗೋನಿಗೆ ಇರಬೇಕಾದಂಥ ಒಂದು ಗುಣ ಏನು ಸರ್? ಅವರಿಗೆ ತಾಳ್ಮೆ ಇರಬೇಕು. ಭಾಳ ನಾನು ತಾಳ್ಮೆ ಇರೋ ಕಾರಣಕ್ಕೆ ನಾನು ಈ ಸ್ಥಾನಕ್ಕೆ ಬಂದಿರೋದು. ತಾಳ್ಮೆ ಇಲ್ಲ ಅಂದ್ರೆ ಭಾಳ ಕಷ್ಟ. ಮತ್ತು ನಮಗೆ ಮನೆತನದ ಹಿನ್ನೆಲೆ ಇಲ್ಲ, ರಾಜಕಾರಣದ ಹಿನ್ನೆಲೆ ಇಲ್ಲ, ಮತ್ತು ಏನೂ ಇಲ್ಲ, ಬರೀ ಕೈಲಿ ನಾವು ರಾಜಕಾರಣ ಮಾಡಿಕೊಳ್ತಾರೆ. ಇವತ್ತು ಈ ಹಂತಕ್ಕೆ ತಲುಪಿದ್ದೀವಿ. ಅದರಿಂದ ಅದಕ್ಕೆ ತಾಳ್ಮೆ ಭಾಳ ಮುಖ್ಯ. ಯಾರೇ ಒಂದು ಮಾತಾದರೂ ಕೂಡ ಅದಕ್ಕೆ ಉತ್ತರ ಕೊಡಬಾರ್ದು, ಕಾಲ ಅದಕ್ಕೆ ಉತ್ತರ ಕೊಡೋಂಗೆ ಮಾಡ್ಕೋಬೇಕು. ಈಗ ಉಪಚುನಾವಣೆಗಳಲ್ಲಿ ಬಿ ಜೆ ಪಿ ಅನೇಕ ಕಡೆ ಸೋಲುಂಡಿದೆ. ಈಗ ಅದಕ್ಕೆ ಏನು ನಿಮ್ಮ ಪೆಟ್ರೋಲ್ ಡೀಸೆಲ್ ದರ ಏರಿಕೆನೋ ಅಥವಾ ನಿಮ್ಮ ಆಡಳಿತ ವ್ಯವಸ್ಥೆ ಸರಿ ಇಲ್ಲ ಅಂತಾನೋ, ಯಾಕೆ ಉಪಚುನಾವಣೆಯಲ್ಲಿ ಗೆಲ್ಲಿಸ್ತಾ ಇಲ್ಲ? ಇಲ್ಲ, ಎಲ್ಲೋ ಗೆದ್ದಿದ್ದೀವಿ. ಮೊನ್ನೆ ಅವರು ಈ ಮೊನ್ನೆ ಒಂದು ಅವ್ರು ಗೆದ್ರಲ್ಲ,
ಇಲ್ಲಿ ಹಾನ್ಗಲಲ್ಲಿ ಅವರು ಉದಾಸಿ ವಿರುದ್ಧ ಸುಮಾರು 250 ಹೋಟೆಲ್ ಕಣೆಯನ್ನು ಸೋತಿದ್ರು. ಮತ್ತು ಒಳ್ಳೆಯ ಅವರು ಕೂಡ ಒಳ್ಳೆಯ ಕೆಲಸಗಾರರು, ಸಾರ್ವಜನಿಕ ಜೀವನದಲ್ಲಿ ಕಮಿಟ್ಮೆಂಟ್ ಇರೋಂಥರು. ಆ ಕಾರಣಕ್ಕಾಗಿ ಗೆದ್ದಿದ್ದಾರೆ. ಅಷ್ಟು ಬಿಟ್ಟರೆ ಅವರು ಇದೇ ಮೊದಲನೇ ಬಾರಿ ಗೆದ್ದರೆ ನಾವೇ ಗೆಲ್ತಿದ್ವಿ, ನಾವು ಅವ್ರು ಗೆಲ್ತಿದ್ರೆ ನಾವು ಗೆಲ್ತಿದ್ದೀವಿ. ಆದ ಕಾರಣ ಮತ್ತು ನಮಗೆ ಅಭ್ಯರ್ಥಿನೂ ಕೂಡ ಬರೋ ಒಳ್ಳೆಯ ಅಭ್ಯರ್ಥಿ, ನನ್ನ ಫ್ರೆಂಡೇ ಶಿವರಾಜ್ ಸಜ್ಜನ್ ಅಂತ ಒಳ್ಳೆಯವರೇ, ಅವ್ರಿಗೆ ಮೊದಲ ಚುನಾವಣೆಯವರಿಗೆ ಹಂಗಾಗಿ ಸ್ವಲ್ಪ ವ್ಯತ್ಯಾಸ ಆಗಿದೆ ಅಷ್ಟೇ. ಬಿಟ್ಟು ಅದೇ ಸೋಲು ಅಂತ ನಾನು ನಾವೇನು ಭಾಳ ದೊಡ್ಡ ಸೋಲು ಅಂತ ನಾನು ಒಪ್ಕೊಳ್ಳೋದು. ನೀವು ನಿಮ್ಮ ಅವಧಿನಲ್ಲಿ ಏನಾದರೂ ಮುಖ್ಯಮಂತ್ರಿ ನಮ್ಮ ಹುಡುಗರಿಗೆ ಕರ್ಕೊಂಬಂದು ಹೊಸ ಯೋಜನೆಗಳನ್ನ ಏನಾದರೂ ಸ್ಥಾಪನೆ ಮಾಡಬೇಕು ಅನ್ನೋ ಒಂದು ಯೋಚನೆ ಏನಾದರೂ ಇದೆಯಾ ಸರ್? ಅದೆಲ್ಲ ಯೋಚನೆ ಇದೆ. ಕಳಸ ತಾಲೂಕು ಘೋಷಣೆ ಮಾಡಿಸಿದ್ದೀನಿ, ಕಳಸ ತಾಲೂಕು ಆಫೀಸ್ ಓಪನ್ ಮಾಡಬೇಕು, ತಾಲೂಕು ಕಚೇರಿ ವ್ಯವಸ್ಥೆ ಮಾಡಬೇಕು, ಅದೆಲ್ಲ ಯೋಚನೆ ಇದೆ. ಆದರೆ ಸರ್ಕಾರ ಇನ್ನೂ ಕೂಡ ಕೊರೋನಾ ಸುಧಾರಿಸಿಕೊಳ್ಳೋ ಮಟ್ಟದಲ್ಲೇ ಇದೆ. ಇನ್ನೂ ಹಣಕಾಸು ವಿಚಾರ, ಫೈನಾನ್ಸ್ ವಿಚಾರದಲ್ಲಿ ಸುಧಾರಿಸ್ಕೊಳ್ತಾ ಇದೆ. ಖಂಡಿತ ಒಂದೊಂದು ಕಳಸದಲ್ಲಿ ಒಂದೊಂದು ತಾಲೂಕು ಘೋಷಣೆ ಮಾಡಿ ಅದಕ್ಕೊಂದು ಎಲ್ಲ ಮೂಲಭೂತ ಸೌಲಭ್ಯ ಕೊಡ್ಸೋಕೆ ಒಂದು ಪ್ರಯತ್ನ ಮಾಡ್ತೀವಿ. ಮೂಡಿಗೆರೆ ಪಟ್ಟಣ ಪಂಚಾಯತಿನ ಪುರಸಭೆ ಮಾಡ್ಕೊಂಡು ಪ್ರಯತ್ನ ಮಾಡಿ, ಅದು ಕೂಡ ಸರ್ವೆ ಆಗಿದೀಗ. ಮುಂದಿನ ಜಿಲ್ಲಾ ಪಂಚಾಯತಿ ಸುಮಾರು ಕೈ ಬಿಡ್ತಾವೆ. ಹಳೆ ಮೂಡಿಗೆರೆ, ಬಿಳುವಳ, ಹೊನ್ನಳ್ಳಿ, ಈ ಕೆಲ್ಲೂರು ಇವೆಲ್ಲ ಬಿಟ್ಟು ಪಟ್ಟಣ ಪಂಚಾಯತಿ ಪುರಸಭೆ ಪರಿಣಾಮ ಬರುತ್ತೆ ನಿರೀಕ್ಷೆಯಲ್ಲಿದ್ದೀವಿ. ಈ ಥರದ ಮೇಲ್ದರ್ಜೆಗೆ ಸಹ ಒಂದು ಪ್ರಯತ್ನ ಮಾಡ್ತೀವಿ ಸರ್. ಈಗ ಮೂಡಿಗೆರೆಗೆ ಭಾಳ ಅವಶ್ಯಕವಾದಂಥ ಸರ್ಕಾರಿ ಆಸ್ಪತ್ರೆಯಲ್ಲಿ ಇವತ್ತು ಯಾವುದೊಂದು ನ್ಯೂಸ್ ನೋಡಿದೆ, ಡಯಾಲಿಸಿಸು ಕೆಟ್ಟೋಗಿ ಸುಮಾರು 10-12 ದಿವಸ ಆಯ್ತು, ಇನ್ನು ಬರೋಕ್ಕೆ ಇನ್ನು 20 ದಿವಸ ಆಗುತ್ತೆ. ಒಂದೇ ಡಯಾಲಿಸಿಸ್ ಇರೋಂಥದ್ದು ಒಂದು, ಜೊತೆಗೆ ಪಾರ್ಕಿಂಗ್ ವ್ಯವಸ್ಥೆ ಮೂಡಿಗೆರೆಯಲ್ಲಿ ಸರಿ ಆಗ್ತಾ ಇಲ್ಲ. ರಸ್ತೆ ಅಗಲೀಕರಣ, ಹಿಂದೆ ನೀವಿದ್ದಾಗಲೂ ಕೂಡ ಒಂದು ತೀರ್ಮಾನ ಆಗಿತ್ತು ಡಿ ಸಿ ಹತ್ರ, ಅದಲ್ಲಿಗೆ NH ಅಂತ ಬಂದ ಮೇಲೆ ಅದು ಕ್ಲೋಸ್ ಆಯಿತು. ಈಗಲೂ ಕೂಡ ಪಾರ್ಕಿಂಗ್ ವ್ಯವಸ್ಥೆ ಭಾಳ ಸಮಸ್ಯೆ ಇದೆ ಸರ್, ಒಂದಷ್ಟು ಸರಿ ಮಾಡ್ಬೋದಲ್ಲ ಸರ್? ಈಗ ನಾವು ಪಟ್ಟಣ ಪಂಚಾಯತಿ ಹೊಸ ಕಟ್ಟಡ ಮಾಡ್ಕೊಡ್ತಿದ್ವಿ, ಅದನ್ನು ಈಗಿರೋದನ್ನೆಲ್ಲ ನೆಲ ಇದು ಮಾಡಿ ತೆಗೆದುಹಾಕಿ ಹೊಸ ಅಲ್ಲಿ ಒಂದು ಸ್ವಲ್ಪ ಸೆಲ್ ಮಾಡಿ ಪಾರ್ಕಿಂಗ್ ಮಾಡ್ಕೊತ ಮಾಡಿದ್ದೀವಿ. ಅದು ಮುಂದಿನ ಸರಿಯಾಗತ್ತೆ. ಮತ್ತು ಇನ್ನೊಂದು ಏನು ಕ್ವಶನ್ ಕೇಳಿದ್ದೀವಿ? ಹಾಸ್ಪಿಟ್ಲದ್ದು ಆಸ್ಪತ್ರೆ ಡಯಾಲಿಸಿಸ್ ಕೇಂದ್ರದ ಏನು ಅಂದರೆ ಅದನ್ನು ಸರ್ಕಾರ ಖಾಸಗಿಯವರಿಗೆ ಅದು ನಿರ್ವಹಣೆ ಮಾಡೋಕ್ಕೆ ವಹಿಸಿದೆ ಕೊಟ್ಟಿತ್ತು. ಆದವ್ರಿಗೆ 4 ತಿಂಗಳು ಸಂಬಳ ಆಗಿಲ್ಲ ಅಂಥೇಳಿ ಅವರು ಸ್ಟ್ರೈಕ್ ಮಾಡಿ ನಿಲ್ಲಿಸಿದ್ದಾರೆ. ನಾವು ಸರ್ಕಾರಕ್ಕೆ ಮಂತ್ರಿಗಳಲ್ಲಿ ಗಮನ ತಂದಿದ್ದೀವಿ, ಕೂಡಲೇ ಇದನ್ನು ಬಗೆಹರಿಸಿ, ಇಲ್ಲ ಡಯಾಲಿಸಿಸನ್ನು ನಿಮ್ಮದು ನಿಮ್ಮದು ಅಲ್ದಲ್ಲೇ ಅವ್ರದ್ದು ಅದನ್ನು ಕೊಟ್ಟರು ಇವತ್ತು ಭಾಳ ತೊಂದರೆ ಆಗಿದೆ ಅಂತ ಹೇಳಿದ್ವಿ. ಕೂಡಲೇ ಅದನ್ನು ಬದಲಾಯಿಸೋಕೆ ವಿತ್ಯಾರ್ಥ ಪಡ್ಸೋಕ್ಕೆ ಪ್ರಯತ್ನ ಮಾಡ್ತೀವಿ. ಇಲ್ಲಿವರೆಗೆ ಸುದೀರ್ಘವಾಗಿ ಸಂದರ್ಶನ ಮಾಡಿದ್ವಿ. ರಾಜಕೀಯ ಕ್ಷೇತ್ರ, ವಿದ್ಯಾಕ್ಷೇತ್ರ, ಸಾಹಿತ್ಯ ಕ್ಷೇತ್ರ, ಎಲ್ಲ ಕ್ಷೇತ್ರದ ಬಗ್ಗೆನೂ ಮಾತನಾಡಿದರು. ಸರಳ ಸಜ್ಜನಿಕೆಯ ಪ್ರತಿಯೊಬ್ಬರಿಗೂ ಕೂಡ ಆತ್ಮೀಯತೆಯಿಂದ ಮಾತನಾಡ್ತಕ್ಕಂಥ ಶಾಸಕರು. ಅದರಲ್ಲೂ ಕೂಡ ಶಾಸಕರು ಅಂದರೆ ಹೆಚ್ಚು ಬೆಂಗಳೂರಿನಲ್ಲೇ ಇರತಕ್ಕಂಥದ್ದು, ಆದರೆ ಮೂಡಿಗೆರೆ ಶಾಸಕರು ಸ್ಥಳೀಯವಾಗಿದ್ದು ಸಣ್ಣ ಪುಟ್ಟ ಸಮಸ್ಯೆಗಳಿರ್ಬೋದು, ಸಹಾಯ ಇರ್ಬೋದು, ಒಂದು ಸಾವು ಮದುವೆ ಇತ್ತು ಈ ಥರದ್ದೆಲ್ಲ ಆ ಕೂಡಲೇ ಸ್ಪಂದಿಸ್ತಕ್ಕಂಥ ಕೆಲಸನ ಫೈರ್ ಸ್ಟೇಷನ್ ಇದ್ದಂಗೆ ಸಮಸ್ಯೆ ಆಗಿ ಅವ್ರಿಗೆ ಹೇಳಿದರೆ ಇಮಿಡಿಯೇಟ್ ಸ್ಪಂದಿಸ್ತಕ್ಕಂಥದ್ದು. ಇಂಥ ಎಲ್ಲ ಒಳ್ಳೆಯ ಗುಣಗಳನ್ನು ಹೊಂದಿರತಕ್ಕಂಥ MP ಕುಮಾರಸ್ವಾಮಿ ಅವರು ಮೇಕನಗದ್ದೆ ಅಂದರೆ ನಮ್ಮ ಊರಿನ ಕೊನೆಯ ತಾಲೂಕಿನ ಕೊನೆಯ ಊರು, ಅತಿ ಹೆಚ್ಚು ಮಳೆ ಬೀಳುವಂಥ ಪ್ರದೇಶ, ಅಲ್ಲಿಂದ ಬಂದು ತನ್ನ ಜೀವನದಲ್ಲಿ ಆದ ಕಷ್ಟ ನೋವುಗಳನ್ನೆಲ್ಲ ಸಹಿಸಿಕೊಂಡು ಆನಂತರ ಅದಕ್ಕೊಂದು ಪರಿಹಾರ ಒದಗಿಸಲಿ ಸಫಲರಾಗಿದ್ದಾರೆ ಅಂತ ಹೇಳ್ತಾ ಆ ಭಗವಂತ ಅವರಿಗೆ ಆರೋಗ್ಯ, ಆಯಸ್ಸು, ಐಶ್ವರ್ಯ ಎಲ್ಲ ಕೊಡಲಿ ಅಂತೇಳಿ ಆರಾಧಿಸ್ತಾ ಈ ಸಂದರ್ಶನವನ್ನು ಇಲ್ಲಿ ಮುಗಿಸ್ತಾ ಇದ್ದೀನಿ. ನಮಸ್ಕಾರ ಸರ್. ನಿಮ್ಮ ಅವಿನ್ ಟಿವಿಯಲ್ಲಿ ನೇರ ಸಂದರ್ಶನದಲ್ಲಿ ಇದ್ದಿದ್ದು ಇದ್ದಂಗೆ ಮಗ್ಗಲ್ ಮಕ್ಕಿ ಗಣೇಶ್. ಪುನರ್ವಸತಿಗಾಗಿ 24/7 ನರ್ಸಿಂಗ್ ಮತ್ತು ಜೆರಿಯಾಟ್ರಿಕ್ ಕೇರ್ ಸೆಂಟರ್ ಟ್ರೀಟ್ಮೆಂಟ್ ರಿಹ್ಯಾಬಿಲಿಟೇಷನ್ 24/7 ನರ್ಸಿಂಗ್ ವಿತ್ ಜೆರಿಯಾಟ್ರಿಕ್ ಕೇರ್ ಸೆಂಟರ್. ವೆಬ್ಸೈಟ್ಗಾಗಿ ಲಾಗಿನ್ ಮಾಡಿ www.nisargacare.com. ಉದ್ಯೋಗಕ್ಕಾಗಿಯೂ ಕೂಡ ಸಂಪರ್ಕಿಸಿ.
ಕಾಂಟ್ಯಾಕ್ಟ್ ಫಾರ್ ಜಾಬ್ ಆಲ್ಸೋ.